ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಮಚಂದ್ರರಾವ್ ನೀನ್ ಕೊಟ್ಟ ತೀರ್ಪ್ಗೆ ಟೈಮ್ ಇದೆ ಬಟ್ ಟೈಗರ್ ಕೊಡೋ ತೀರ್ಪ್ಗೆ ದೇರ್ ಇಸ್ ನೋ ಟೈಮ್ ಪೋಸ್ಟ್ಮಾರ್ಟಮ್ ಕಳಿಸು ಬಾಡಿನ ಎಸ್ ರಾಖಿ ನಿಂಜಾ ಡೆಡ್ಲಿ ವಾಟ್ ಬ್ಯೂಟಿಫುಲ್ ನೇಮ್ಸ್ ನಿಮ್ಮಂತ ಅಪರಾಧಿಗಳಿಗೆ ಕಾನೂನು ಸೃಷ್ಟಿಸಿರುವ ಶಿಕ್ಷೆಯ ಕೊನೆ ಅಧ್ಯಾಯನೇ ಟು ಬಿ ಹ್ಯಾಂಗ್ಡ್ ಟಿಲ್ ಡೆತ್ ನಿಮ್ಮ ಬ್ಲಾಕ್ ಟೈಗರ್ ನಿಮ್ಮನ್ನು ಉಳಿಸ್ಕೊಳ್ಳಕಂತೂ ಖಂಡಿತ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಸಾವಿನ ಪ್ರತಿಯೊಂದು ಕ್ಷಣಕ್ಕೂ ನೀವು ಹತ್ತಿರ ಆಗ್ತಾ ಇದ್ದೀರಾ ಕೊನೆಗಳಿಗಳಾದ್ರೂ ನಿಜ ಹೇಳು ಬ್ಲಾಕ್ ಟೈಗರ್ ಯಾರು
ಅವನೆಲ್ಲಿದ್ದಾನೆ. ವಾಟ್ ಎ ಬ್ಯೂಟಿಫುಲ್ ಜೋಕ್. ಯಾವ ಸ್ಕೂಲ್ ಪಾಠ ಹೇಳ್ಕೊಡ್ತಾ ಇದ್ದೀರಾ ಆಫೀಸರ್? ನಾವು ಓದಿದ್ದು ಕ್ರೈಮ್ ಸ್ಕೂಲ್, ಅಲ್ಲಿ ನಮಗ್ ಪೆನ್ ಕೊಡೋದಿಲ್ಲ, ಗನ್ ಕೊಡ್ತಾರೆ. ನಿಮಗೆ ನ್ಯಾಯ ನೀತಿ ಧರ್ಮ ಅಂತ ಹೇಳ್ಕೊಡ್ತಾರೆ, ಆದ್ರೆ ನಮ್ಗೆ ಕೈ ಕತ್ತರಿಸು, ಕಾಲ್ ಕತ್ತರಿಸು, ಕೆಣಕಿದ್ರೆ ತಲೆನೇ ಎತ್ಬಿಡು ಅಂತಾರೆ. ನಮ್ ಸ್ಕೂಲ್ ಫೈನಲ್ ಎಕ್ಸಾಮ್ ಏನ್ ಗೊತ್ತಾ? ಸಾಯ್ ಇಲ್ಲ ಸಾಯ್ಸ್, ತಲೆ ಬಾಗಿಸ್ಬೇಡ. ಎಸ್ಪೆಷಲಿ ಈ ಕಾಕಿಗೆ ಇದನ್ ಹೇಳ್ಕೊಟ್ಟಾರೆ ಯಾರು ಗೊತ್ತಾ? ಬ್ಲಾಕ್ ಟೈಗರ್. ಸ್ಟಾಪ್ ಇಟ್ ಆಫೀಸರ್ಸ್, ಟಾಟಾ ಮಾಡೋ ರೈಟ್ಸ್ ನಿಮಗಿಲ್ಲ. ವೆಲ್ ಮಿಸ್ಟರ್ ಸೂರ್ಯ, ಕ್ಲೂ ಏನಾದ್ರೂ ಸಿಕ್ತಾ? ಅವ್ರ ಸಹಾಯಕ್ಕೆ ಸಿದ್ಧವಾಗಿದ್ದಾರೆ ಹೊರತು ಟ್ಯಾಗನ್ನ ಬಿಟ್ಕೊಡಕ್ ತಯಾರಿಲ್ಲ. ಹಾಗಾದ್ರೆ ಈ ಕೇಸು? ಆ ಮೂರು ಜನಕ್ಕೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಹ್ಯಾಂಗ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇವತ್ತು ಒಬ್ಬೊಬ್ಬರನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅನುಮತಿ ಕೊಡಿ ಸರ್. ಇಸ್ ಇಟ್ ಪಾಸಿಬಲ್ ಸೂರ್ಯ? ದಿಸ್ ಇಸ್ ದ ಓನ್ಲಿ ಚಾನ್ಸ್ ವಿ ಹ್ಯಾವ್. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆ ಪ್ಲಾನ್ ದೇವ, ನೀನ್ ಕೊಟ್ಟಿರೋ ಈ ಸಮಾಚಾರನ ಟೈಗರ್ಗೆ ಈಗಲೇ ತಿಳಿಸ್ಬೇಕು. ನಮ್ಮನ್ನ ಇಡೋ ಪ್ರಯತ್ನ ಪಟ್ಟರೆ ಇವ್ರನ್ನೆಲ್ಲ ಸುಟ್ಟಾಕ್ಬಿಡ್ತೀನಿ. ಸುತ್ತು ಪೊಲೀಸ್ ಕಾವಲಿದೆ, ಲೀವ್ ದ ಮೈ ಸೇ. Thank you.
ಯಾಕೆ ಟ್ರಾಫಿಕ್ ಬ್ಲಾಕ್ ಆಯ್ತು? ಮಿನಿಸ್ಟರ್ ಬರ್ತಾ ಇದ್ದಾರೆ. ಮಿನಿಸ್ಟರ್ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ಸ್ ಇದ್ದಾರೆ. ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಹೋಗ್ಬೇಕು. ಇಲ್ಲ ಸರ್, ಕ್ಲಿಯರ್ ದ ಟ್ರಾಫಿಕ್. ಆಗಲ್ಲ ಸರ್. ಯಾಕೆ ಆಗಲ್ಲ? ನಾ ಹೇಳ್ತಾ ಇದ್ದೀನಿ, ಕ್ಲಿಯರ್ ದ ಟ್ರಾಫಿಕ್. ನಮ್ಮಲ್ಲಿ ಆಕ್ಷನ್ ತಗೋತಾರೆ ಸರ್. ಓಕೆ ಓಕೆ ಓಕೆ, ಮೂವ್ ಮೂವ್. ಐ ಸೇ ಮೂವ್ ಮೂವ್ ಐ ಸೇ ಮೂವ್ ಮೂವ್. ಹೆಲ್ಪ್ ಯುವರ್ ಮಿನಿಸ್ಟರ್. ಏಯ್, ಏನೇ ಆಯ್ತು ಗಲಾಟೆ ಸರ್? ಲುಕ್, ಜನಗಳ ಪ್ರಾಣ ಹೋಗ್ತಾ ಇದ್ರು, ನಿಮ್ಮಂತ ಮಿನಿಸ್ಟರ್ ದಾರಿ ಮಾಡ್ಕೊಡ್ಬೇಕು ಅಂತ ಯಾವ ಕಾನೂನಲ್ಲಿ ಇಲ್ಲ. ಎಮರ್ಜೆನ್ಸಿ ಟೈಮ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಬಂದ್ರು ನಾನು ಮಾಡೋದಿಷ್ಟೇನೆ. ಯು ಆರ್ ಆಫ್ಟರ್ ಆಲ್ ಎ ಮಿನಿಸ್ಟರ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಆಂಬುಲೆನ್ಸ್ ಶುಡ್ ಬಿ ಗಿವನ್ ಫಸ್ಟ್ ಪ್ರಿಫರೆನ್ಸ್. ಇಷ್ಟು ಗೊತ್ತಿರದೆ ನೀನೊಬ್ಬ ಮಿನಿಸ್ಟರ್. ಯಾವನೇ ಅವನು? ಅಗ್ನಿ ಸರ್. ಅಗ್ನಿ? ಡಾಕ್ಟರ್, ವಾಟ್ಸ್ ದ ಕಂಡೀಷನ್? ಸಾರಿ ಸರ್, ಇಟ್ಸ್ ಟೂ ಲೇಟ್. I'm sorry. Tension. Tension. Extremely sorry. ಏನ್ ನಡೀತು ಏನಿಲ್ಲ ಅಂತ ಗೊತ್ತಿಲ್ಲ. ಎಷ್ಟು ಜನ ಸತ್ರು ಅಂತ ಕೇಳ್ತಿದ್ದೀರಾ? ಇನ್ನೂರು ಜನ ಸತ್ರು ಅಂತ ನಾನು ಹೆಡ್ಲೈನ್ಸ್ ಅಲ್ಲಿ ಹಾಕೊಳ್ಳಿ ಹಾಕೊಳ್ಳಿ. ಐ ಮೌ ಮೌ ನಾಟ್ ಆಗಿದೆ ಸರ್. ಐ ಸೆಡ್ ಡೋಂಟ್ ಡಿಸ್ಟರ್ಬ್ ಮೀ ಸರ್. ಅದು ಡೋಂಟ್ ಮೇಕ್ ಮೀ ಎಮೋಷನಲ್. ಮಿಸ್ಟರ್ ಸೂರ್ಯ ಸರ್, ಆ ಮೂವರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಕೆ ರೀಸನ್ ಏನು? ನೀವೇನಾದ್ರೂ ಟಾರ್ಚರ್ ಮಾಡಿದ್ರಾ? ಇಲ್ಲ ಸರ್, ಅವರವೇ ಹೊಡ್ಕೊಂಡ್ರು. ಎಲ್ಲಿ ಆ ಬ್ಯಾಸ್ಟರ್ಡ್? ಸೆಲ್ ನಂಬರ್ 8 ಸರ್. ಡಾಕ್ಟರ್, ವಾಟ್ಸ್ ದ ಕಂಡೀಷನ್? ನಾರ್ಮಲ್ ಸರ್. ಸರ್, ಔಟ್ ಐ ಸೇ ಔಟ್ 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 ಔಟ್. ಜಸ್ಟಿಸ್ ನ ಸಾಯಿಸಿದ್ದು ನೀನೇನಾ? ನಿನ್ ಜೊತೆಗಿದ್ನಲ್ಲ ಬೇವರ್ಸಿ ನನ್ ಮಗ, ಎಲ್ಲಿ ಹೋಗಲೇ? ನೀನು ನೀನು ಬ್ಲ್ಯಾಕ್ ಟೈಗರಾ? ಬ್ಲ್ಯಾಕ್ ಟೈಗರ್ ಈ ಜನ್ಮದಲ್ಲಿ ಈ ಖಾಕಿ ಅವನ್ ನೆರಳು ಕೂಡ ನೋಡಕ್ಕಾಗಲ್ಲ. ಏಯ್, ನೀನು ನನ್ ನೋಡಿದ್ದೆ ಪುಣ್ಯ. ನೀನು ಬ್ಲ್ಯಾಕ್ ಡಾಗ್? ಐ ಆಮ್ ಬ್ಲ್ಯಾಕ್ ಕೋಬ್ರಾ. ಡಾಕ್ಟರ್, ನೌ ಹೀ ಈಸ್ ಸೀರಿಯಸ್, ಮೇಕ್ ಹಿಮ್ ನಾರ್ಮಲ್. ಏನ್ ಸರ್ ಇದು? ಮೂರ್ ಜನ ಕೊಲೆ ಆಗ್ಬಿಟ್ರಲ್ಲ ಸರ್. ಮಂತ್ರಿಗಳನ್ನು ಬಿಟ್ಟಿಲ್ವಲ್ಲ ಸರ್. ಆ ಅಗ್ನಿದು ಬಹಳ ಅತಿ ಆಗೋಯ್ತು. ಸರ್, ಅಗ್ನಿ ಸರ್? ಎಸ್. ಓಕೆ ಓಕೆ, ಎಕ್ಸ್ಕ್ಯೂಸ್ ಮಿ ಸರ್. ಏನ್ ಸರ್, ನಿಮ್ ಮಾತಿಗೆ ಬೆಲೆ ಇಲ್ವಲ್ಲ ಸರ್. ಏನ್ ಸರ್, ಹಿಂಗ್ ಮಾಡ್ಬಿಟ್ನಲ್ಲ ಸರ್ ನಿಮ್ ಅಗ್ನಿ. ಸರ್, ಇದ್ರ ಬಗ್ಗೆ ನಾವು ಹೋಮ್ ಮಿನಿಸ್ಟರ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಯಾವ ರೀತಿಯಲ್ಲೂ ಸರೆಂಡರ್ ಆಗ್ತಾ ಇಲ್ಲ ಸರ್. ಮುಂದೆ ಬಂದ್ರೆ ಬಂಕ್ನೆ ಬ್ಲಾಸ್ಟ್ ಮಾಡ್ತೀನಿ ಅಂತಿದ್ದಾನೆ. ಒಳಗಡೆ ಯಾರ್ಯಾರು ಇದ್ದಾರೆ? ಒಳಗಡೆ ಯಾರು ಇಲ್ಲ ಸರ್. ಒಬ್ಬ ಪೊಲೀಸ್ ಆಫೀಸರು ಪಾರ್ಟಿ ಮೀಟಿಂಗ್ ಹೋಗ್ತಿದ್ ನನಗೆ ನಡು ರೋಡ್ ನಲ್ಲಿ ತಡೆದು ಅವಮಾನ ಮಾಡುದು ಅಲ್ಲದೆ ನನಗೆ ಕಾನೂನು ಪಾಠ ಹೇಳ್ತೇನಲ್ರಿ, ಏನ್ರಿ ಇದರ ಅರ್ಥ? ಕ್ಷಮಿಸಿ, ಸಾವಿನ ದವಡೆಯಲ್ಲಿರೋ ಅಮಾಯಕನ ಉಳಿಸಬೇಕು ಅನ್ನೋ ಉದ್ದೇಶವೇ ಹೊರತು ನಿಮ್ಮನ್ನ ಅವಮಾನ ಮಾಡಬೇಕು ಅಂತಲ್ಲ ಸರ್. ನಿಮ್ಮ ಪ್ರಕಾರ ಒಬ್ಬನ ಅರೆಸ್ಟ್ ಮಾಡೋದಕ್ಕೆ 100 ಜನ ಪ್ರಾಣ ಕೊಡಬೇಕು ಅಂತಾನ? ಇಲ್ಲ ನಿಮ್ಮ ಹತ್ರ ಅಧಿಕಾರ ಇದೆ ಅಂತ ಒಬ್ಬ ಪ್ರಜಾಪ್ರತಿನಿಧಿನ ಅಡ್ಡಿ ಮಾಡಬಹುದಾ? ಕೇಳಿದ್ರೆ ಆರೋಪನ ಅಪರಾಧಿಗಳ ಹಿಡಿಯೋ ನೆಪದಲ್ಲಿ ನಾಗರಿಕರ ಮಾನವಮ. ಎಕ್ಸ್ಕ್ಯೂಸ್ ಮಿ ಸರ್, ಅಪರಾಧಿಗಳನ್ನ ಹಿಡಿಬೇಕಾದಾಗ ಮುಂಜಾಗ್ರತೆಯಾಗಿ ಸ್ಲಿಪ್ ಡೌನ್ ಆಡಿಸ್ಕೊಟ್ಟಿದ್ವಿ. ಟೆರರಿಸ್ಟ್ಗಳ ಗುಂಡಿಗೆ ಅಮಾಯಕರು ಬಲಿಯಾದ್ರು, ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸುವ ಸಮಯದಲ್ಲಿ ಮಾನ್ಯ ಮಂತ್ರಿಗಳಿಗೆ ತೊಂದರೆ ಆಗಿರಬಹುದು, ಆದ್ರೆ ಆ ಸಮಯದಲ್ಲಿ ನಮಗೆ ಪ್ರಜೆಗಳ ಪ್ರಾಣನೇ ಮುಖ್ಯ ಆಗಿತ್ತು ಸರ್. ನೀವು ಮಾತ್ರ ಪ್ರಜಾರಕ್ಷಕರು, ನಾವು ಪ್ರಜಾಭಕ್ಷಕರು, ಏನ್ರಿ ನೀವು ಹೇಳ್ತಾ ಇರೋದು? ನಮ್ ದೃಷ್ಟಿಯಲ್ಲಿ ಸರಿ ಕಂಡಿದ್ದನ್ನ ನಾವು ನಿರ್ದಾಕ್ಷಿಣ್ಯವಾಗಿ ನಡೆದುಕೊಳ್ಳೋದು.
ನಮ್ ಡಿಪಾರ್ಟ್ಮೆಂಟ್ ನಮ್ಗೆ ಕೊಟ್ಟೆ ಟ್ರೈನಿಂಗ್ ಸರ್. ಅದು ಯಾರ ಹತ್ರ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಬಿಹೇವಿಯರ್ ಕಲ್ತ್ಕೊಳ್ರಿ. ನಿಮ್ಮಿಂದ ಕಲ್ತ್ಕೊಳ್ಳೋದು ಏನೂ ಇಲ್ಲ. ಐ ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇಡ ದನ್ ಯು ಡೋಂಟ್ ಟ್ರೈ ಟು ಟೀಚ್ ಮೀ. ಅಗ್ನಿ ಕೂಲ್ ಡೌನ್. ವೈ ಶುಡ್ ಐ ಕೂಲ್ ಡೌನ್ ಸರ್? ವೈ? ಅವರು ಮಾಡಿರೋ ತಪ್ಪನ್ನ ಅವರಿಗೆ ಹೇಳ್ತಿದ್ದೀನಿ. ಆ ತಪ್ಪ ಇಷ್ಟೊತ್ತು ನನಗೆ ರೂಲ್ಸ್ ಹೇಳಿದ್ರಲ್ಲ, ಅವರ ಸತ್ರು ಇವರ ಸತ್ರು ಅಂತ. ಆದ್ರೆ ಡಿಪಾರ್ಟ್ಮೆಂಟ್ ನಲ್ಲಿ ಎಷ್ಟರ ಸತ್ರು ಅಂತ ಕೇಳಿದ್ರ? ಇಲ್ಲ. ಯಾಕೆ? ಅವರು ನಿಮ್ ದೃಷ್ಟಿಯಲ್ಲಿ ಮನುಷ್ಯರೇ ಅಲ್ವಾ? ಎಲ್ಲ ಮುಗಿದ್ಮೇಲೆ ಪೊಲೀಸ್ ಅಧಿಕಾರಿಗಳು ಸತ್ ಮೇಲೆ ನೀವು ಬರ್ತೀರಾ? ಅವ್ರ ಜಿತೆಗೆ ಬೆಂಕಿ ಇಡೋಕೆ ಬೆಂಕಿ? ಎಲ್ಲಿ ಏನ್ ಅನ್ಯಾಯ ಅತ್ಯಾಚಾರ ನಡೆದ್ರು ಜನ ಎಂಎಲ್ಎಗೆ ಮಿನಿಸ್ಟರ್ಸ್ ಗೆ ಫೋನ್ ಮಾಡೋದಿಲ್ಲ, ಮೊದಲು ನಮ್ ಡಿಪಾರ್ಟ್ಮೆಂಟ್ ಗೆ ಫೋನ್ ಮಾಡೋದು. ಯು ನೋ ವೈ? ಬಿಕಾಸ್ ವಿ ಆರ್ ದ ರಿಯಲ್ ಸರ್ವೆಂಟ್. ನಿಮ್ ಡಿಪಾರ್ಟ್ಮೆಂಟ್ ಇರೋದು ನಮ್ ಕೈ ಕೆಳಗೆ ಅನ್ನೋದು ನಾ ಮರಿಬೇಡಿ. ದಿಸ್ ಇಸ್ ಟೂ ಮಚ್. ನೋ, ಪೊಲೀಸ್ ಯಾರು ಗುಲಾಮರಲ್ಲ. ಈ ಖಾಕಿ ದೇಶದ ರಕ್ಷಣೆ ಗುರುತು. ಅಶೋಕ ಚಕ್ರ ಇರೋ ಈ ಬೆಲ್ಟ್ ಯಾಕೆ ಕೊಟ್ಟಿದಾರೋ ಗೊತ್ತಾ? ಇನ್ಸೆಟ್ ಮಾಡ್ಕೊಂಡು ಸ್ಟೈಲ್ ಆಗಿ ಓಡಾಡೋಕ್ಕಲ್ಲ, ಅನ್ಯಾಯನ ಎದುರಿಸ್ತೀನಿ. ನಿಮ್ ಮಕ್ಕಳನ್ನು ಕಿಡ್ನಾಪ್ ಮಾಡಿದಾಗ ಪೊಲೀಸ್ ಬೇಕು, ಎಲೆಕ್ಷನ್ ನಡಿಬೇಕಾದ್ರೂ ಪೊಲೀಸ್ ಬೇಕು, ನೀವು ಎಲೆಕ್ಷನ್ ನಲ್ಲಿ ಗೆದ್ರೂ ಪೊಲೀಸ್ ಬೇಕು, ಸೋತು ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ರೂ ಪೊಲೀಸ್ ಬೇಕು. ನಿಮ್ಮ ರಾಜಕೀಯ ಬಳಜಗಳದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಿ ಕರ್ಫ್ಯೂ ಜಾರಿಗೆ ತಂದು ಸಾವಿರಾರು ಅಮಾಯಕ ಜನರು ಸಾಯ್ತಾ ಇದ್ರು, ಅಲ್ಲಿಯವರೆಗೆ ಪ್ರೊಡಕ್ಷನ್ ಇಲ್ಲದೆ ಇದ್ರು ಪರವಾಗಿಲ್ಲ, ನಿಮ್ ಪ್ರೊಡಕ್ಷನ್ ಗೆ ಪೊಲೀಸ್ ಬೇಕು. ಅಗ್ನಿ, 5 ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ? ಆದ್ರೆ ಓಟು ಕೊಟ್ಟವರು ಯಾರು ಅಂತ ಅವರು ಕಷ್ಟ ಸುಖ ವಿಚಾರಿಸೋಲ್ಲ. ಈ ರೀತಿಯಲ್ಲಿ ಬಂದು ನೀವು ಈ ಪೊಸಿಷನ್ ಅಲ್ಲಿ ಕೂತಿದ್ದೀರಾ. ಬಟ್ ನೀವು ಸಾವಿರಾರು ಜನರ ಸಭೆಗೆ ಹೋಗ್ಬೇಕು ಅಂತ, ನೂರಾರು ಜನರ ಸಾವಿಗೆ ಕಾರಣವಾದ್ರೂ ಪರವಾಗಿಲ್ಲ, ನೀವು ಸಭೆಗೆ ಹೋಗ್ಬೇಕು, ಹೋಗ್ಲೇಬೇಕು. ಇಲ್ಲಾಂದ್ರೆ ನಿಮ್ ಪಾರ್ಟಿ ಎಲ್ಲಿ ಬಿದ್ದು ಹೋಗುತ್ತೋ ಅನ್ನೋ ಭಯ. ಇಷ್ಟೊತ್ತು ನೀನು ಮಾತಾಡಕ್ ಬಿಟ್ಟಿದೆ, ತಪ್ಪಾಯ್ತು. ಇನ್ನೊಂದು ಮಾತಾಡ್ದ್ಯೋ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಸಸ್ಪೆಂಡ್? ನಿಮ್ಮಂತ ಕಠಿಣ ರಾಜಕಾರಣಿಗಳಿಗೆ ಇರೋ ಯೋಗ್ಯತೆ ಒಂದೇ, ನಿಮ್ ತಪ್ಪನ್ನ ನಿಮ್ಗೆ ತಿದ್ದಿ ಹೇಳೋರನ್ನ ಕಂಡ್ರೆ ನಿಮ್ಗಾಗೋದಿಲ್ಲ. ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ? ನೀನು ನನಗೆ ಮರ್ಯಾದೆ ಹೇಳ್ಕೊಡ್ತಿದ್ಯಾ? ನಿನ್ ಯೋಗ್ಯತೆನೋ ನನಗ್ ಗೊತ್ತಿಲ್ವಾ? ನೀನ್ ಈ ಪದವಿಗೆ ಬರೋ ಮುಂಚೆ BTS ಬಸ್ಗೆ ಕ್ಯೂ ನಿಂತ್ಕೋತಾ ಇದ್ದೆ. ಆದ್ರೆ ಈಗ ಸರ್ಕಾರ ಕೊಟ್ಟಿರೋ ಒಂದು ಕಾರು ಸಾಲದು ಅಂತ, ನಿನ್ ಬಂಗ್ಲೆಯಲ್ಲಿ ಎಷ್ಟು ಕಾರುಗಳಿದೆ ಅಂತ ನಿನಗೆ ಗೊತ್ತಿಲ್ಲ. ನೀನು ನನ್ನ ಸಸ್ಪೆಂಡ್ ಮಾಡ್ತೀಯ. ಹೆತ್ತ ತಂದೆ ತಾಯಿಗಳು ಮಕ್ಕಳ ಭವಿಷ್ಯಗೋಸ್ಕರ ಬೆವರು ರಕ್ತ ಸುರಿಸಿ ಸಾಕಿ ಬೆಳೆಸಿ ನಾಳೆ ನಮಗೆ ಆಸರೆ ಆಗ್ತಾರೆ ಅಂತ ವಿದ್ಯಾವಂತನಾಗಿ ಮಾಡ್ತಾರೆ. ಅವರ ವಿದ್ಯೆಗೆ ತಕ್ಕ ಉದ್ಯೋಗ ಕೊಡೋ ಯೋಗ್ಯತೆ ನಿಮಗಿಲ್ಲ, ಅದಕ್ಕೂ ನಿಮಗೆ ಲಂಚ ಕೊಡಬೇಕು, ಲಂಚ. ನೀನೊಬ್ಬ ಮಿನಿಸ್ಟರ್, ನೀನು ನನ್ನ ಸಸ್ಪೆಂಡ್ ಮಾಡ್ತೀಯ? ಏಯ್, ಆಫ್ಟರ್ ಆಲ್ ಒಬ್ಬ ಪೊಲೀಸ್ ಆಫೀಸರ್ ಎಷ್ಟೋ ಮಾತಾಡ್ತೀಯ? ಆಫ್ಟರ್ ಆಲ್ ಪೊಲೀಸ್? ನಿಮ್ಗೆ ಹಿಂದೆ ಮುಂದೆ ನಾಲ್ಕು ಜೀಪ್ಗಳಲ್ಲಿ ತಮ್ಮ ಪ್ರಾಣದ ಹಂಗ್ ತೊರೆದು ಕೈಯಲ್ಲಿ ಆಯುಧ ಹಿಡಿದು, ಆಫ್ಟರ್ ಆಲ್ ಈ ಪೊಲೀಸ್ ನಿಮ್ ರಕ್ಷಣೆಗೆ ಇರಲೇಬೇಕು. ಅದೇ ಪೊಲೀಸ್ ಡ್ಯೂಟಿ ಮುಗಿಸಿ ತನ್ನ ಮನೆಗೆ ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನಿಗೆ ಕೊಟ್ಟಂತ ರೈಫಲ್ ಅನ್ನು ಇಟ್ಟು ಹೋಗ್ಬೇಕು. ಅವನ್ ಮನೆಗೆ ಸೇರ್ತಾನೋ ಇಲ್ಲ ಅನ್ನೋ ಗ್ಯಾರಂಟಿ ಇರಲ್ಲ. ಆದ್ರೂ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಅಂದ್ಕೊಂಡು ನಿಮ್ಮಂತವರ ರಕ್ಷಣೆ ಮಾಡಬೇಕು. ಆಫ್ಟರ್ ಆಲ್ ಈ ಪೊಲೀಸ್ ಎಷ್ಟೇ ಮಾತಾಡ್ತೀಯ, ಆ ಫ್ರೀಡಮ್ ಫೈಟರ್ಸ್ ಗಳಿಗೆ ಯಾವ ಪಕ್ಷದ ಭೇದ ಭಾವನೂ ಇರಲಿಲ್ಲ. ಅವರೆಲ್ಲರ ಗುರಿ ಒಂದೇ, ಭಾರತದ ಸ್ವಾತಂತ್ರ್ಯ. ಇವತ್ತು ನಿಮ್ಮಂತ ಸ್ವಾರ್ಥ ರಾಜಕಾರಣಿಗಳು ಆ ಪಕ್ಷ ಈ ಪಕ್ಷ ಅಂತ ನೂರಾರು ಪಕ್ಷಗಳನ್ನು ಸೃಷ್ಟಿಸಿ ಕುರ್ಚಿ ಹಿಡಿಯೋ ದಾಹಕ್ಕೆ ಆ ಧ್ವಜ ಈ ಧ್ವಜ ಅಂತ ಸಾವಿರಾರು ಧ್ವಜಗಳನ್ನು ತೋರಿಸಿ ರಾಷ್ಟ್ರ ಧ್ವಜದ ಗುರುತನ್ನೇ ಮರೆಸಿಬಿಟ್ರಿ. ನಿಮ್ಮಂಥವರೆಲ್ಲ ನಮ್ಮ ದೇಶದ ರಾಜಕಾರಣಿಗಳು, ನೀವು ನನ್ನ ಸಸ್ಪೆಂಡ್ ಮಾಡ್ತೀರಾ? ಅಗ್ನಿ, ನಿಮಗೆ ಖಾದಿ ಇದ್ದೇ ಇದೆ, ಜೊತೆಗೆ ಖಾಕಿಯನ್ನು ಹಾಕೊಂಡು ನೀವೇ ರಾಜ್ಯಭಾರ ಮಾಡಿ. ನಾವು ಕಾವಿ ತೊಟ್ಕೊಂಡು ಭಜನೆ ಮಾಡ್ತೀವಿ, ಭಜನೆ. ನೀವಿದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಚಗೆದ್ದು ಮೆಟ್ ಮೆಟ್ನಲ್ಲಿ ಫೈಟ್ ಫೈಟ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ನೀವು ಪೊಲೀಸ್ ಪೊಲೀಸ್ ಅಂತ ಕೂಗ್ತೀರಾ. ಆವಾಗ ಬೇಕಿ ಪೊಲೀಸ್, ನೀವು ನನ್ನ ಸಸ್ಪೆಂಡ್ ಮಾಡ್ತೀರಾ? ಸುಮ್ನೆ ಬಿಟ್ರೆ ಮಾತಾಡ್ತಾನೆ ಇದೆಯಲ್ಲ ನೀನು. ಯಾಕೆ? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಏಯ್, ಯಾವ ಅಧಿಕಾರದಲ್ಲಿ ಅನ್ಯಾಯದ ವಿರುದ್ಧ ಮಾತಾಡೋಕೆ ಆಫೀಸರ್ಗೆ ರೈಟ್ಸ್ ಇಲ್ವೋ ಆ ಡ್ಯೂಟಿ ನನಗೆ ಬೇಕಾಗಿಲ್ಲ, ಬೇಕಾಗಿಲ್ಲ. ಮಿಸ್ಟರ್ ಹೋಮ್ ಮಿನಿಸ್ಟರ್, ಯು ಆರ್ ಹಿಯರ್ ಓನ್ಲಿ ಫಾರ್ 5 ಇಯರ್ಸ್, ಅದು ಗ್ಯಾರಂಟಿ ಇಲ್ಲ. ಐ ಕ್ಯಾನ್ ಬಿ ಇನ್ ಸರ್ವಿಸ್ ಫಾರ್ ಅನದರ್ 30 ಇಯರ್ಸ್, ಬಟ್ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್ ಸ್ಲೇವರಿ ಜಾಬ್. ಈ ಗುಲಾಮಗಿರಿ ನನಗೆ ಬೇಕಾಗಿಲ್ಲ. ಐ ಆಮ್ ಗೋಯಿಂಗ್ ಟು ಡಿಸ್ಮಿಸ್ ಯು. ಹೂ ದ ಹೆಲ್ ಯು ಟು ಡಿಸ್ಮಿಸ್ ಮೀ? ಹೂ ದ ಹೆಲ್ ಯು ಟು ಡಿಸ್ಮಿಸ್ ಮೀ? ಐ ಆಮ್ ರಿಸೈನಿಂಗ್ ಮೈ ಜಾಬ್. ಅಗ್ನಿ ಸರ್, ಕಮ್ ಡೌನ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸರ್. ಕಮ್ ಡೌನ್ ಅಗ್ನಿ. ಎಂಜಾಯ್, ಕಮ್ ಆನ್ ಎಂಜಾಯ್, ಮಜಾ ಮಾಡು. ಏಯ್, ಯಾರನ್ನ ಕೇಳಿ ರಿಸೈನ್ ಮಾಡಿದ್ಯೋ? ಯಾರು ಕೊಟ್ಟು ಅಧಿಕಾರ ನಿಂಗೆ? ಹೆಮ್ಮೆಯಿಂದ ಹೇಳಿದೆ, ಐ ಆಮ್ ಗೋಯಿಂಗ್ ಟು ರಿಸೈನ್ ದಿಸ್ ಜಾಬ್ ಅಂತ.
ಈ ಬಿಚ್ಚಿಟ್ಟಲ್ಲ ಈ ಬೆಲ್ಟ್ ಇದನ್ನ ತೊಟ್ಕೊಳ್ಳಕ್ಕೆ ನಾನ್ ಪಟ್ ಕಷ್ಟ ಗೊತ್ತಾ ನಿಂಗೆ ಗೊತ್ತಾ ನಿಂಗೆ ರಿಸೈನ್ ಮಾಡ್ತಾನಂತೆ ನನ್ನ ಶೋಲ್ಡರ್ ರೆಡ್ ಸ್ಟಾರ್ ಇದೆ ಅಂತ ನಾನು ಯಾವತ್ತೂ ನೋಡ್ಕೊಂಡಿರ್ಲಿಲ್ಲ ಆದ್ರೆ ನಿನ್ನ ಶೋಲ್ಡರ್ ಮೆರಿತಿರೋ ಸ್ಟಾರ್ ನೋಡಿ ಸಂತೋಷದಿಂದ ಎದೆ ಉಪ್ಸಿ ಸಲ್ಯೂಟ್ ಹೊಡಿತಾ ಇದ್ದೆ ಆಗ ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲ ಅನ್ಕೊಂಡೆ ಪ್ರತಿನಿತ್ಯ ಪೇಪರ್ ನಲ್ಲಿ ಅಗ್ನಿ ರೌಡಿಗಳನ್ನ ಮಟ್ಟ ಹಾಕದ ಬಟ್ಟಿ ಸಾರಾಯಿ ಕಳ್ಳರನ್ನ ಹಿಡಿದ ತನ್ನ ಪ್ರಾಣನೇ ಒತ್ತ ಇಟ್ಟು ಟೆರರಿಸ್ಟ್ ಹಿಡಿದು ಸಿಎಂ ಪ್ರಾಣ ಉಳಿಸ್ತ ನಮ್ಮ ಸರ್ಕಾರ ಇಡೀ ಡಿಪಾರ್ಟ್ಮೆಂಟ್ ಹೊಗಳ್ತಾ ಇದ್ರು ನಮ್ಮ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಸೂರ್ಯ ನಿನ್ ತಮ್ಮ ಎಂಥ ಬ್ರೇವ್ ಆಫೀಸರ್ ಅಂತ ನನಗೆ ಸಲ್ಯೂಟ್ ಹೊಡಿತಾ ಇದ್ರು ಅಗ್ನಿ ಈಗಲೂ ಕಾಲ ಮೆಚ್ಚಿಲ್ಲ ನಿನ್ ರೆಸಿಗ್ನೇಷನ್ ಕಮಿಷನ್ ಅಕ್ಸೆಪ್ಟ್ ಮಾಡಿಲ್ವೋ ಹೋಗ್ ಸಾರಿ ಕೇಳು ಪ್ಲೀಸ್ ಜಾಯಿನ್ ದಿ ಡ್ಯೂಟಿ ಹೋಗ್ ಸೇರ್ಕೊಳ್ಳೋ ಪ್ಲೀಸ್ ನನಗೂ ಯೂನಿಫಾರ್ಮ್ಗೂ ಋಣ ತೀರೋಯ್ತು ಏನಂತೆ ಏನೋ ನೋಡ್ತಾ ಇದೀಯಾ ಇನ್ಯಾವಾಗ ಹಾಕ್ತೇ ಯೂನಿಫಾರ್ಮ್ ನಾನು ಸತ್ತು ಹಾಕ್ತೇನು ಹೌದು ಹೌದು ನೀನ್ ಸತ್ ಮೇಲೆ ಹಾಕ್ತೀನಿ ಪ್ಲೀಸ್ ಪ್ಲೀಸ್ ಲೀವ್ ಮಿ ಅಲೋನ್ ಲೀವ್ ಮಿ ಅಲೋನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ ಸೂರ್ಯ ಏನ್ ಮಾಡೋದು ಅಗ್ನಿಗೆ ಚಿಕ್ಕ ವಯಸ್ಸಿನಿಂದ ದುಡುಕ್ ಸ್ವಭಾವ ಅವನಿಗೆ ಯಾರು ಎದುರಲ್ಲಿ ಹೇಗ್ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ಹಲ್ ಸೆಡ್ ಅಂಡ್ ಡನ್ ನೆನ್ನೆ ದಿವಸ ಅವ್ರ ಎದುರ್ನಲ್ಲಿ ಅವನು ಅಷ್ಟೊಂದು ಒರಟಾಗಿ ಬಿಹೇವ್ ಮಾಡಬಾರ್ದಾಗಿತ್ತು ಸರ್ ವಿಷಯ ಅದಲ್ಲ ಸರ್ ದೆನ್ ವಾಟ್ ಅಗ್ನಿ ಹ್ಯಾಂಡಲ್ ಮಾಡಿದ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ ನೀನ ಯಾಕೆ ಸರ್ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ವಾ ಚೇ ಕಾನ್ಫಿಡೆನ್ಸ್ ವಿಷಯ ಅಲ್ಲಪ್ಪ ಮತ್ ಓ ಐ ಆಮ್ ಹೆಲ್ಪ್ಲೆಸ್ ಸೂರ್ಯ This case has already been handed over to a CBI officer. Mr. Kiran, meet Mr. Surya, elder brother of Agni. Hello, nice to meet you. Nice to meet you. I want to meet Mr. Agni. Well, he is not in good mood, sir. Sir, files. Thank you, sir. Well, Mr. Kiran, this is an old, noted criminal's record. Who is he? Deshadrohi. Hesaru stranger anta. Avanu ganja apimu ivella supply maadta idda. But he was killed in an accident. He had close connections with international smuggler Shobaraj. Wo kon hai? Go through this file. Aakhir hai, kaisa mar gaya? It so happened one day. Stranger, yen hudukthidiya? Shobrajalli. Shobrajin mele li barala. In mele ninigella nane aa secret file alli. Yen maatadthidiya neenu? Aa file illa anta nijavaglu nanu gottilla. ನಿನ್ನ ಹಿಡಿಯಕ್ಕಾಗ್ದಿರೋ ಈ ಪೊಲೀಸ್ ನಾಯಿಗಳು ಅನ್ಯಾಯವಾಗಿ ಅದ್ಕೇನು ಬರೀ ತಗೊಂಡ್ಬಿಟ್ರಲ್ಲಣ್ಣ ನನ್ ಮಕ್ಕಳ ನಿಮ್ಗೆ ಅರೆಸ್ಟ್ ವಾರಂಟ್ ಕೊಟ್ಟಿದ್ದು ನನ್ನ ಅರೆಸ್ಟ್ ಮಾಡೋದಿಕ್ಕೆ
ನಿಮ್ ಡಿಪಾರ್ಟ್ಮೆಂಟ್ ಗೆ ಸೂಟ್ ಅಟ್ ಸೈಟ್ ಆರ್ಡರ್ ಕೊಟ್ಟಿದ್ದು ನನ್ ಸೂಟ್ ಮಾಡೋದಿಕ್ಕೆ ನನ್ನ ಹೆಂಡತಿ ಮಾರಿಯನಲ್ಲ ಹಲ್ಕ ನನ್ನ ಮಕ್ಕಳ. ಫ್ರಮ್ ಟುಡೇ ದೇರ್ ವಿಲ್ ಬಿ ನೋ ಲಾ, ಓನ್ಲಿ ಕ್ರೈಮ್, ನೋ ಪೊಲೀಸ್, ಓನ್ಲಿ ಕ್ರಿಮಿನಲ್ಸ್. ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿ ಪೊಲೀಸ್ ಎನ್ಕೌಂಟರ್. ಫಾರ್ಚುನೇಟ್ಲಿ ದಿಸ್ ಇಸ್ ಸೋಬ್ರಾಸ್. ಹಲೋ ಕಂಟ್ರೋಲ್ ರೂಮ್. वो दोनों मरने के बाद और एक नया क्रिमिनल आया, नाम है ब्लैक टाइगर. इस शहर के अंदर ऐसा कोई आदमी है जो इसको साथ दे रहा है? हाँ. आपको कोई किसी पर शक है? है, दो के ऊपर शक है. एक का नाम है सत्या और दूसरा धर्म. अच्छा ರಿಸಲ್ಟ್ ಬೋರ್ಡ್ ಅಲ್ಲಿ ನನ್ನ ಹೆಸರೇ ಇಲ್ಲ. ಯಾಕೆ? ಜೀವಂತವಾಗಿರಬೇಕು ಅಂತ ಆಸೆ ಇಲ್ವಾ? ವರ್ಮ, ನಿನ್ ಫಸ್ಟ್ ರ್ಯಾಂಕ್ ಬಂದಿದ್ಯಾ? ನಿನ್ನ ಹೆಸರು ಪೇಪರ್ ಅಲ್ಲಿ ಬಂದಿದೆ. ಪೇಪರ್ ನಲ್ಲಿ ಇದ್ರೆ ಸಾಲದು, ನನ್ನ ಹೆಸರು ನೋಟಿಸ್ ಬೋರ್ಡ್ ಮೇಲೂ ಇರಬೇಕು. ಹೋಗ. ಸ್ವಾತಿ, ಒಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಜೀವನನೇ ಹಾಳು ಮಾಡಿದ್ಯಲ್ಲ, ಯಾಕೆ ಅವ್ನು ನಿನ್ಗೇನು ಅನ್ಯಾಯ ಮಾಡಿದ್ದ? ಎಲ್ಲ ನಿನಗೋಸ್ಕರ ಸ್ವಾತಿ. ತೆಗಿಯೋ ಕೈ ಸ್ವಾತಿ. ನಿನಗೆ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಕಂಡ್ರೆ ತುಂಬಾ ಇಷ್ಟ ಅಲ್ಲ? ಅದಕ್ಕೆ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ವಿಕಾಸ್ ಡುಮ್ಕಿ ಹೊಡೆದಿದ್ದಾನೆ. ಏ ಪ್ಯಾಡ್, ಬಾ ಇಲ್ಲಿ. ನೀನು ಫೇಲ್ ಆಗಿದೀಯ. ನಿನ್ನ ಹೆಸರು ಬೋರ್ಡ್ ಅಲ್ಲಿ ಇಲ್ಲ, ಅಂದ್ಮೇಲೆ ಇಲ್ಲ ಹಾಕಿದ್ಯಾ? ಕಟ್ಟ ಹಚ್ಕೊಳ. ಏನ್ ಸರ್ ಇದು? ನನ್ನ ಆಸೆ ಆಕಾಂಕ್ಷೆ ಎಲ್ಲ ನುಚ್ಚು ನೂರು ಆಗ್ತಾ ಇದ್ರು, ನೋಟ ಸುಮ್ಮನೆ ಇದ್ರಲ್ಲ ಸರ್. ನೀವೇ ನನ್ನ ಬೆಂತಟ್ ಹೇಳ್ತಾ ಇದ್ರಿ ನೀನೊಬ್ಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ, ಆದ್ರೆ ಇವತ್ತು ಬೋರ್ಡ್ ನನ್ನ ಹೆಸರು ಇಲ್ವಲ್ಲ ಸರ್. ಹೇಳಿ ಸರ್, ಪ್ಲೀಸ್ ಸರ್. ಏ ಧರ್ಮ, ನನ್ನ ವಿಷಯ ಕಾಲ್ ಮಾಡ್ತಾ ಇದೀಯಾ? ನಾನು ಯಾವತ್ತು ನಿನ್ ತಂಟೆಗೆ ಬಂದನಲ್ಲ, ನನಗೆ ಈ ತರ ಅನ್ಯಾಯ ಮಾಡ್ತಾ ಇದೀಯಾ? ಅನ್ಯಾಯನ? ನೀನು ಬ್ರಿಲಿಯಂಟ್ ಆಗಿರೋದು, ಅದಕ್ಕೆ ಸ್ವಾತಿ ನಿನ್ನನ್ನು ಪ್ರೀತಿಸ್ತಿರೋದು. ಹೇಳು ಸ್ವಾತಿ, ನೀನ್ ಲವ್ ಮಾಡಲ್ಲ ಅಂತ ಹೇಳು ಸ್ವಾತಿ, ಪ್ಲೀಸ್ ಹೇಳು. ನೀನೇನೇ ಹೇಳು, ಐ ಲವ್ ಯು ವಿಕಾಸ್. ನಾನು ಯಾವತ್ತೂ ನಿನ್ ತಂಟೆಗೆ ಬಂದಿಲ್ಲ, ವಿನಾಕಾರಣ ನನ್ನ ಕೆರಿಯರ್ ಹಾಳು ಮಾಡಬೇಡ. ಧರ್ಮ, ನೀನುಂಟು ಇವಳುಂಟು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಸರ್ಟಿಫಿಕೇಟ್ ನಾನು ಕೊಡಿಸ್ಬಿಡು, ನಾನು ಹೊರಟೋಗ್ತೀನಿ. ಸರ್ಟಿಫಿಕೇಟ್? ಹಾಗಾದ್ರೆ ಅವಳ ಹತ್ರ ಐ ಲವ್ ಯು ಅಂತ ಹೇಳ್ಸು. ಹೇಳು ಸ್ವಾತಿ, ಹೇಳು, ಸುಮ್ನೆ ಆಟ ಆಡ್ಬೇಡ, ಹೇಳು. ಇಲ್ಲ ವಿಕಾಸ್, ನಾನು ನಿನ್ನೆ ಲವ್ ಮಾಡೋದು. ಹೇಳು. ಹೊಡಿಬಾರ್ದ? ಹಾಗಾದ್ರೆ ಒಂದ್ಸರಿ ಹೇಳು ಸ್ವಾತಿ, ಒಂದ್ಸರಿ ಐ ಲವ್ ಯು ಅಂತ ಹೇಳು ಸ್ವಾತಿ. ಇಲ್ಲ ಇಲ್ಲ, ನಾನು ಹೇಳಲ್ಲ. ಗಿಣಿಗೆ ಹೇಳ್ದಾಗ ಹೇಳ್ದೆ, ನನ್ನ ಮಾತು ಕೇಳಲಿಲ್ಲ. ಸ್ವಾತಿ, ನನ್ನ ಲವ್ ಮಾಡ್ತಾಳೆ ಅನ್ನೋ ಒಂದೇ ಒಂದ್ ಕಾರಣಕ್ಕಾಗಿ ನೀನ್ ನನ್ನ ಬಾಳ್ನೆ ಹಾಳು ಮಾಡಿದೆ. ನಾನು ಯಾವತ್ತು ಯಾರನ್ನು ಕಣ್ಣೆತ್ತಿ ನೋಡ್ದವನಲ್ಲ. ಲವ್ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿರ್ಲಿಲ್ಲ. ಆದ್ರೀಗ ಸ್ವಾತಿಗೆ ಮೌತ್ ಕಿಸ್ ಕೊಟ್ಬಿಟ್ಯಾ? ಹೌದಾ? ಇನ್ಮೇಲೆ ಅವಳು ನನ್ನವಳು ಕಣ. ಏಯ್, ಏನ ಇವಾಗ ವಾಕ? ಹೌದು, ಏನಿವಾಗ? ಈಗಲಾದ್ರೂ ಐ ಲವ್ ಯು ಅಂತ ಹೇಳು. ಲಾಸ್ಟ್ ಚಾನ್ಸ್ ಕೊಡ್ತೀನಿ, ಐ ಲವ್ ಯು ಅಂತ ಹೇಳು ಸ್ವಾತಿ. ಹೇಳಲ್ಲ ಹೇಳು ಸ್ವಾತಿ, ಹೇಳು ಒಂದ್ಸರಿ ಐ ಲವ್ ಯು ಅಂತ ಹೇಳು ಸ್ವಾತಿ. ಸ್ವಾತಿ ಹೇಳು, ಸ್ವಾತಿ ಹೇಳಲ್ಲ. ಸಾಯಿ ಸ್ವಾತಿ, ಸ್ವಾತಿ. ಏ ಧರ್ಮ,
ಅನ್ಯಾಯವನ್ನ ಸಾತಿನ ಸಾಯಿಸ್ಬಿಟ್ಟಲ್ಲ ರಾಸ್ಕಲ್. ನೀವ್ಯಾರು ಏನು ನೋಡಿಲ್ಲ ಅಲ್ವಾ, ಯಾವನಾದ್ರೂ ಬಾಯ್ ಬಿಟ್ರೆ ಒಬ್ಬೊಬ್ಬ ತಲೆ ಎತ್ತು ಬಿಡ್ತೀನಿ. ಸ್ವಾತಿ, ಸ್ವಾತಿ, ಅಮ್ಮ ಫೋನ್. ಸತ್ಯ, ನಮ್ಮ ಜಾಯಮಾನದಲ್ಲೇ ಒಂದು ಹುಡುಗಿ ಮೇಲೆ ಕೈ ಎತ್ತಿದ್ದೆ ಇಲ್ಲ. ನಾವು ಏನಿದ್ರು ನಾನು ಅಂತ ನಮ್ಮ ಎದುರಿಗೆ ನಿಂತವ್ರನ್ನೇ ಎತ್ತಿದ್ದು ಈ ಸತ್ತಿನ ತಮ್ಮ, ಧರ್ಮ ಅಂತ ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ನಾನು ಅವಳು ಇಷ್ಟಪಟ್ಟೆ, ಆದ್ರೆ ಅವಳು ನನ್ನ ಮಾತು ಕೇಳಲಿಲ್ಲ. ಅದಕ್ಕೆ ಅವಳನ್ನ ಸಾಯಿಸ್ಬಿಟ್ಟೆ. ಇಷ್ಟಕ್ಕೆ ನೀನ್ ಯಾಕೆ ಹಾಕೋತಿದ್ಯಾ? ಸುಮ್ಮನೆ ನನ್ನ ಟೆನ್ಷನ್ ಕೊಡ್ಬೇಡ. ಏಯ್, ಟೆನ್ಷನ್ ತಗೋಬೇಡ, ಜಿಜ್ಬಿ ಕೇಸ್ ಇದು, ನಾನು ನೋಡ್ಕೋತೀನಿ. ಹೋಗು. ಇವತ್ತೇನ್ ಮಾಡುದು ಈ ಪಾಪಿ ಮುಂಡೆ ಮಗ? ಸಾಕ್, ಸುಮ್ಮನೆ ಇರಮ್ಮ. ಇನ್ನು ಎಷ್ಟು ಜನರ ಆಯ್ತು, ಸುಮ್ಮನೆ ಇರಮ್ಮ. ಅವ್ರವ್ರ ಹೊಟ್ಟೆ ಹೊರ್ಸೋ. ಸತ್ಯ, ನಿನ್ ತಮ್ಮ ಏನ್ ಮಾಡಿದಾನೆ ಗೊತ್ತಾ? ಅದಮ್ಕೊಂಡು ಕೂತ್ಕೊಂಡ್ರ ದಿನ ಏನಾದ್ರೂ ಒಂದ್ ಗೋಳ್ ಇದ್ದೇ ಇರುತ್ತೆ ನಿಮ್ದು. ಬಾಯ್ ಮುಚ್ಚಮ್ಮ. ಯಾಕೋ ಬಾಯ್ ಮುಚ್ಚಲಿ? ನಿಮಗೆ ಜನ್ಮ ಕೊಟ್ಟ ತಪ್ಪಿಗೆ ಈ ಪಾಪಿಗಳಿಗೆ ಯಾವ ಬೇವಸೆ ಮುಂಡೆ ಜನ್ಮ ಕೊಟ್ಟವಳು ಅಂತ ಇಡೀ ಊರೇ ಶಾಪ ಹಾಕ್ತಾ ಇದೆ ನನಗೆ. ಸುಮ್ನೆ ಇರಮ್ಮ. ಯಾಕೋ ಸುಮ್ನೆ ಇರ್ಲಿ? ನಿಮಗೆ ಸತ್ಯ ಧರ್ಮ ಅಂತ ಹೆಸರಿತ್ತಲ್ಲ, ನೀವು ಬರೀ ನನ್ ತಲೆ ತಿನ್ಬೇಡ. ಸುಮ್ನೆ ಇರಮ್ಮ. ಇಲ್ಲ, ಸಾಧ್ಯ ಇಲ್ಲ. ಸುಮ್ನೆ ಇರಮ್ಮ. ನಾನ್ ಸುಮ್ನೆ ಇರಲ್ಲ. ಯಾವ ಪಾಪಿ ಕಣ್ಣುಗಳಿಂದ ನೋಡ್ಬೇಕು? ಕಾಲ್ ಮುಗಿತೀನಿ. ಬಾಯಿ ಮುಚ್ಕೊಂಡಿರಮ್ಮ, ಬಾಯಿ ಮುಚ್ಕೊಂಡಿರು. ಆಯ್ತಮ್ಮ, ಆಯ್ತು. ಇನ್ನ ತಲೆ ಪಾಪಿ ಜನ್ಮ ಇಟ್ಕೊಂಡು ನಾನು ಇರೋದಿಲ್ಲ. ಸುಮ್ನೆ ಸಾಯಿಸ್ಬಿಡಿ. ನಿನ್ ಕೈ ಮುಗಿತೀನಿ. ಸುಮ್ನೆ ರಮ್ಮ. ಏನಂದೆ ನಿಮ್ದೇನೀಗ? ಏನ್ರಿ, ಹೆತ್ತು ತಾಯಿನ ಒರಿಗಿದಲ್ಲ, ನೀವು ಮನುಷ್ಯ? ಅಮ್ಮ, ಅಮ್ಮ, ಏನಾಯ್ತಮ್ಮ? ರಕ್ತ, ರಕ್ತ. ಏಯ್, ಏನ ನೋಡ್ತಾ ಇದೀಯಾ? ಎತ್ಕೊಳ್ಳ ಆಸ್ಪತ್ರೆಗೆ. ಡಾಕ್ಟರ್, ಕಂಡೀಷನ್ ಹೇಗಿದೆ? ಬ್ಲಡ್ ತುಂಬಾ ಹೋಗಿದೆ. ಏನಂದೆ? ಬ್ಲಡ್ ತುಂಬಾ ಹೋಗಿದೆಯಾ? ಕೊಡು, ಕೊಡು. ಎ ಬಿ ನೆಗೆಟಿವ್ ಬ್ಲಡ್ ಸ್ಟಾಕ್ ಇಲ್ಲ ಸರ್. ನಿಂದ ಯಾವ ನೆಗೆಟಿವ್? ನಂದು ಅದೇ ಸರ್. ಹಾಗಾದ್ರೆ ಕೊಡು, ಕೊಡು. ಸರ್, ನನಗೆ ಲೋ ಬಿ ಪಿ ಸರ್. ಲೋ ಬಿ ಪಿನಾ? ಏಯ್, ಎತ್ತೋ ಲಾಂಗು. ಅಗ್ನಿ, ಅಗ್ನಿ, ಅಗ್ನಿ. ಏ ಅಗ್ನಿ, ಏನಾಯ್ತ ನಿಂಗೆ? ಎರಡು ಪೆಗ್ಗು ಜಾಸ್ತಿ ಆಯ್ತಣ್ಣ. ಏ ಅಗ್ನಿ, ಏನದು ಹುಚ್ಚಿನ ತರ ಕುಡ್ಕೊಂಡು ನನ್ನ ದೇಹದ ಒಂದೊಂದು ತೊಟ್ಟು ರಕ್ತವನ್ನು ಹಿಂಡಿ ಸಿಂಹ ತರ ಬೆಳೆಸಿದ್ದೀನಿ. ನೀನ್ ನೋಡಿದ್ರೆ ಯಾಕೋ ಟೈಮ್ ಎಷ್ಟು ಗೊತ್ತಾ? ಬಾಬಾ, ಊಟ ಮಾಡು. ನನಗೆ ಯಾಕಣ್ಣ ಸುಮ್ನೆ ಬಲವಂತ ಮಾಡ್ತೀಯಾ? ಹಸಿವಿಲ್ಲ. ನೀನು ಊಟ ಮಾಡಲ್ಲ ಅಲ್ವಾ? ನೀನು ಊಟ ಮಾಡೋ ತನಕ ನಾನ್ ನೀರ್ ಸಹ ಕುಡಿಯೋಲ್ಲ. ನೀನ್ ನೀರು ಕುಡಿಬೇಡ, ನಾ ವಿಸ್ಕಿ ಕುಡಿತೀನಿ. ಸರಿ. ಹ್ಮ್.
ಹೊಟ್ಟೆ ತುಂಬಾ ಹಸಿತಾ ಇದೆ ಅಣ್ಣ. ಸಿಮದ್ ಕಣ್ಣಲ್ಲಿ ನೀರ್ ನೋಡಕ್ ನಾನು ಇಷ್ಟಪಡಲ್ಲ. ನೀನು ಎಷ್ಟು ಸಿನ್ಸಿಯರ್ ಆಗಿ ಟೆರರಿಸ್ಟ್ ನ ಹಿಡಿದೆಯೋ ನಾನು ಅಷ್ಟೇ ಸಿನ್ಸಿಯರ್ ಆಗಿ ತೀರ್ಪು ಕೊಡ್ತೀನಿ. ಗುಡ್ ಮಾರ್ನಿಂಗ್ ಸರ್, ಐ ಆಮ್ ಕಿರಣ್, ಸಿಬಿಐ ಫ್ರಮ್ ಡೆಲ್ಲಿ. ಹಲೋ, ಶಾಲ್ ಐ ಜಾಯಿನ್ ಯು? ಪ್ಲೆಷರ್. ಐ ನೀಡ್ ಸಮ್ ಕ್ಲಾರಿಫಿಕೇಶನ್ ಸರ್. ಯೆಸ್. ಜೋ ಕೇಸ್ ಅಬ್ ಮುಜೆ ದಿಯಾ ಹೈ ಉಸಿ ಕೇಸ್ ಪೆಹಲೇ ಆಪ್ನೆ ಹ್ಯಾಂಡಲ್ ಕಿಯಾ ಥಾ. ಐ ಮೀನ್ ಜಬ್ ಆಪ್ನೆ ಪೆಹಲಿ ಬಾರ್ ಬ್ಲ್ಯಾಕ್ ಟೈಗರ್ ಕೇ ಆದ್ಮಿಯೋ ಕೋ ಗಿರಫ್ತಾರ್ ಕಿಯಾ ಥಾ, ಕಹಾ ಔರ್ ಕಿಸ್ ಜಗಾ ಪೆ ಸರ್? ಪ್ಲೀಸ್ ಸರ್. You mean Rocky Deadly Ninja? Yes, sir. Yes, sir. Yes, sir. Mm. Any problem? No, sir. Everything is fine. Good. Conference is going to finish agate? Aidat nimsha agate, sir. Anyway, be alert and take care. What is it, sir? ಉಳಿಸ್ಬಾರ್ದಕ್ಕೆ ಬಾಂಬ್ ಬಿಟ್ಟಿದ್ದೀವಿ, ತಾ ಕಟ್ಟಿದ್ರೆ ಅವನು ಉಳಿಸ್ಕೋ. ಇನ್ನು ಉಳಿದಿರೋದು ಮೂರೇ ನಿಮಿಷ. ನೀನು ನನ್ನ ಪ್ರಾಣ ಮಾತ್ರ ಕಾಪಾಡಲಿಲ್ಲ, ಸೆಂಟ್ರಲ್ ಇಂದ ಬಂದ ಅಧಿಕಾರಿಗಳ ಪ್ರಾಣಾನೂ ಉಳಿಸಿದೀಯ, ಕರ್ನಾಟಕದ ಪೊಲೀಸ್ ಶಕ್ತಿ ಏನು ಅಂತ ತೋರಿಸಿದೀಯ. ಕ್ಯಾಪಿಟಲ್, ಥ್ಯಾಂಕ್ ಯು ಸರ್. ಆಪ್ಕಾ ಡಿಪಾರ್ಟ್ಮೆಂಟ್ ಮೇ ಆಪ್ ಜೈಸ ಆಫೀಸರ್ ಕಾ ಖೂನೆ ಸೇ ಐ ಪಿಟಿ ಯುವರ್ ಡಿಪಾರ್ಟ್ಮೆಂಟ್ ಬಟ್ ಐ ಕ್ಯಾಚ್ ದ ಬ್ಲ್ಯಾಕ್ ಟೈಗರ್ಸ್. ಮಿಸ್ಟರ್ ಕಿರಣ್, ಸ್ಟಾರ್ಟ್ ಫ್ರಮ್ ದ ರೂಟ್ ಸರ್. ದೇರ್ ಆರ್ ಲಾಟ್ ಆಫ್ ಪೊಲಿಟಿಷಿಯನ್ಸ್, ಪೊಲೀಸ್ ಅಫೀಷಿಯಲ್ಸ್ ಅಂಡ್ ಲೋಕಲ್ ಕ್ರಿಮಿನಲ್ಸ್ ಹೂ ಆರ್ ಸಪೋರ್ಟಿಂಗ್ ದ ಬ್ಲ್ಯಾಕ್ ಟೈಗರ್. ಟ್ರೈ ಟು ಕ್ಯಾಚ್ ದಮ್ ಫಸ್ಟ್, ದೆನ್ ಯು ಕ್ಯಾನ್ ಈಸಿಲಿ ಗೆಟ್ ಹಿಮ್. ಐ ವಿಲ್ ಡು ಮೈ ಲೆವೆಲ್ ಬೆಸ್ಟ್ ಬಟ್ ಐ ವಿಲ್ ಪ್ರೂವ್ ಇಟ್. I wish you all the best. ಏನ್ರಿ ಇದು, ನೀವು ಆತ್ಮಹತ್ಯೆ ಅಂತ ಬರೆದಿದ್ದೀರಿ. ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ ಇದು ಆತ್ಮಹತ್ಯೆ ಅಲ್ಲ, ಮರ್ಡರ್ ಅಂತ.
ನಿಮ್ಗೆ ಹಾಗೆ ಅನ್ಸೋಲ್ವೇ ಸರ್? ಸ್ಟೂಡೆಂಟ್ಸ್ ನನ್ಗೆ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಅದು ಆತ್ಮಹತ್ಯಾನೆ ಸರ್. ಐ ಹ್ಯಾವ್ ಮೈ ಓನ್ ಡೌಟ್ಸ್. ವಾಟ್ಸ್ ದ ಕನ್ಫ್ಯೂಷನ್ ಸರ್? ಮೆಡಿಕಲ್ ರಿಪೋರ್ಟ್ ಸೇಸ್ ಇಟ್ಸ್ ಎ ಮರ್ಡರ್, ವೇರ್ ಇನ್ ನನ್ನ ಆಫೀಸರ್ ಕಲೆಕ್ಟ್ ಮಾಡಿರೋ ರಿಪೋರ್ಟ್ ಆತ್ಮಹತ್ಯೆ ಅಂತ. ಕ್ಯಾನ್ ಐ ಸಿ ದ ಫೈಲ್ ಸರ್? No doubt, sir. It's a murder. Too many intricacies in this case. Sir, if you don't mind. Yeah. Can I handle this case? Sure, why not? Please go ahead. Cooperate, murder. Why, sir? Please. Kyun rukaya? Khelo. Without ball, you can't play. Without witness, I can't catch the culprits. Anyway, I am Kiran, CBI from Delhi. Come on, play. Sorry, I am tired. क्या सर, बीच रास्ते पर मुझे छोड़कर आ गए आप? सॉरी देवा, सम टाइम सम गेम्स, दोनों के सिवा तीसरा खेल नहीं सकता. वो खेल कौन सा तुम सोच रहे होंगे ना? दिस गेम बिटवीन पुलिस एंड क्रिमिनल. मुस्लिम जो भी हो, 12 घंटे में अनाउंस करूंगा, 24 घंटे के अंदर गिरफ्तार करूंगा. सर विटनेस सर. ಏನ್ ದೇವಾ? ಏನ್ ಸಾರ್, ಫ್ರೆಶ್ ಆಗಿದ್ರಿ, ಹಳಸೋಗ್ಬಿಟ್ಟಿದೀರಾ ನೀನ್? ಪಾರ್ಟಿ ಪಾರ್ಟಿ ಸಿಟ್ಟಿಂಗ್ ಕೊಡ್ಬೇಕು ಅನ್ಕಂಡೆ. ನನ್ನ ಮಗಂದು ಭಾನುವಾರ ಒಂದು ಅಂದ್ರೆ ಸೋಮವಾರ ಎರಡು ಸಿಟ್ಟಿಂಗ್ ಕೊಡಕ್ಕೆ ಆಯ್ತಿಲ್ಲ. ಇವು ನೈನ್ ಬರೀ ಸ್ಟ್ಯಾಂಡಿಂಗ್ ಆಗೋಯ್ತು. ಈಗ ನಾವು ಬರೀ ಆಟ ಮಲಗೋದಷ್ಟೇ. ಸಾರ್ ಸ್ವಲ್ಪ ಅದುಮ್ಕಂಡು ಎದ್ದಾಳ್ತೀರಾ? ನೀ ನಯನ್ ಚಿಂದಿ ಚಿತ್ರಾನ ಮಾಡ್ಬಿಡ್ತೀನಿ. ಸಂತೋಷ್, ನಾನು ಮೊದ್ಲೇ ಟೆನ್ಷನ್ ಆಗಿದ್ದೀನಿ, ನೀನ್ ನೋಡಿದ್ರೆ ಆರಾಮ ಕೂತಿದ್ಯಾ? ಕೂತ್ಕೋ ಸತ್ಯ. ಅಯ್ಯೋ, ನನ್ ತಲೆ ಕೆಟ್ಟೋಗಿದೆ. ಕೂಲಿಂಗ್ ಕೂಲಿಂಗ್. ಸತ್ಯ, ಸುಮ್ಮನಾಗೋ, ತಣ್ಣಗಾಗೋ, ಅವನಿನ್ನು ಹೊಸಪ, ಅವನಿಗೆ ಏನ್ ಗೊತ್ತಿಲ್ಲ, ಬಿಟ್ಬಿಡು. ನಯನ್ ಹಾಲ್ ತಗೊಂಡ್ ಹೋಗು. ಮದ್ದು ಹಾಲ್ ಕುಡಿ. ಹಾಲು ಹಾಲ್ ಕುಡಿಸ್ಬಿಟ್ಟು ನನ್ನ ತೊಟ್ಟಲಲ್ಲಿ ಮಲಗಿಸ್ಬೇಕು ಅಂತ ನೋಡ್ತಿದ್ಯಾ? ಬಂದಿರೋ ಹೊಸ ಕಾಕಿಗೆ ಧರ್ಮ ಧರ್ಮ ಈ ಸತ್ತಿನ ತಮ್ಮ ಅಂತ ಗೊತ್ತಿಲ್ವಾ? ನಾನು ಯಾರು ಅಂತ ತೋರಿಸ್ಲ? ಎದ್ದ ಲಾಂಗು. ಸತ್ಯ ಸತ್ಯ, ಮಾತು ಮಾತಿಗೂ ಎತ್ತಿನಿ 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 ಅಂತಿದ್ಯಲ್ಲ, ಮೊದಲೇ ನಮ್ಮ ಪಾರ್ಟಿ ಚಿತ್ರಾನ ಆಗೋಗ್ಬಿಟ್ಟಿದೆ. ಸ್ವಲ್ಪ ನನ್ನ ಮಾತು ಕೇಳು, ಕೂತ್ಕೋ ಕೂತ್ಕೋ. ಆಯ್ತು ಹೇಳು ಹೇಳು. ಈಗ ಅವನು ಕಾಕಿ ಅಲ್ಲ, ದಿಲ್ಲಿಯಿಂದ ಬಂದಿರೋ CBI ಆಫೀಸರು, ಬ್ಲಾಕ್ ಟೈಗರ್ನ ಹಿಡಿಬೇಕು ಅಂತ ಬಂದಿದ್ದಾನೆ. ಏನೋ ಅಪ್ಪಿ ತಪ್ಪಿ ನಿನ್ ತಮ್ಮಂದು ಕಾಂಜಿ ಪಿಂಜಿ ಕೇಸು ತಗಲಾಕಂಬಿಡ್ತು. ಕಾಂಜಿ ಪಿಂಜಿ ಕೇಸ? ನನ್ ತಮ್ಮಂದು ನನ್ ತಮ್ಮಂದು ಕಾಂಜಿ ಪಿಂಜಿ ಕೇಸ? ಸತ್ಯ ಸ್ವಲ್ಪ ಸಿಟ್ಟಿಂಗ್ ಕೊಡು, ಹೇಳ್ತೀನಿ. ನಮ್ಮಿಬ್ರು ಕೈನಲ್ಲಿ ಅವನ್ನ ಮಟ್ಟ ಹಾಕಕ್ ಆಗ್ಲಿಲ್ಲ ಅಂತ ತಿಳ್ಕೋ. ಅವನು
ಅವನು ಅವನ ತಿಂದಿ ಚಿತ್ರಾನ ಮಾಡ್ಬಿಡ್ತಾನೆ. ಅವನಂದ್ರೆ ಯಾರು? ಟೈಗರ್. ಟೈಗರ್ 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 ಅಂತ ಬಡ್ಕೋತಾನೆ. ಯಾವನ ಅವನು? ಅವನೇನ್ ದೊಡ್ಡ, ಅವನೇನ್ ದೊಡ್ಡ ಕಿಂಗ. ಮುಚ್ಕಡೆ ಬಾಯ್ನ. ಶೋಭರಾಜ್ ಅಂತ ಇದ್ದ ಗೊತ್ತಾ? ಶೋಭರಾಜ ಅವನ್ ಸತ್ನಲ್ಲ. ಯಮಧರ್ಮ ಎಲ್ಲಾದ್ರೂ ಸಾಯ್ತಾನೇನೇಯ ಅಂದ್ರೆ ಆ ಶೋಭರಾಜೇ ಈ ಬ್ಲಾಕ್ ಟೈಗರ್. Good test. What's the deal? 5 lakhs. Okay, done. Full cash. Your name? Tiger. Dog Tiger. Nenu black adrenu, white adrenu. Nanninda yen agbeku? I want to deal with you. Brown sugar, heroin, charas. No, I want Shobhraj record. Hey, Shobhraj records. Nanna try de anta. Ninige yaga gottu? Yaro ninu? Nan yaru anta ninu gottabeka? Shobhraj. Yes, you are right. Stranger, you are not danger. Tiger eyes is most danger. Move. ಏನ್ ಬೇಕು ಕೇಳು ಶೋಭರಾಜ್. ಆಸ್ತಿ ಅಂತಸ್ತು ಎಲ್ಲ ಕೊಡ್ತೀನಿ, ನನ್ನ ಮಾತ್ರ ಸಾಯಿಸ್ಬೇಡ ಪ್ಲೀಸ್. ಪ್ಲೀಸ್. ಏನ್ ಪ್ರಮಾಣ ಮಾಡಿದ್ದೆ? ನನ್ನ ಪೊಲೀಸ್ನವ್ರು ಹುತ್ತಾ ಇರ್ಬೇಕಾದ್ರೆ ನನ್ನ ಮಾರಿಯಾನ ನೀನ್ ನೋಡ್ಕೊಳ್ತೀನಿ. ಮಾರಿಯಾನ ನೀನ್ ಉಳಿಸ್ಕೊಳಕ್ ಆಗ್ಲಿಲ್ಲ, ಸೊ ನೀನು ಉಳಿಬಾರ್ದು. ಸ್ಟ್ರಾಂಜರ್, ದಿಸ್ ಈಸ್ ಟೈಗರ್ ನೇಚರ್. ಹಾಗಾದ್ರೆ ಸ್ಟ್ರೇಂಜರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿಲ್ವಾ? ಅವನ್ನ ಬ್ಲಾಕ್ ಟೈಗರ್ ಸಾಯಿಸಿದ್ನ. ಯಾರು ಹೆಂಗಾದ್ರೂ ಹೊಡ್ಸ್ಕೊಂಡು ಹೋಗ್ಲಿ. ಧನರಾಜ್, ನೀನೇನ್ ಮಾಡ್ತೀಯೋ, ಆ ಟೈಗರ್ ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಈಗ ನನ್ನ ತಮ್ಮನ ಕತೆ ಏನು? ದೇವ ಹೇಳಿದ ಪ್ರಕಾರ ಆ ಆಫೀಸರು ಬಹಳ ಸ್ಟ್ರಿಕ್ಟ್. ಈಗ ನಿನ್ ತಮ್ಮ ಉಳಿಬೇಕಾದ್ರೆ ಅವನು ಮಾಡಿದ ಕೊಲೆನ ಬೇರೆ ಯಾರಾದ್ರೂ ಒಪ್ಕೋಬೇಕು ತಾವು ಮಾಡಿದ್ದು ಅಂತ. ಅಂಥವ್ರು ಯಾರಿದ್ದಾರೆ? ಆಲ್ಬರ್ಟ್. ಅವನು ಒಪ್ಕೊಂಡ್ರೆ ನಿನ್ ತಮ್ಮ ಬದುಕ್ತಾನೆ. ಆಲ್ಬರ್ಟ್ನ ಒಪ್ಪಿಸ್ತೀಯಾ? ಅವನಪ್ಪನಿಗೂ ಒಪ್ಪಿಸ್ತೀನಿ. ಅಷ್ಟು ಮಾಡು, ಮಿಕ್ಕಿದ್ದನ್ನ ನಾನು ಚಿಂದಿ ಚಿತ್ರಾನ ಮಾಡ್ಬಿಡ್ತೀನಿ. ನನ್ ಸ್ವಾತಿ ಸತ್ತೋದ್ಲು, ನನ್ ಸ್ವಾತಿನ ಕೊಲೆ ಮಾಡಿದ್ದು ಯಾರು ಅಂತ ಹೇಳ್ರೋ? ಆ ಧರ್ಮನ ನನ್ ಸ್ವಾತಿನ ಸಾಯಿಸಿದ್ದು ಅಂತ ಹೇಳ್ರೋ? ಅಣ್ಣ, ಧರ್ಮ ಸ್ವಾತಿನ ಮರ್ಡರ್ ಮಾಡಿದ್ದಕ್ಕೆ ಸಾಕ್ಷಿನ ಈ ಹುಚ್ಚ. ನೀನು ಹುಚ್ಚ ಅವನಲ್ಲ ಕಣೋ, ಸಾಯಿಸ್ಬಿಟ್ಟ. ಹಾಗಾದ್ರೆ ನೀನೇ ಇರ್ಬೇಕು. ನನ್ ಸ್ವಾತಿನ ನೀನೇ ಸಾಯಿಸಿದ್ದು ಅಂತ ನನ್ ಚೆನ್ನಾಗ್ ಬಂತು ಹೇಳೋ? ನನ್ ಸ್ವಾತಿನ ಯಾಕೆ ಸಾಯಿಸ್ತೀಯ ಹೇಳೋ? ಹೇಳಲ್ಲ ನನಗೆ ಮುಟ್ಬಿಟ್ಟ. ಓ ಹುಚ್ಚಾನೆ, ಹುಚ್ಚರಿಗೆ ಭಯನೇ ಇರೋದಿಲ್ಲ. ಯಾರಿಗೆ ಯಾವಾಗ ಏನ್ ಮಾಡ್ತೀಯೋ ಏನ್ ಹೇಳ್ತೀಯೋ ಗೊತ್ತಾಗಲ್ಲ. ನಿನಗೆ ಸುಮ್ಮನೆ ಬಿಟ್ಬಿಟ್ರೆ ನಾನು ಹುಚ್ಚಾಗ್ತೀನಿ. ಕಾರ್ಪೊರೇಷನ್ ಸರ್, ಸ್ವಾತಿಕೆ ಕತ್ಲ್ ಕೆ ಕೇಸ್ ಮೇ ಮನೆ ಕಾತಿಲ್ ಕೋ ಅರೆಸ್ಟ್ ಕಿಯಾ ಹೈ ಸರ್. ಕಹಾ ಹೈ ವೋ? ವೋ ಅಂದರ್ ಹೈ ಸರ್. ಏಯ್
ಸ್ವಾತಿ ಕಾಕು ಅಂತಂದೆಕಿಯ ಸ್ವಾತಿ ನನ್ನ ಲವ್ ಮಾಡಲಿಲ್ಲ ಅವಳನ್ನ ಮುಗಿಸ್ಬಿಟ್ಟೆ ಅದಕ್ಕೆ ವಿಕಾಸ್ ಸಾಕ್ಷಿಯಾಗಿದ್ದ ಅವನ್ನು ಮುಗಿಸ್ಬಿಟ್ಟೆ ಸ್ವಾತಿ ಕಾಕು ಧರ್ಮನೆ ಕಿಯ ಹೈ ಏ ಮುಜೆ ಪತಾ ಹೈ ಲೇಕಿನ್ ತುಮ್ ಕಿತ್ನಾ ಭೀ ನಾಟಕ ಕರೋ ಧರ್ಮ ನಹೀ ಬಚೇಗಾ ಬತಾಓ ಸಚ್ ಬತಾಓ ಹೌದು ನಾನೇ ಸಾಯಿಸಿದ್ದು ಅಯ್ಯೋ ಬತಾವ್ ಏಯ್ ಏಯ್ ನೀನು ಎಷ್ಟು ಹೊಡೆದು ಓಡಿಸ್ತೇನೆ ಸ್ವಾತಿನ ವಿಕಾಸ ಸಾಯಿಸಿದ್ದು ನಾನೇ ನಾನೇ ದೇವಾ ಜಿ ಸರ್ ಗೋ ಅಂಡ್ ಬ್ರಿಂಗ್ ದಟ್ ಮೆಡಿಕಲ್ ರಿಪೋರ್ಟ್ ಎಸ್ ಸರ್ CBI can speaking. Please send the Swati's report through Deva. Okay. Rana, it's gone the dollar. Hey. ದೇವಾ ಎಂಟ್ರಿ ಬಹಳ ರಭಸವಾಗಿದೆ ಇಷ್ಟೊತ್ತಿಗೆ ನಾನು ಎಲ್ಲೋ ಇರಬೇಕಾಗಿತ್ತು ಇಲ್ಲಿಗೆ ಯಾಕೆ ಬಂದೆ ಗೊತ್ತಾ ನಾನು ಆಲ್ಬರ್ಟ್ಗೆ ಕತೆ ಮುಗೀತು ಅನ್ಕೊಂಡ್ರೆ ಆ ಆಫೀಸರು ಈ ಮೆಡಿಕಲ್ ರಿಪೋರ್ಟ್ ಇಟ್ಕೊಂಡು ಅದನ್ನು ಮುಂದುವರಿಸ್ತಾ ಇದ್ದಾನೆ ಇದಿದ್ರೆ ತಾನೇ ಆ ಧರ್ಮ ಫಿಟ್ ಆಗೋದು ಆ ಧರ್ಮ ಫಿಟ್ ಆದ್ರೆ ನಾನ್ ಸ್ಟ್ಯಾಂಡ್ ಆಗ್ತೀನಿ ಹಾಗಾಗಬಾರ್ದು ಧನರಾಜ್ ಏನ್ ಮಾಡ್ತಾ ಇದೀಯಾ ಓ ನೋ ಧನರಾಜ್ ಅರ್ಯು ಮ್ಯಾಚ್ ಏನ್ ಆಗಿದೆ ನಿಮಗೆ ಯೋ ನೀನೇನ ಸುಟ್ಟಾಗ್ಬಿಟ್ಟೆ ನಾನೇ ತಗೊಂಡ ಕೊಳ್ಳಿ ಧನರಾಜ್ ಧನರಾಜ್ ನೀನೇನ್ ಮೆಂಟಿನಿಂದ ಆಗಿದೆಯಾ ಓ ನೋ ಸರ್ चार आदमी पता नहीं कौन थे मुझे मारकर मेरी फाइल लेके चले गए सर यू बास्टर्ड आल्बर्ट बेक्सुर है धर्मा का मुजरिम साबित करने के लिए एक ही सबूत था वो है मेडिकल रिपोर्ट तुम बता रहे हो उसे किसी ने छीन के ले गया बताओ कौन है वो रात के अंधेरे में पता नहीं चला सर Come on, tell me the joke, idiot. Tell me, I say. What else are you going to do? Officer, वो बार ड्यूटी ले रहा ऑफिशियल मेले कई मारती दे रहा ला या के माइंड योर जॉब तुम किस लिए आया हो मेरे पर आदे आल्बर्ट ना निम कस्टडी इन द बिट्स कोला देखे बेल आउट राणा सर आल्बर्ट को लेके आओ सर सर ही इज डेड व्हाट नो ए आल्बर्ट 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 ये क्या किया सर आपने आपने टॉर्चर करके इसको भी मार दिया आप सकते हो मेरी टॉर्चर पे मार दिया स्टॉप इट वो अब निरपराधी ना साइज से जोल दे निम तप ना मुछा का क्यों ना उड़ी चीज रहा है नहीं मारे रख वाले कोर्ट पड़ो शिक्षे 14 वर्ष अदु वाद विवाद आदरे बट लॉ ऑफ फ्रौडिज्म नली देयर इज नो टाइम नो डिसीजन ओनली कोलाई Arrest them. Ah!
ಸರಿ ಕತ್ಲಲ್ಲಿ ಎಲ್ಲಿಂದ ಹುಡ್ಕೋದು ಸರ್? ಡ್ಯೂಟಿಲಿ ಇದ್ದ ರೀತಿ ಮಾತಾಡಕ್ ಮಾತಕ್ಕೆ ಆಗಲ್ಲ. ಕಮಾನ್ ಲೆಟ್ಸ್ ಮೂವ್. ಆಫೀಸರ್. ಎಸ್ ಸರ್. ಬಾಡಿನ ತಗೊಂಡು ಹೋಗಿ ಜಿಪ್ಪಲ್ ಹಾಕಿ. ಕತ್ತಲ್ ಹೊತ್ತಕೊಂಡು ಶ್ವಾಸ ಟೈಗರ್ ಅಂತ ಅಲ್ಲ ಕಣೋ, ನಿಜವಾದ ಟೈಗರ್ಗಳು ನಾವು. ನಿನ್ನ ಪೀಸ್ ಪೀಸ್ ಮಾಡಿ ಅದೇ ಕಾರಣ ಬಿಸಾಡ್ತೀನೋ? ಆಗ ನಾಯಿ ಗೊತ್ತಾಗ್ಬೇಕು ಪೊಲೀಸ್ ಏನು ಅಂತ. Why, sir? Why? I'm sorry, sir. I am out of control. Now, Hirekodra Thayro Apparno. Yaudu Kota, sir. AK-47. Stand gun. One sari trigger atundre. Aruuttu bullet harutte. Namu department, namu kottiro. Putugosi gunnalli. ಆರು ಬುಲೆಟ್ ಹಾರುತ್ತೆ. ನಾವು ಯಾರು ಹಿಡಿಯಕ್ಕಾಗುತ್ತೆ ಸರ್? ಯಾರು ಹಿಡಿಯಕ್ಕಾಗುತ್ತೆ? ಹೌ ಕ್ಯಾನ್ ಐ ಕಂಟ್ರೋಲ್? ಹೌ ಕ್ಯಾನ್ ಐ ಕಂಟ್ರೋಲ್? ಟೆಲ್ ಮಿ. ನನ್ನ ಹೆಗಲ ಮೇಲೆ ತಂದಿರೋದು ಒಂದಲ್ಲ ಎರಡಲ್ಲ ಮೂರು ಶವಗಳು ಸರ್. ಏಯ್, ಏನು ಕೆಕ್ಕಿಸ್ಕೊ ನೋಡ್ತೀಯಾ? ಸ್ಪೋಳಿ ಬಗನೆ ಸೂರ್ಯ ಅಲ್ಕಿಲಿ ಪಾಲೆಗಾಯಿ ಬಿಡೇನ ಸೂರ್ಯ ಬಿಡು. ಸೂರ್ಯ, ಸಹನೆ ಸಹನೆ ಅಂತಿದ್ಯಲ್ಲ, ಈಗ ನಿನ್ ಸಹನೆ ಎಲ್ಲ ಹೋಯ್ತು? ನನ್ ಸಹನೆ ಇವತ್ತು ಸತ್ತು ಸಮಾಧಿ ಆಗೋಯ್ತು. ಏನ್ ಹೇಳ್ತಿದ್ಯಾ? ಹೌದು ಅಗ್ನಿ, ಆ ದ್ರೋಹಿಗಳನ್ನ ಯಾರನ್ನು ಬಿಡ್ಬೇಡ. ಏನಾಯ್ತನ? ಏನಾಯ್ತು ಅಗ್ನಿ? ನೀನ್ ಹೇಳ್ತಾ ಇದೆಯಲ್ಲ, ನಾನ್ ಸತ್ತ ಮೇಲೆ ನೀ ಡ್ಯೂಟಿ ತಯಾರಾಗ್ತೀನಿ ಅಂತ. ಏನಿದಲ್ಲ, ಏನು ಪ್ರಮಾಣ ಮಾಡು, ಡ್ಯೂಟಿ ತಯಾರಾಗ್ತೀನಿ ಅಂತ. ಬ್ಲಾಕ್ ಟೈಗರ್ನ ಉಳಿಸ್ಬೇಡ. ಸೂರ್ಯ 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 ಸೂರ್ಯ
ಕಾಯುವಾಗ ನಾನು ಪ್ರಮಾಣ ಮಾಡಿದ ಪ್ರಕಾರ ನಿನ್ನ ಜಿತೆಗೆ ಬೆಂಕಿ ಇಡೋ ಮುಂಚೆ ಯೂನಿಫಾರ್ಮ್ ಹಾಕಿದ್ದೀನಿ, ಬೆಲ್ಟ್ ಬಿಗಿದ್ದೀನಿ. ಈ ಅಗ್ನಿ ಸಾಕ್ಷಿಯಾಗಿ ನಿನ್ನ ಆಸೆ ಈಡೇರಿಸ್ತೀನಿ ಅಣ್ಣ. ಜೈ, ವೆರಿ ಸ್ಕಿನ್ಸ್ ಬಾಡಿ ರಿಸರ್ವ್ ರೂಮ್ನಲ್ಲಿದೆ. Definitely, sir. I will prove it. Oh, God. Sir? Vijay, I want a photograph of this body within half an hour. Okay, sir. Good morning, sir. See him in Nodbeko. Hello, sir. Sir? Officer Agni Bandidare. Barok Helu. Okay, sir. Thank you. Yes, Mr. Agni. What's the matter? It's very serious matter, sir. ಯಾವ ಅಪರಾಧಿನ ಹಿಡಿಬೇಕು ಅಂತ ನಮ್ಮ ಡಿಪಾರ್ಟ್ಮೆಂಟ್ ಪ್ರಯತ್ನ ಪಡ್ತಿದೆಯೋ ಅವರನ್ನ ಹಿಡಿಯಕ್ಕೆ ಯಾಕೆ ಆಗ್ತಿಲ್ಲ ಅನ್ನೋ ಕಾರಣನೇ ಈ ಮ್ಯಾಟರ್ ಸರ್. ಯು ಮೀನ್ ಬ್ಲಾಕ್ ಟೈಗರ್? ಎಸ್ ಸರ್. ಮಿಸ್ಟರ್ ಅಗ್ನಿ, ಬ್ಲಾಕ್ ಟೈಗರ್ನ ಯಾಕೆ ಹಿಡಿಯೋಕೆ ಆಗ್ತಾ ಇಲ್ಲ? ಏನ್ ಹೇಳಬೇಕು ಅಂತಿದ್ಯಾ? ನೇರವಾಗಿ ಹೇಳು ಸರ್. ಸಮ್ ಪೊಲಿಟಿಕಲ್ ಲೀಡರ್ಸ್ ಅಂಡ್ ಪೊಲೀಸ್ ಅಫಿಷಿಯಲ್ಸ್ ಅವನ ಕೈಲಿದ್ದಾರೆ, ಆ ಕಾರಣದಿಂದಾನೇ ಬ್ಲಾಕ್ ಟೈಗರ್ ಮೆರೀತಿದ್ದಾನೆ. ಅಂತ ಹೈಯರ್ ಇನ್ಫ್ಲೂಯೆನ್ಸ್ ನಿಂದ ಯಾವ ಸಾಕ್ಷ್ಯಾಧಾರಗಳು ಅವನ ವಿರುದ್ಧವಾಗಿ ನಿಂತ್ಕೊಳಕ್ ಆಗ್ತಾ ಇಲ್ಲ ಸರ್. ಏನ್ ಹೇಳ್ತಿದ್ಯಾ? ನೀನ್ ಹ್ಯಾಕ್ ಪ್ರೂವ್ ಮಾಡ್ತೀಯಾ? ಐ ಹ್ಯಾವ್ ವಿಟ್ನೆಸ್. ಸರ್, ಕಿರಣ್ ಶವದ್ ಮೇಲಿರೋ ಗುರುತು ಅಶೋಕ ಚಕ್ರ. ಈ ಚಕ್ರ ಪೊಲೀಸ್ ಬೆಲ್ಟ್ ಮೇಲಿರೋ ಸಿಂಬಲ್. ಇದನ್ನು ತೊಟ್ಕೊಳ್ಳೋ ಅಧಿಕಾರ ಒಬ್ಬ ಪೊಲೀಸ್ ಆಫೀಸರ್ಗೆ ಇದೆ ಹೊರತು ಬೇರೆ ಯಾರಿಗೂ ಇಲ್ಲ. ಇದರಿಂದ ತಿಳಿಯುತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋ ದುಷ್ಟ ಶಕ್ತಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ. ಓಕೆ, ಈ ಕಿರಣ್ ಸಾವಿಗೂ ಬ್ಲಾಕ್ ಟೈಗರ್ಗೂ ಏನ್ ಸಂಬಂಧ? ಸಂಬಂಧ ಇದೆ ಸರ್. ಇಲ್ಲಿ ನಡೀತಿರೋ ಘಟನೆಗಳಿಗೂ ಬ್ಲಾಕ್ ಟೈಗರ್ಗೂ ಲಿಂಕ್ ಇದೆ ಸರ್. ವಾಟ್ ಯು ಮೀನ್? ಐ ಮೀನ್ ಐ ಕಾನ್ ಟೆಲ್ ಯು ಸರ್. ಐ ವಿಲ್ ಪ್ರೂವ್ ಇಟ್, ಬಟ್ ಐ ವಾಂಟ್ ಅ ಸ್ಪೆಷಲ್ ಪರ್ಮಿಷನ್. ಅಗ್ನಿ, ಎಸ್ ಸರ್. ನನಗೆ ಆ ಏರಿಯಾ ಈ ಏರಿಯಾ ಅಂತ ರೆಸ್ಟ್ರಿಕ್ಷನ್ಸ್ ಇರಬಾರದು. ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗ್ಲಿ, ಹೈಯರ್ ಅಫಿಷಿಯಲ್ಸ್ ಆಗ್ಲಿ, ಪೊಲಿಟಿಕಲ್ ಲೀಡರ್ಸ್ ಆಗ್ಲಿ, ಅವನ್ ಯಾರೇ ಆಗಿರ್ಲಿ, ನನಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಸ್ಪೆಷಲ್ ಪರ್ಮಿಷನ್ ಬೇಕು ಸರ್. ಸರ್, ಸರ್ ಪ್ಲೀಸ್ ಸರ್, ಗಿವ್ ಮಿ ದ ಪರ್ಮಿಷನ್. ಐ ಆಮ್ ರಿಕ್ವೆಸ್ಟಿಂಗ್ ಯು ಸರ್, ಪ್ಲೀಸ್. ಶೋರ್, ನಿನ್ನಂತ ಸಿನ್ಸಿಯರ್ ಆಫೀಸರ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನನ್ನ ಈ ಚೀಫ್ ಮಿನಿಸ್ಟರ್ ಸ್ಥಾನಕ್ಕೆ ಅರ್ಥನೇ ಇಲ್ಲ. ಮಿಸ್ಟರ್ ಅಗ್ನಿ ಸರ್, ಐ ಗಾಟ್ ಕಾನ್ಫಿಡೆನ್ಸ್ ಆನ್ ಯು. ಐ ಗಿವ್ ದ ಸ್ಪೆಷಲ್ ಪರ್ಮಿಷನ್, ಬಟ್ ಬಿ ಕೇರ್ಫುಲ್. ಹೌದು ಧನ್ರಾಜ್, ಕಿರಣ್ನ ಸಾಯಿಸಕ್ಕೆ ಪ್ಲಾನ್ ಮಾಡಿದ್ದು ನಾವು. ಇವನ್ ಜೊತೆ ಆ ಮೂರ್ ಜನ ಹೆಂಗಯ್ಯ ಸತ್ರು? ಚಿಂದಿ ಚಿತ್ರನಾಗೋಯ್ತು. ನನ್ನೇನೆಯ ಕೇಳ್ತಿ? ಈನಿನ್ ತಮ್ಮ ಮಾಡ್ರೋ ಹೊಲಕ ಕೆಲ್ಸಕ್ಕೆ ಒಬ್ಬನ ಮುಗ್ಸಕ್ ಹೋಗಿ ನಾಲ್ಕ್ ಜನ ಸತ್ರು. ಇಷ್ಟಕ್ಕೆಲ್ಲ ಕಾರಣ ಬ್ಲಾಕ್ ಟೈಗರ್ ಅಂತ ಹೇಳಿ ಪೇಪರ್ ನಲ್ಲಿ ಬಂದಿದೆ. ಈ ವಿಷಯ ಅವನಿಗೆ ಗೊತ್ತಾದ್ರೆ ನನ್ನ ಹಿಡ್ಕೊಂಡು ಗುಮ್ತಾನೆ. ನಾನು ಪಾರ್ಟಿ ಪಾರ್ಟಿ ಸಿಟ್ಟಿಂಗ್ ಕೊಡ್ಬೇಕು ಅಂತಿದ್ರೆ ಭಾನುವಾರ ಒಂದು ಅಂದ್ರೆ ಸೋಮವಾರ ಎರಡು ಅಂತಿರಲ್ಲ. ಸಾಕು ನಿಲ್ಸಯ್ಯ, ಈ ಸತ್ಯ ಎತ್ಕೊಂಡ್ರೆ ಲಾಂಗು ಮಂಗಳವಾರ ಮೂರಾಗ್ತದೆ. ಯೋ ಮಾತಾಡ್ರೆ ಲಾಂಗು ಲಾಂಗು ಅಂತ ಹೇಳಿಯ, ಲಂಗೋಟಿ ಕಟ್ಟೈತ ನೋಡ್ಕೋ. ನಾನು ಸ್ಟೇಟ್ ಲೆವೆಲ್ ಕಣಯ್ಯ. ನೀನ್ ಸ್ಟೇಟ್ ಆದ್ರೆ ಅವ್ನು ಇಂಟರ್ನ್ಯಾಷನಲ್. ನಾನು ನೀನ್ ನನ್ ಪುಟ್ಕೋಸಿ ಲೆವೆಲ್. ಅಯ್ಯಪ್ಪ, ನನ್ ತಮ್ಮನ್ನ ಪುಟ್ಕೋಸಿ ಲೆವೆಲ್ ಅಂತೀಯ? ಅದಕ್ಕೂ ಹತ್ತತ್ತ. ಮತ್ತಿನ ಹಲ್ಕ ನನ್ ಮಗ ಹೋಗಿ ಹೋಗಿ ಆ ಹುಡುಗಿ ಬಿದ್ದಿದ್ದ. ನಾನ್ ಚಿಟ್ಕಿ ಹೊಡೆದ್ರೆ ಹದಿನಾರು ಜನ ಹುಡುಗಿಯರು ಬಂದ್ ನಿಲ್ತಾರೆ, ನೀನ್ ಕುತ್ಕೊಂಡ್ರೆ ಅವ್ರು ಮಲಕ್ಕೊಳ್ತಾರೆ. ಇಷ್ಟಕ್ಕೆಲ್ಲ ನೀವ್ ಯಾಕ್ರಯ್ಯ ಹರ್ಕೋತೀರಾ? ನಾನ್ ಮಾಡಿರೋ 15-20 ಕೊಲೆಗಳಲ್ಲಿ ಇದು ಒಂದು. ಛೇ, ನಾನ್ ಇಂಡಿಯಾದಲ್ಲೇ ಹುಟ್ಟಬಾರ್ದಿತ್ತು. ಲೇ ನಿನ್ ಅಯ್ಯನ್, ನೀನ್ ಇಂಡಿಯಾದಲ್ಲ ಪ್ರಪಂಚದಲ್ಲೇ ಹುಟ್ಟಬಾರ್ದಾಗಿತ್ತು. ಟೈಗರ್! ಏ ಟೈಗರ್! ಕ್ರಿಮಿನಲ್ ಫೈಲ್ನ ಕೊನೆ ಹಾಳೆಯಲ್ಲಿರೋ ನೀವು ಅಲ್ಲೇ ಇದ್ರೆ ಸರಿ. ಫಸ್ಟ್ ಪೇಜಿಗೆ ಬರೋಕ್ ಟ್ರೈ ಮಾಡಿದ್ರೆ ಫೈಲ್ನೇ ಕ್ಲೋಸ್ ಮಾಡ್ಬಿಡ್ತೀನಿ. ಐ ಮೀನ್ ನಿಮ್ಮಿಬ್ರು ಎತ್ಕೊಡ್ತೀನಿ. ಟೈಗರ್ ಮುಚ್ಕೊಳ್ಳಯ್ಯ. ಟೈಗರ್, ಇವರಿಬ್ರು ನನಗೆ ಬೇಕಾದವರು. ಅವರಿಬ್ರು ನೀನು ಹೇಗೆ ಬೇಕಾದವರು ಹಾಗೆ. ಐ ವಾಂಟ್ ಮೈ ಕೋಬ್ರಾ. ಐ ವಾಂಟ್ ಮೈ ಕೋಬ್ರಾ ಬ್ಯಾಕ್. ನಿನ್ನ ಹಿಡಿಯೋದಕ್ಕೆ ವಿಶೇಷ ಪೊಲೀಸ್ ಪಡೆ ನೇಮಕ ಮಾಡಿದ್ದಾರೆ. ನೀನ್ ಸಿಟಿ ಒಳಗಿರೋದು ಒಳ್ಳೇದಲ್ಲ. ನಿನಗೆ ನಿನ್ ತಮ್ಮ ಕೋಬ್ರಾ ನೊಪ್ಸೋ ಜವಾಬ್ದಾರಿ ನಂದು. ದಟ್ಸ್ ಗುಡ್. ಇವನಯ್ಯೋ, ಒಬ್ಬ ಏತಿ ಅಂದ್ರೆ ಒಬ್ಬ ಪ್ರೇತಿ ಅಂತಾನೆ. ದೇವ್ರಾಣೆ ಮಾಡಿ ಹೇಳ್ತೀನಿ, ನಾನಂತೂ CM ಆಗಲ್ಲ. ಈ ಪಾರ್ಟಿ ಪಾರ್ಟಿ ಸಿಟ್ಟಿಂಗ್ ಕೊಡೋದ್ರೊಳಗೆ ನಾನ್ ಸ್ಟ್ಯಾಂಡಿಂಗ್ ಆಗ. ಮಿಸ್ಟರ್ ವಿಜಯ್,
ಫ್ರಮ್ ಟುಡೇ ನಾವ್ ಎಲ್ಲೆಲ್ಲಿ ಹೋಗ್ತೀವಿ, ಯಾರ್ಯಾರನ್ನ ಮೀಟ್ ಮಾಡ್ತೀವಿ, ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಗೋ ಕ್ಲೂಸ್ ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿರ್ಬೇಕು. ಎಸ್ ಸರ್. ಜೈ, ಸ್ಟಾಪ್. ಸರ್ ಏನ್ ಗುರು, ಒಂದೇ ಫ್ಲಾಟ್ ಔಟ್ ಯಾವನ್ನ ತಗಡಿರ್ಬೇಕು. ಅವನ್ ಯಾಕೆ ಹೊಡೆದಿದ್ದು? ಚಿಲ್ಡ್ ಬೀರ್ ಕೇಳಿದ್ರು, ಕರೆಂಟ್ ಇಲ್ಲ, ವಾರ್ಮ್ ಬೀರ್ ಇದೆ ಅಂದ್ರೆ ಅಷ್ಟಕ್ಕೆ ಹೊಡೆದ್ರು ಸರ್. ಸೈನ್ ಹಾಕು, ಸೈನ್ ಹಾಕು. ನಿನಗೆ ಚಿಲ್ಡ್ ಬೀರ್ ಬೇಕಾ? ನಾನ್ ಕೊಡ್ತೀನಿ ಬಾ. ಬಿಡ, ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲ. ಕಮ್ ಆನ್ ರಾಸ್ಕಲ್. ಇಲ್ಲಿ ಇನ್ಚಾರ್ಜ್ ಆಫೀಸರ್ ಯಾರು? ಇನ್ಸ್ಪೆಕ್ಟರ್ ಪ್ರತಾಪ್ ಸರ್. ವಿಜಯ್ ತಗೋ, FIR ರೆಡಿ ಮಾಡೋ ಕೇಳು. ಎಸ್ ಸರ್. ಸರ್, Mr. Deva, I think your condition is good. It'll be better if you join the duty tomorrow and come to my chamber with all the current records, okay? Yes, sir. ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಜಸ್ಟ್ ಹಾಫ್ ಅನ್ ಅವರ್ ಬ್ಯಾಕ್ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಸೆಲ್ ಅಲ್ಲಿ ಹಾಕಿ FIR ರೆಡಿ ಮಾಡಕ್ಕೆ ಹೇಳಿ ಹೋಗಿದ್ದೆ. ಮಾಡಿದ್ದೀರಾ ಸರ್? ಅದು ಓಕೆ 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 ಓಕೆ. ಮಾಡಿಲ್ವಾ? ಹೋಗ್ಲಿ ಆ ವ್ಯಕ್ತಿ ಅಲ್ಲಿ. ರಾಮಯ್ಯ, ಆ ಸೆಲ್ ಅಲ್ಲಿದ್ದಾನೆ ಯಾರು? ಅವನೆಲ್ಲಯ್ಯ ಮಿಸ್ಟರ್ ಪ್ರತಾಪ್. Don't try to play with Agni. This is the first and last warning.
ಇನ್ನೊಂದ್ ಸಲ ಈ ತಪ್ಪು ಮಾಡಿದ್ರೆ ನಿನ್ ಈ ಯೂನಿಫಾರ್ಮ್ ನಿನ್ ಮೈ ಮೇಲೆ ಇರೋಲ್ಲ. ನೀನು ಅಪರಾಧಿಗಳ ಲಿಸ್ಟಲ್ಲಿ ಅಲ್ಲಿರ್ತೀಯ. ಮೈಂಡ್ ಇಟ್, ಮೈಂಡ್ ಇಟ್. ವಿಜಯ್, ಮಿಸ್ಟರ್ ಪ್ರತಾಪ್, ಈಗ ಎಫ್ ಐ ಆರ್ ರೆಡಿ ಮಾಡೋ ಅಗತ್ಯ ಇಲ್ಲ. ಡೂ ವಾಟ್ ಐ ಸೇ. ದಟ್ಸ್ ಗುಡ್. ಏಯ್ ಅಗ್ನಿ, ಗಂಟೆಯಿಂದ ನನ್ನ ತಮ್ಮನ್ನ ಸೆಲ್ಲಲ್ಲಿ ಇಟ್ಕೊಳ್ಳೋ ಧೈರ್ಯ ಬಂತಣ್ಣ ನಿಮಗೆ? ಯಾವನು ನನ್ನ ತಮ್ಮನ್ನ ಮುಟ್ಟನು? ಬಿಟ್ಟು ಬೇಗ. ಕೀ ಇಲ್ಲ, ಅಗ್ನಿ ತಗೊಂಡೋಗಿದ್ದಾರೆ. ಕೀ ಇಲ್ಲ, ಕೀ ಇಲ್ಲ, ಕೀ ಕೀ ಇಲ್ಲ, ಕೀ ಇಲ್ಲ. ಕೀ ಇಲ್ದೆ ಇದ್ರೆ ಏನಾಯ್ತೀಗ? ಸುವರ್ಣ ಮಗನೇ, ಬದ್ಮಾಷ್. ಬೇಡ ಸತ್ಯ, ಆಫೀಸರ್ ಗೊತ್ತಾರ, ನೀನ್ ಸುಮ್ನೆ ಬಿಡಲ್ಲ. ಅವನು ಕಂಡ್ರೆ ಅಷ್ಟೊಂದು ಭಯನಾ? ಈ ಸತ್ಯ, ಈ ಸತ್ಯನ್ ಕಂಡ್ರೆ ಭಯ ಇಲ್ವಾ ನಿನ್ಗೆ? ಏಯ್ ಬಾಯ್ಲಿ. ನನ್ನ ಸರ್ವಿಸ್ನಲ್ಲಿ ಈ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಹತ್ತ ಹಾಗೆ ಮಾಡ್ಬಿಟ್ಟ. ಇನ್ನ ಅವನ್ನ ಸುಮ್ಮನೆ ಬಿಡೋದಿಲ್ಲ. ಈ ಸತ್ಯ ಅವನ ಹೆಸರು ಅಗ್ನಿನಾ? ಹಂಗೆ ಆರಿಸ್ಬಿಡ್ತೀನಿ. ಗೋ ಟು ಬಸವನಗುಡಿ ಪೊಲೀಸ್ ಸ್ಟೇಷನ್. ಸತ್ಯ ಇಲ್ಲಿಗೆ ಬಂದು ನಿನ್ನನ್ನು ಹೊಡೆದು ಧರ್ಮನ ಕರ್ಕೊಂಡು ಹೋಗಿದ್ದಕ್ಕೆ ನೀನೇ ವಿಟ್ನೆಸ್. ನೋ ಎಕ್ಸ್ಪ್ಲನೇಷನ್. ಏಯ್ ಅಲ್ಲೇ ನಿಂತ್ಕೋ. ಇದುವರೆಗೂ ಯಾವ ಪೊಲೀಸ್ ನಾಯಿನೂ ನಮ್ ಮನೆ ಹೊಸಲು ದಾಟಿದ್ದೇ ಇಲ್ಲ. ನೀನೇನ ಅಗ್ನಿ? ವಿಜಯ್. ಏನ್ ಬಂದಿದ್ದು? ಸತ್ಯ, ನಿನಗೆ ಅರೆಸ್ಟ್ ವಾರೆಂಟ್. ಅರೆಸ್ಟ್ ವಾರೆಂಟ? ಏ ಬೈಲಿ ಬೈಲಿ, ಅರೆಸ್ಟ್ ವಾರೆಂಟ್ ಅಂದ್ರೆ ನಿಂಗೆ ಗೊತ್ತಿದೆಯಾ? ನನಗೂ ಗೊತ್ತಿಲ್ಲ. ಅದ್ರಲ್ಲಿ ಬಿಸಾಕ್ಬಿಟ್ಟು ರೈಟ್ ಹೇಳು. ಇನ್ನೂ ಇಲ್ಲೇ ಇದೆಯಾ? ನೀನ್ ಯಾರು? ಅಗ್ನಿ. ಪೊಲೀಸ್ ನಿನ್ ಮನೆ ಹೊಸಲೇ ದಾಟಿಲ್ವಾ? ಅದಕ್ಕೆ ಹೊಸಲೇ ಬೇಡ ಅಂತ ಕಿತ್ತಾಕ್ಬಿಟ್ಟೆ.
ಲಾಂಗ್ ಹಿಟ್ಗಳು ಗ್ರಿಪ್ ಇಲ್ಲ, ನೀನೊಬ್ಬ ರೌಡಿನಾ? ರೌಡೀಸ್ ಅನ್ನೋ ಪದಕ್ಕೆ ಅರ್ಥ ಆಗುತ್ತೇನೋ ನಿನಗೆ? ಪೊಲೀಸ್ ಮೇಲೆ ಕೈ ಎತ್ತುವಷ್ಟು ಧೈರ್ಯನಾ? ಏ ಗಾಂಡು, ಈ ಕಾಕಿ ಬಿಸಿ ನಿಂತ್ರೆ ರೌಡೀಸ್ ಅನ್ನಲ್ಲಿ ನಾನು ನಿಮ್ಮ ಅಪ್ಪ. ಮಹಾರೌಡಿ ಕಣೋ, ಮಹಾರೌಡಿ. ಆ ಗರ್ಭದಲ್ಲಿರೋ ಮಗುಗೆ ಇವನಪ್ಪನ? ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಒಳ್ಳೆ ಷಂಡ ಇದ್ದಂಗಿದೆಯಲ್ಲೋ. ಏನಂದೆ? ಹಲೋ, ನಿನಗೆ ಕಾಯ್ತಿದ್ದೆ. ನಿನಗ್ ತಂಬಿದ್ರೆ ಈ ಫೋನಲ್ಲಿ ಮಾತಾಡ್ತಿರೋ ವ್ಯಕ್ತಿನ ಎದುರಿಸೋ. ನನಗೆ ರಿಕಮೆಂಡೇಶನ್, ಇನ್ಫ್ಲೂಯೆನ್ಸ್. ಫೋನ್ ಇಡೋ, ಕೊಂಡು ಫೋನ್ ಇಡೋ. ತಪ್ಪು ಮಾತಾಡಿದ್ರೆ ಕ್ಷಮಿಸಮ್ಮ. ನಿನಗೆ ಹುಟ್ಟೋ ಮಗು ಈ ತರ ಬೇವರ್ಸಿ ನನ್ ಮಗ ಆಗ್ಬಾರ್ದು. ನೀನು ಯೂನಿಫಾರ್ಮ್ ನಲ್ಲಿದ್ದಾಗ ಇವನು ನಿನಗೆ ಹೊಡೆದಾಗ ಯೂನಿಫಾರ್ಮ್ ನ ಮುಟ್ಟಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಈಗ ನೀನ್ ತೋರಿಸು. ಕಮಾನ್ ಹೇಳ. ನೀನವನಿಗೆ ಹೊಡಿತೀಯ? ಇಲ್ಲ, ನಾನ್ ನಿನಗೆ ಹೊಡಿಲ್ಲ. ಪ್ರತಾಪ್, ಪೊಲೀಸ್ ಅಂದ್ರೆ ಇದು? ನೀವೇನೇ ಇದ್ರು ನಮ್ಮ ಆಫೀಸರ್ ಅಗ್ನಿ ಹತ್ರ ಮಾತಾಡಿ. ಇನ್ಯಾವಾಗ್ರಿ ಅವ್ರು ಬರೋದು? ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ವಿಜಯ್ ಸರ್, ವಾಟ್ಸ್ ದ ಟೈಮ್ ನೌ? 4:30. ಮಾರ್ನಿಂಗ್ ಈವ್ನಿಂಗ್ ವ್ಯತ್ಯಾಸ ಗೊತ್ತಿಲ್ಲ. ಇವರೆಲ್ಲ ಅಡ್ವೊಕೇಟ್ಸ್ ಸರ್. ಇವರು ಸತ್ಯ ಕೇಸ್ ಬಗ್ಗೆ ಬಂದಿದ್ದಾರೆ. ಸತ್ಯನ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದೀರಾ? ಆಧಾರನ? ಒಬ್ಬ ಡ್ಯೂಟಿಯಲ್ಲಿರೋ ಆಫೀಸರ್ ಮೇಲೆ ಕೈ ಮಾಡಿದ ಅಪರಾಧಕ್ಕೆ ಅರೆಸ್ಟ್ ಮಾಡಿದ್ದೀನಿ. ಫಾರ್ ಇನ್ಫಾರ್ಮೇಶನ್, ರೇಪ್ಗೆ ಬೇಲ್ ಇದೆ, ಮರ್ಡರ್ಗೆ ಬೇಲ್ ಇದೆ, ಇತ್ತೀಚೆಗೆ ಟಾಡಾ ಕೇಸ್ಗೂ ಬೇಲ್ ಕೊಡ್ತಾ ಇದ್ದಾರೆ. ಆದ್ರೆ ನನ್ನ ದೃಷ್ಟಿಲಿ ಈ ಕೇಸ್ಗೆ ಬೇಲೆ ಕೊಡಲ್ಲ. ಬಿಕಾಸ್ ಐ ಹ್ಯಾವ್ ಅ ನಾನ್ ಬೇಲೆಬಲ್ ವಾರಂಟ್. ಆನು ಇಲ್ಲ, ಊನು ಇಲ್ಲ. ಬೆಟರ್ ವಿ ಮೀಟ್ ಇನ್ ದಿ ಕೋರ್ಟ್ ಟುಮಾರೋ. ಔಟ್. ಪ್ಲೀಸ್ ಜೆಂಟಲ್ಮನ್. ಮಿಸ್ಟರ್ ವಿಜಯ್ ಸರ್, ದೇ ಆರ್ ನಾಟ್ ಜೆಂಟಲ್ಮನ್, ಮೆಂಟಲ್ ಮ್ಯಾನ್. ಏನ್ ಮಾಡಿದ್ರು ಬೇಲ್ ಸಿಗ್ತಾ ಇಲ್ಲ. ಆಫೀಸರ್ ತುಂಬಾ ಸ್ಟ್ರಿಕ್ಟ್. ಎಲ್ಲಿ ನೋಡಿದ್ರು ಉಗಿಸ್ಕೊಳ್ಳದೆ ಕಂಡ್ರಿ. ಸಿಟಿ ಹೈವೇ ಹೆದ್ದಾರಿ ಒಳಗೆ ನಾನಲ್ಲ, ನನ್ನ ಕಾರು. ನನ್ನ ಕಾರ್ ಬರ್ತಾ ಇದ್ರೆ ಎಸಿ, ಡಿಸಿ, ಎಸ್ಪಿ, ಡಿಎಸ್ಪಿ, ಐಜಿ, ಡಿಐಜಿ ವರೆಗೂ ನನ್ನ ಕಾರಿಗೆ ಗೌರವ ಕೊಡ್ತಾರೆ. ಅಂದಾಗ ನಾನಿಲ್ಲಿ ಬಂದು ಕುಂತ 2 ನಿಮಿಷ ಆದ್ರೂ ಎದ್ದು ನಿಂತು ಗೌರವ ಕೊಡೋದು ಬಿಟ್ಟು ಕೂತ್ಕೊಂಡೇ ದಿಮಾಗ್ ತೋರಿಸ್ತೀಯ? ನಾನು ಯಾರು ಗೊತ್ತಾ? ಧನ್ರಾಜ್. ಐ ನೋ ಹೂಮ್ ಟು ರೆಸ್ಪೆಕ್ಟ್ ಅಂಡ್ ಹೂಮ್ ನಾಟ್ ಟು ರೆಸ್ಪೆಕ್ಟ್. ನೀನೇನು ಮಹಾತ್ಮ ಗಾಂಧಿ ಜೊತೆ ಸ್ವಾತಂತ್ರ್ಯ ಹೋರಾಡದವನ? ಸುಭಾಷ್ ಚಂದ್ರ ಬೋಸ್ ಕ್ಲಾಸ್ಮೇಟ? ಅಥವಾ ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ವಿಶ್ವೇಶ್ವರಯ್ಯವರಿಗೆ ಪ್ಲಾನ್ ಕೊಟ್ಟವನ? ಅಗ್ನಿ ನನ್ನ ಮೈಂಡ್ ನಲ್ಲಿರೋದು ಬರೀ ಕ್ರಿಮಿನಲ್ಸ್ ಲಿಸ್ಟ್. ನೀನು ಕ್ರಿಮಿನಲ್? ಔಟ್. ಪೊಲೀಸ್ ಆಫೀಸರ್ ಅಗ್ನಿ
ನಿಮ್ ತಮ್ಮನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ರ? ಹೌದು. ಎರಡನೇ ಸಲ ನಿಮ್ ತಮ್ಮನ್ನ ಅರೆಸ್ಟ್ ಮಾಡಿದ್ರ? ಇಲ್ವಲ್ಲ. ಎಸ್ ಐ ಪ್ರತಾಪ್ನ ಹೊಡೆದು ಲಾಕಪ್ ಬೀಗ ಮುರಿದು ನಿಮ್ ತಮ್ಮನ್ನ ಕರ್ಕೊಂಡು ಹೋದ್ರಿ ಅನ್ನೋ ಆರೋಪಕ್ಕೆ ಅಗ್ನಿ ನಿಮ್ ಮನೆಗೆ ಬಂದು ನಿಮ್ಮನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ದಾರೆ, ನೀವೇನ್ ಹೇಳ್ತೀರಾ? ಎಲ್ಲಾದ್ರೂ ಉಂಟಾ? ಒಬ್ಬ ಡ್ಯೂಟಿಲಿರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡಕ್ ಆಗುತ್ತಾ? ಮಾಡಿದ್ರೆ ಸುಮ್ಮನೆ ಬಿಡ್ತಾರಾ ಸರ್? ಧರ್ಮ ಎಲ್ಲಿ ಅಂತ ಕೇಳಿದ್ರು, ನನಗೆ ಗೊತ್ತಿಲ್ಲ ಅಂದಿದ್ದಕ್ಕೆ ನನಗೆ ಹೊಡೆದು ಲಾಕಪ್ ಹಾಕ್ಬಿಟ್ರು ಸರ್. ದಟ್ಸ್ ಆಲ್ ಯುವರ್ ಆನರ್. ಈಗ ಆಫೀಸರ್ ಅಗ್ನಿ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟ್. ಮಿಸ್ಟರ್ ಅಗ್ನಿ, ನೀವು ಧರ್ಮನ್ನ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ ಅಪರಾಧಕ್ಕಾಗಿ ಅರೆಸ್ಟ್ ಮಾಡಿದ್ರಿ ಅಲ್ವಾ? ಹೌದು. ಎಫ್ಐಆರ್ ಯಾಕೆ ರೆಡಿ ಮಾಡಿಸಿಲ್ಲ? ಅದು ಡ್ಯೂಟಿನಲ್ಲಿರೋ ಇನ್ಸ್ಪೆಕ್ಟರ್ ಮಾಡಬೇಕಾದ ಕೆಲಸ. ನೀವು ಎರಡನೇ ಸಾರಿ ಧರ್ಮನ್ನ ಅರೆಸ್ಟ್ ಮಾಡಿದಾಗ ಇನ್ಚಾರ್ಜ್ ಆಫೀಸರ್ ಇದ್ರು, ಯಾಕೆ ನೀವು ಎಫ್ಐಆರ್ ಹಾಕಿಸಲಿಲ್ಲ? ಎಫ್ಐಆರ್ ರೆಡಿ ಮಾಡಿದ್ರೆ ಇವರು ಬೇಲ್ ಮೇಲೆ ಬಿಡುಗಡೆ ಆಗ್ತಾರೆ ಅಂತ. ಅದು ಕಾನೂನಿಗೆ ವಿರುದ್ಧ ಅಂತ ನಿಮ್ಗೆ ಗೊತ್ತಿಲ್ವಾ? ಶಿಕ್ಷೆ ಅಂದ್ರೆ ಏನೋ ಗೊತ್ತಾಗ್ಲಿ ಅಂತ ಎಫ್ಐಆರ್ ಫೈಲ್ ಮಾಡಿಸಲಿಲ್ಲ. ನೀವು ಸತ್ಯಾನ ಯಾಕೆ ಅರೆಸ್ಟ್ ಮಾಡಿದ್ರೆ? ಲಾಕಪ್ ನಲ್ಲಿದ್ದ ಧರ್ಮನ ಬಿಡಿಸ್ಕೋಬೇಕು ಅಂತ ಡ್ಯೂಟಿ ಇಲ್ಲದ ಎಸ್ಐ ಮೇಲೆ ಕೈ ಮಾಡಿದಕ್ಕೆ ಈ ಸತ್ಯನ ಅರೆಸ್ಟ್ ಮಾಡಿದೆ. ಯುವರ್ ಆನರ್, ಇದು ಸುಳ್ಳು, ಶುದ್ಧ ಸುಳ್ಳು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ವಾಟ್ ಯು ಮೀನ್? ಐ ಮೀನ್ ಪಾಯಿಂಟ್ ನಂಬರ್ ಒನ್, ನೀವು ಧರ್ಮನ್ನ ಅರೆಸ್ಟ್ ಮಾಡಿದಾಗ ಪ್ರತಾಪ್ ಡ್ಯೂಟಿಗೆ ಜಾಯಿನ್ ಆಗಿರ್ಲಿಲ್ಲ. ಪಾಯಿಂಟ್ ನಂಬರ್ ಟೂ, ನೀವು ನಿಜವಾಗ್ಲೂ ಧರ್ಮನ್ನ ಅರೆಸ್ಟ್ ಮಾಡಿದ್ರೆ ಎಫ್ಐಆರ್ ಫೈಲ್ ಆಗ್ತಿತ್ತು. ನೀವು ಯಾವುದೋ ವೈಯಕ್ತಿಕ ದ್ವೇಷಕ್ಕಾಗಿ ಧರ್ಮ ಲಾಕಪ್ ನಿಂದ ತಪ್ಪಿಸಿಕೊಂಡ, ಪುನಃ ಅವನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕದೆ ಮತ್ತೆ ಸತ್ಯ ಸ್ಟೇಷನ್ ಬಂದು ಪ್ರತಾಪ್ ಅನ್ನ ಹೊಡೆದು ಲಾಕಪ್ ಬೀಗ ಮುರಿದು ಧರ್ಮನ್ನ ಕರ್ಕೊಂಡು ಹೋದ ಅಂತ ಸುಳ್ಳು ಕತೆ ಸೃಷ್ಟಿ ಮಾಡಿ ಮರ್ಯಾದೆಗೆ ಬದುಕಿದ್ದ ಸತ್ಯನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ರಿ. ಯುವರ್ ಆನರ್, ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂದು ಕಟ್ಟು ಕತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಈ ಕೇಸ್ಗೆ ಮುಖ್ಯ ಸಾಕ್ಷಿಯಾದ ಸಬ್ ಇನ್ಸ್ಪೆಕ್ಟರ್ ಪ್ರತಾಪ್ನ ವಿಚಾರಣೆ ಮಾಡಬೇಕು ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಪ್ರೊಸೀಡ್. ಮಿಸ್ಟರ್ ಪ್ರತಾಪ್, ನೀವು ಧರ್ಮನ್ ನೋಡಿದ್ದೀರಾ? ಇಲ್ಲ ಸರ್. ಹಾಗಾದ್ರೆ ಮಿಸ್ಟರ್ ಅಗ್ನಿಕುಮಾರ್ ಧರ್ಮನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ದೆ ಅಂತ ಹೇಳ್ತಿದಾರಲ್ಲ, ಎಫ್ಐಆರ್ ಇರ್ಬೇಕಿತ್ತಲ್ಲ ಸರ್. ಮತ್ತೆ ಸತ್ಯ ಸ್ಟೇಷನ್ ಬಂದು ನಿಮ್ಮನ್ನ ಹೊಡೆದು ಧರ್ಮನ್ ಕರ್ಕೊಂಡು ಹೋಗಿದ್ ನಿಜಾನ? ಅವಾಗಿದ್ ಗಾಯನ ಇದು? ಇಲ್ಲ ಸರ್, ನಾನು ಡ್ಯೂಟಿಗೆ ಬರುವಾಗ ಬೈಕ್ ಆಕ್ಸಿಡೆಂಟ್ ಆಯ್ತು, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ. ಅದ್ರ ರಿಪೋರ್ಟು ಇಲ್ಲಿದೆ, ತಗೊಳ್ಳಿ ಸರ್. ಸತ್ಯ ನಿಮಗೆ ಹೊಡೆದಿಲ್ವಾ? ಇಲ್ಲ ಸರ್, ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ ಸರ್. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷಾಧಾರ. ನೋ 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 ಯುವರ್ ಆನರ್, ಐ ಹ್ಯಾವ್ ಒನ್ ಮೋರ್ ವಿಟ್ನೆಸ್ ಯುವರ್ ಆನರ್. ಐ ಹ್ಯಾವ್ ಒನ್ ಮೋರ್ ವಿಟ್ನೆಸ್ ಯುವರ್ ಆನರ್. ಐ ಹ್ಯಾವ್ ಒನ್ ಮೋರ್ ವಿಟ್ನೆಸ್ ಯುವರ್ ಆನರ್. ಧರ್ಮನ ಅರೆಸ್ಟ್ ಮಾಡಿದ್ದಕ್ಕೆ ಇವನೊಬ್ಬ ವಿಟ್ನೆಸ್. ಹೇಳು, ಇವ್ರು ಯಾರು ನನ್ಗೆ ಗೊತ್ತಿಲ್ಲ ಬುದ್ಧಿ. ಅವ್ರು ಯಾರು ನನ್ನ ನೋಡಿಲ್ಲ ಬುದ್ಧಿ. ಮಿಸ್ಟರ್ ಅಗ್ನಿ, ಬಿಹೇವ್ ಯುವರ್ ಸೆಲ್ಫ್. ಐ ಆಮ್ ಸಾರಿ ಯುವರ್ ಆನರ್. ಸಾಕ್ಷ್ಯಾಧಾರಗಳ ಪ್ರಕಾರ ಸತ್ಯ ನಿರಪರಾಧಿ ಎಂದು ತೀರ್ಮಾನಿಸಿ ನ್ಯಾಯಾಲಯ ಆತನನ್ನ ಬಿಡುಗಡೆ ಮಾಡಿದೆ. ಜನ್ಮ ಕೊಟ್ಟ ತಾಯಿ ಋಣ ಈ ಜನ್ಮದಲ್ಲಿ ತೀರಿಸೋಕಾಗಲ್ಲ. ನಿಜ, ಅದಕ್ಕಿಂತಲೂ ಅತಿ ಶ್ರೇಷ್ಠವಾದ ತಾಯಿ ನ್ಯಾಯ ದೇವತೆ ಅಂತ. ನಿನ್ನನ್ನ ಸೃಷ್ಟಿ ಮಾಡಿದ್ರು, ನ್ಯಾಯ ಅನ್ಯಾಯದ ಮಧ್ಯೆ ನಿನ್ ಕಣ್ಣಿಗೆ ಕರಿ ಬಟ್ಟೆ ಕಟ್ಟಿ ಕಣ್ಣಾಮುಚಾಲಿ ಆಟ ಆಡಿಸಿದ್ರು. ಆಟ ಮುಗೀತು, ಎಲ್ಲ ಎಲ್ಲ ಹೊರಟೋದ್ರು. ನೀನೊಂದು ಕಲ್ಲು ಬೊಂಬೆ ಅಂತ ಅವರಿಗೂ ಗೊತ್ತಾಗಿದೆ. ನಿನ್ ಈ ತುಲಾಭಾರದಲ್ಲಿ ಸತ್ಯ ಬಲಕಿದೆಯೋ ಸುಳ್ಳು ಎಣಕಿದೆಯೋ ಅಂತ ನಿನಗೆ ನೋಡಕ್ಕಾಗಲ್ಲ. ಅದು ಈ ಜಗತ್ತಿಗೆ ಗೊತ್ತಾಗಿದೆ. ನಡೀತಿರೋದು ಅನ್ಯಾಯ ಅಂತ ಗೊತ್ತಿದ್ರು ನೀನು ರೆಪ್ಪೆ ಬಿಚ್ಚು ನೋಡ್ಬೇಕು ಅಂತ ಅನಿಸಿದ್ರು. ನೀನು ನೋಡಬಾರದು ಅಂತ ನಿನಗೆ ಈ ಕರಿ ಬಟ್ಟೆ ಕಟ್ಟಿದ. ಕ್ಷಮಿಸಿ ಸಾರ್, ಕ್ಷಮೆ ಕೇಳಯೋಗ್ಯತೆ ಇಲ್ಲ ನನಗಿಲ್ಲ, ನನಗ್ ಗೊತ್ತು. ಆದ್ರೆ ಇದು ಈ ರೀತಿ ಆಟ ಆಡಿಸ್ತು ಸಾರ್. ಕಾಕಿ ಬಟ್ಟೆ ತೊಟ್ಟಾಗ ಬರ್ದಿದ್ದ ಧೈರ್ಯ ನಿಮ್ಮನ್ನ ನೋಡ್ದಾಗ ಬಂತು, ನಿಮ್ಮನ್ನ ನೋಡ್ದಾಗ ಬಂತು. ಮೊದಲನೇ ಸಾರಿ ಕೊಟ್ಟಿರೋ ಮುಷ್ಟಿ ಬಿಚ್ಚಿ ಅನ್ಯಾಯ ಎದುರಿಸ್ದೆ ಸಿನ್ಸಿಯರ್ ಆಫೀಸರ್ ಆಗ್ಬೇಕು ಅಂತ ಅನ್ಕೊಂಡೆ. ಆಗ್ಲಿಲ್ಲ ಆಗ್ಲಿಲ್ಲ ಸಾರ್. ಸರ್, ನಾನು ನಿಜ ಹೇಳಿದ್ರೆ ನನ್ನ ಹೆಂಡತಿ ಮಕ್ಕಳೆಲ್ಲ ಸಿಗ್ತಿರ್ಲಿಲ್ಲ ಸಾರ್. ನೋಡಿ ಸರ್, ನೋಡಿ ಸಾರ್, ಹೇಳಿ ಸರ್, ಹೇಳಿ ಸರ್, ನಾನು ಮಾಡ್ಲಿ, ಹೇಳಿ ಸರ್, ನಾನು ಮಾಡ್ಲಿ ಸರ್. ಪ್ರತಾಪ್, ಒಬ್ಬ ಪೊಲೀಸ್ ಆಫೀಸರ್ಗೆ ಸೆಂಟಿಮೆಂಟ್ ಇರಬಾರ್ದು. ಸೆಂಟಿಮೆಂಟ್ ಇದ್ರೆ ಪೊಲೀಸ್ ಆಫೀಸರ್ ಆಗಬಾರ್ದು. ತನ್ನ ಸ್ವಾರ್ಥಕ್ಕೆ ನ್ಯಾಯನ ಬಲಿ ಕೊಡುವ ಅಧಿಕಾರ ಯಾರಿಗೂ ಇಲ್ಲ ಪ್ರತಾಪ್, ಯಾರಿಗೂ ಇಲ್ಲ. ನನ್ನ ಕ್ಷಮಿಸಿ ಸರ್.
ನಿನಗೆ ಕ್ಷಮೆ ಇದೆ. ಏನ್ ಗೊತ್ತಾ, ಬೆಟರ್ ಯು ರಿಸೈನ್ ಯುವರ್ ಜಾಬ್. ಸರ್, ಯೆಸ್, ಯು ಆರ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಆಫೀಸರ್. ರಿಮೂವ್ ಇಟ್, ಐ ಸೇ, ರಿಮೂವ್ ಇಟ್, ರಿಮೂವ್ ಇಟ್, ರಿಮೂವ್ ಇಟ್, ರಿಮೂವ್ ಇಟ್. ಯೆಸ್ ಸರ್, ಐ ಆಮ್ ಅನ್ಫಿಟ್ ಫಾರ್ ದಿಸ್ ಜಾಬ್ ಸರ್. ದಿಸ್ ಇಸ್ ಮೈ ಲಾಸ್ಟ್ ಸಲ್ಯೂಟ್ ಸರ್. ಅಗ್ನಿ, ನನ್ನೆ ನಿನ್ನ ಆಫೀಸ್ನಲ್ಲಿ ನನಗೆ ಮಾಡಿದ ಅವಮಾನ ನಿನಗೆ ನಿನ್ನ ಜೂನಿಯರ್ಗೆ ಗೊತ್ತು. ಆದ್ರೆ ಇವತ್ತು ನಿನಗಾದ ಅವಮಾನ ಇಡೀ ಊರಿಗೆ ಗೊತ್ತಾಯ್ತು. ನನ್ನೆ ನೀನ್ ಕೇಳ್ದಲ್ಲ, ನಾನು ಮಹಾತ್ಮ ಗಾಂಧಿ ಜೊತೆ ಸ್ವತಂತ್ರಕ್ಕೆ ಹೋರಾಡಿದವನು ಅಲ್ಲ, ಸುಭಾಷ್ ಚಂದ್ರ ಬೋಸ್ ಕ್ಲಾಸ್ಮೇಟು ಅಲ್ಲ, ಹಾ ಕನ್ನಂಬಾಡಿ ಕಟ್ಟೆ ಕಟ್ಟೋದಕ್ಕೆ ಪ್ಲಾನ್ ಕೊಟ್ಟವನು ಅಲ್ಲ, ಆದ್ರೆ ರಾಜಕಾರಣಿ, ಕ್ರಿಮಿನಲ್ ರಾಜಕಾರಣಿ. ನೀನು ನ್ಯಾಯದೇವತೆ ಕಣ್ಣಿಂದ ತಪ್ಪಿಸ್ಕೋಬಹುದು, ಆದ್ರೆ ಅಗ್ನಿ, ಈ ಅಗ್ನಿ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅಗ್ನಿ ಸರ್, ಸಾರಿ ಕೋರ್ಟ್ ನನ್ನ ನಡೆದ ವಿಷಯ ಕೇಳಿ ತುಂಬಾ ಬೇಜಾರಾಯ್ತು. ಎನಿವೆ ನಮ್ ಪ್ರೊಫೆಷನಲ್ ಇದೆಲ್ಲ ಕಾಮನ್, ಡೋಂಟ್ ವರಿ. ವಿಜಯ ಇವತ್ತಲ್ಲ ನಾಳೆ ನಿಂದೆ. ಥ್ಯಾಂಕ್ ಯು ಸರ್. ಗುಡ್. ಬೈದಿ ಬೈ, ಕಿರಣ್ಸ್ ಕೇಸ್ ಏನಾಯ್ತು? ಅದರ ಬಗ್ಗೆನೇ ಹೋಗ್ತಾ ಇದ್ದೀನಿ ಸರ್. ಗುಡ್, ಕ್ಯಾರಿ ಆನ್ ಸರ್. ವಿಜಯ್ ಸರ್, ಪ್ಲೀಸ್ ಕಮ್ ವಿತ್ ಮೀ. ಹಲೋ, ಸ್ವಾತಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಫೈಲು ಇದೆ ಸರ್. ಕೊಲೆ ನಡೆದ ಜಾಗಕ್ಕೆ ಮೊದಲು ನೀವೇ ಹೋದ್ರ? ಎಸ್ ಸರ್. ಅಲ್ಲಿ ನಿಮಗೆ ಏನಾದ್ರೂ ಕೊಲೆ ಬಗ್ಗೆ ಕ್ಲೂ ಸಿಕ್ತಾ? ಅಲ್ಲೊಬ್ಬ ವಿದ್ಯಾರ್ಥಿ ಹುಚ್ಚನಂತೆ ವರ್ತಿಸ್ತಿದ್ದ, ಸ್ವಾತಿನ ನಾನೇ ಕೊಂದೆ ನಾನೇ ಕೊಂದೆ ಅಂತಿದ್ದ, ಹಾಗಾಗಿ ಅದು ಕೊಲೆನೇ ಆಗಿರ್ಬೋದು ಅಂತ ನನಗೆ ಅನುಮಾನ ಬಂತು ಸರ್. ಮತ್ತೆ ನೀವು ಅವನನ್ನ ಯಾಕೆ ಹ್ಯಾಂಡ್ ಓವರ್ ತಗೊಳ್ಳಿಲ್ಲ ಸರ್? ಅವನು ಹುಚ್ಚ, ಅವನ ರೀತಿ ನಡವಳಿಕೆ ನೋಡಿದ್ರೆ ನನಗೆ ಅವನ ಮೇಲೆ ಅನುಮಾನ ಬರಲಿಲ್ಲ, ಹಾಗಾಗಿ ಆಕ್ಷನ್ ತಗೊಳ್ಳಿಲ್ಲ, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಕೊಟ್ಟೆ. ಓಕೆ, ಮೆಡಿಕಲ್ ರಿಪೋರ್ಟ್ ಪ್ರಕಾರ ಇದು ಕೊಲೆ ಅನ್ನೋ ಅನುಮಾನ ಬಂತು, ಆವಾಗ ಕಿರಣ್ ಈ ಕೇಸನ್ನು ತಗೊಂಡ್ರು. ಈ ಕೇಸ್ ರೀಇನ್ವೆಸ್ಟಿಗೇಷನ್ ಮಾಡೋಕೆ ನೀವು ಕಿರಣ್ ಕಾಲೇಜಿಗೆ ಹೋದ್ರಿ, ಅಲ್ಲಿ ಯಾರನ್ನ ವಿಚಾರಿಸಿದ್ರಿ? ನಾವಲ್ಲಿ ವಿದ್ಯಾರ್ಥಿಗಳನ್ನ ವಿಚಾರಿಸಿದಾಗ ಯಾರಿಂದೂ ಸರಿಯಾದ ಉತ್ತರ ಸಿಗಲಿಲ್ಲ, ಆದ್ರೆ ಒಬ್ಬ ವಿದ್ಯಾರ್ಥಿ ಮಾತ್ರ ಅದು ಕೊಲೆ ಅಂತ ಸುಳಿವು ಕೊಟ್ಟ. ಅದು ಯಾರು ಸರ್? ಅದು ಓಕೆ ಓಕೆ, ನಾನೇ ಹೇಳ್ತೀನಿ, ಅದು ಧರ್ಮ ಅಲ್ವಾ? ಹೌದು. ಬೈ ದ ವೇ ಮಿಸ್ಟರ್ ದೇವ, ಧರ್ಮ ನಿಮಗೆ ಹೇಗೆ ಗೊತ್ತು? ಅವನ ಕಾಲೇಜ್ ವಿದ್ಯಾರ್ಥಿ ಅಷ್ಟೇ. ನಿಮ್ ಇನ್ವೆಸ್ಟಿಗೇಷನ್ ಪ್ರಕಾರ ರಿಸಲ್ಟ್ ನಲ್ಲಿ ವಿಕಾಸ್ ಫೇಲ್ ಆಗಿದೆ ಸರ್. ಫೇಲ್ ಆಗಿದ್ದಕ್ಕೆ ಆ ದಿನ ಸ್ವಾತಿ ವಿಕಾಸ್ ಅನ್ನ ಗೇಲಿ ಮಾಡಿದ್ಲು, ಆ ಕೋಪಕ್ಕೆ ವಿಕಾಸ್ ಸ್ವಾತಿನ ವಿಚಿತ್ರವಾಗಿ ಹೊಡೆದು ಸಾಯಿಸ್ದ. ಎಸ್ ಸರ್. ಬಟ್ ಐ ಮೈಂಡ್ ಯು, ವಿಕಾಸ್ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್. ಬಟ್ ಎನಿವೇ ಎನಿವೇ, ಈ ಡೌಟ್ ಧರ್ಮನಿಗೆ ಮಾತ್ರ ಬಂತು, ಕಾಲೇಜಿನಲ್ಲಿ ಬೇರೆ ಯಾರಿಗೂ ಬಂದಿಲ್ಲ. ಸ್ವಾತಿ ಸತ್ತಾಗಲೂ ಸ್ಪಾಟ್ ನಲ್ಲಿ ಆಲ್ಬರ್ಟ್ ಇರಲಿಲ್ಲ, ನೀವು ಫಸ್ಟ್ ಟೈಮ್ ಇನ್ವೆಸ್ಟಿಗೇಷನ್ ಮಾಡಿದಾಗಲೂ ಆಲ್ಬರ್ಟ್ ಇರಲಿಲ್ಲ, ಕಿರಣ್ ಇನ್ವೆಸ್ಟಿಗೇಷನ್ ಮಾಡಿದಾಗಲೂ ಆಲ್ಬರ್ಟ್ ಇರಲಿಲ್ಲ, ಅಂದ್ಮೇಲೆ ಸ್ವಾತಿನ ವಿಕಾಸೇ ಸಾಯಿಸ್ದ ಅಂತ ಆಲ್ಬರ್ಟ್ ಗೆ ಮಾತ್ರ ಹೇಗ್ ಗೊತ್ತಾಯ್ತು ಸರ್? ಅದಲ್ಲ, ರಿಲ್ಯಾಕ್ಸ್ ರಿಲ್ಯಾಕ್ಸ್, ಆಲ್ಬರ್ಟ್ ನ ನೀವು ವಿಕಾಸ್ ಸತ್ತ ಸ್ಪಾಟ್ ನಲ್ಲಿ ಅರೆಸ್ಟ್ ಮಾಡಲಿಲ್ಲ. ಆಮ್ ರೈಟ್ ಮಿಸ್ಟರ್ ದೇವ? ಎಸ್ ಸರ್. ಗುಡ್. ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್, ಕಿರಣ್ ನಿಮ್ಮನ್ನ ಕಮಿಷನರ್ ಆಫೀಸ್ ನಲ್ಲಿರೋ ಫೈಲ್ ತರೋದಕ್ಕೆ ಕಳಿಸಿದ್ರು, ಆದ್ರೆ ನೀವು ತರಲಿಲ್ಲ. ಯಾಕೆ? ಓ ಐ ಆಮ್ ಸಾರಿ, ದಾರಿಲಿ ನಿಮ್ಮನ್ನ ಯಾರೋ ಹೊಡೆದು ಫೈಲ್ ಕಿತ್ಕೊಂಡು ಹೋದ್ರು. ಅವ್ರು ಯಾರು ಅಂತ ನಿಮಗೆ ಗೊತ್ತಾಗಿಲ್ವಾ ಮಿಸ್ಟರ್ ದೇವ? ಅವರು ಮುಖವಾಡ ಹಾಕಿದ್ರು ಸರ್. ಓಕೆ ಓಕೆ ಓಕೆ, ಅಲ್ಲಿಂದ ನೀವು ಸ್ಟೇಷನ್ ಗೆ ಬಂದ್ರಿ, ಅಷ್ಟರಲ್ಲಿ ಆಲ್ಬರ್ಟ್ ಕದೆ ಮುಗಿದೋಗಿತ್ತು. ಆವಾಗ ನೀವು ಕಿರಣ್ ಟಾರ್ಚರ್ ಇಂದಾನೇ ಆಲ್ಬರ್ಟ್ ಸತ್ತ ಅಂದ್ರಿ, ಕಿರಣ್ ಕೋಪದಿಂದ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ನೀವು ಹಾಸ್ಪಿಟಲ್ ಗೆ ಸೇರಿದ್ರಿ, ಆವತ್ತೇ ಕಿರಣ್ ಕೊಲೆ ಆಯ್ತು. ವಾಟ್ ಎ ಬ್ಯೂಟಿಫುಲ್ ಸ್ಟೋರಿ ಮಿಸ್ಟರ್ ದೇವ. ಎಲ್ಲ ಪ್ಲಾನ್ ಪ್ರಕಾರ ನಡೆದೋಯ್ತು. ಆಲ್ಬರ್ಟ್ ಬಾಡಿನ ರಾಣಾ ಅವ್ರ ಮನೆಯವ್ರಿಗೆ ಒಪ್ಪಿಸಿದ ವಿಥೌಟ್ ಎ ಪೋಸ್ಟ್ ಮಾರ್ಟಮ್. ಮಿಸ್ಟರ್ ದೇವ, ಆಲ್ಬರ್ಟ್ ಇಸ್ ಅ ಕ್ರಿಸ್ಟಿಯನ್, ಅವನ್ ಬಾಡಿನ ಸುಟ್ಟಿರೋಲ್ಲ, ಪೆಟ್ಟಿಗೆಯಲ್ಲಿ ಟೂ ಮನ್ ಮಾಡಿರ್ತಾರೆ, ಸೊ ಇನ್ನು ಬಾಡಿ ಸ್ಪಾಯಿಲ್ ಆಗೋಕೆ ಚಾನ್ಸೇ ಇಲ್ಲ. ಐ ವಾಂಟ್ ಟು ಸಿ ದಟ್ ಬಾಡಿ ಇಮಿಡಿಯೇಟ್ಲಿ ಸರ್. Thank you.
ಬಾಡಿನ ಪೋಸ್ಟ್ಮಾರ್ಟಮ್ ಮಾಡಿಸಿ ರಿಪೋರ್ಟ್ ತಗೊಂಡ್ ಬನ್ನಿ. ಓಕೆ ಸರ್. ಮಿಸ್ಟರ್ ದೇವ ಸರ್, ನೀವು ಇಲ್ಲೇ ಇರಿ. ಎಸ್ ಸರ್. ಮಿಸ್ಟರ್ ರಾಣಾ, ಆಲ್ಬರ್ಟ್ ಬಾಡಿನ ವಿಥೌಟ್ ಪೋಸ್ಟ್ ಮಾರ್ಟಮ್ ಯಾಕೆ ಅವ್ರ ಮನೆಯವ್ರಿಗೆ ಒಪ್ಪಿಸಿದ್ರಿ? ಸರ್, ಅದು ಲಾಕ್ ಅಪ್ ಡೆತ್. ಅದು ಒಬ್ಬ ಸೆಂಟ್ರಲ್ ಆಫೀಸರ್ ತಿಂದಲ್ ಆಗಿದ್ದು. ಅದು ಗೊತ್ತಾದ್ರೆ ತೊಂದರೆ ಆಗ್ಬಹುದು ಅಂತ. ದೇವ ಆಲ್ಬರ್ಟ್ ನ ಕಸ್ಟಡಿ ಕರ್ಕೊಂಡ್ ಬಂದಾಗ ಎಷ್ಟು ಗಂಟೆ? ಕಿರಣ್ ಬಂದಾಗ ಎಷ್ಟು ಗಂಟೆ? ನಾವ್ ಇನ್ಫಾರ್ಮ್ ಮಾಡಿದ್ ಒನ್ ಅವರ್ ಬಂದ್ರು ಸರ್. ಅವ್ರು ಬರೋ ಒನ್ ಅವರ್ ಒಳಗೆ ನೀವೇನಾದ್ರೂ ಆಲ್ಬರ್ಟ್ ನ ಟಾರ್ಚರ್ ಮಾಡಿದ್ರ ರಾಣಾ? ಇಲ್ಲ ಇಲ್ಲ. ಓಕೆ ಓಕೆ, ಕಿರಣ್ ಒಬ್ರೆ ಟಾರ್ಚರ್ ಮಾಡಿದ್ರಲ್ವಾ? ಎಸ್ ಸರ್. ಸೆಂಟ್ರಲ್ ನಿಂದ ಬಂದಂತ ಆಫೀಸರ್ ಎಲ್ಲಾ ರೀತಿಯಲ್ಲಿ ಟ್ರೈನ್ಡ್ ಆಗಿ ಬರ್ತಾರೆ ಅಂತ, ಅದ್ರಲ್ಲಿ ಕಿರಣ್ ಟಾರ್ಚರ್ ಇಂದಾನೆ ಆಲ್ಬರ್ಟ್ ಸತ್ತ ಅಂತೀರಾ? ನನಗೇನು ಡೌಟ್, ನೀವೇನ್ ಹೇಳ್ತೀರಾ ರಾಣಾ? ಸರ್, ವಿಕಾಸ್ ಅನ್ನ ಕೊಲೆ ಮಾಡಿದ್ದು ಆಲ್ಬರ್ಟ್ ಅಲ್ಲ ಅಂತ ಅನುಮಾನ ಬಂದ ಕಿರಣ್ ಅದಕ್ಕೆ ಸಂಬಂಧಪಟ್ಟ ಫೈಲ್ ಅನ್ನ ತರಕ್ಕೆ ದೇವನನ್ನು ಚಾಂಬರ್ ಕಳಿಸಿದ್ರು. ಆ ಫೈಲ್ ಬಂದ್ರೆ ಎಲ್ಲಿ ಆಲ್ಬರ್ಟ್ ಅಪರಾಧಿ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅಂದ್ಕೊಂಡು ಆಲ್ಬರ್ಟ್ ಕತೆನೇ ಮುಗಿಸಿದ್ರಿ. ಆಗ ಕಿರಣ್ ಮತ್ತು ನೀವು ಬಿಟ್ರೆ ಮೂರನೇ ವ್ಯಕ್ತಿ ಬೇರೆ ಯಾರೂ ಇರ್ಲಿಲ್ಲ. ಯಾವಾಗ ದೇವ ಫೈಲ್ ಇಲ್ಲ ಅಂತ ಬಂದ್ರು, ಕಿರಣ್ಗೆ ಅನುಮಾನ ಬಂದು ದೇವನ್ ಜೊತೆ ಸೆಲ್ಕ್ ಹೋದ್ರು. ಆಗ್ಲೇ ಆಲ್ಬರ್ಟ್ ಕೊಲೆ ಆಗಿದ್ದ. ಆಲ್ಬರ್ಟ್ ನ ಟಾರ್ಚರ್ ಮಾಡಿದ್ದು ಕಿರಣ್ ಅಂತ ನಿಮಗೂ ದೇವನ್ಗೂ ಗೊತ್ತಿತ್ತು. ಆಲ್ಬರ್ಟ್ ನ ಕೊಲೆ ಮಾಡಿದ ಅಪವಾದ ಕಿರಣ್ ಮೇಲೆ ಬರುತ್ತೆ ಅಂತ ನೀವು ತಿಳ್ಕೊಂಡ್ರಿ, ಆದ್ರೆ ನೀವ್ ಅಂದ್ಕೊಂಡ ಹಾಗೆ ನಡೀಲಿಲ್ಲ. ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಅಂತ ಕಿರಣ್ಗೆ ಗೊತ್ತಾಯ್ತು. ಇನ್ನು ನಿಮ್ಗೆ ಉಳಿಗಾಲನೇ ಇಲ್ಲ ಅಂತ ಕಿರಣನ ನೀವೇ ಮುಗಿಸ್ಬಿಟ್ರಿ. ಕಿರಣನ್ನು ಸಾಯಿಸಿಲ್ಲ, ಆಲ್ಬರ್ಟ್ ಸಾಯಿಸಿದ್ರ ಅಲ್ವಾ? ನಾನು ಆಲ್ಬರ್ಟ್ ಸಾಯಿಸಿಲ್ಲ. ಹಾಗಾದ್ರೆ ಕಿರಣನ್ ಸಾಯಿಸಿದ್ರಿ? ನಾನು ಯಾರನ್ನು ಸಾಯಿಸಿಲ್ಲ. ಸಾಯಿಸಿದ್ರಿ? ನಾನೇ ಸಾಯಿಸಿದೆ ಅಂತ ಹೇಗೆ ಹೇಳ್ತೀರಿ? ಆಲ್ಬರ್ಟ್ ಬಾಡಿನ ಹೊರತೆಗೆದಾಗ ಅವನ್ ಕತ್ತು ಇಸ್ಕಿ ಸಾಯಿಸಿರೋ ನಿನ್ ಕೈ ಗುರ್ತೆ ನೀನು ಬಿಟ್ಟಿರೋ. ಯಾರಾದ್ರೂ ಬಂದ್ರ? ಯಾರು ಇಲ್ವಲ್ಲ. ಏನಾಯ್ತು ಸರ್? ಏನಾಯ್ತಾ? ಇರೋ ಒಂದು ಸಾಕ್ಷಿ ರಾಣಾ, ಅವರು ಕಿಲ್ ಆಗ್ಬಿಟ್ಟ ವಿತ್ ಇನ್ ಸೆಕೆಂಡ್. ಏನ್ ಹೇಳ್ತಾ ಇದ್ದೀರಾ ಸರ್? ನಾನು ಇಲ್ಲೇ ಇದ್ದೀನಿ, ಯಾರು ಬಂದಿಲ್ಲ. ದೇವಾ ಸರ್, ಗಿವ್ ಯು ಗನ್. ಬಟ್ ವೈ ಶಾಡ ಸರ್? ದೇವಾ ಸರ್, ಈ ಬುಲೆಟ್ ಎಲ್ಲಿ ಯೂಸ್ ಮಾಡಿ? ನೀನು ಪೊಲೀಸ್ ಜೀಪ್ ಅಲ್ಲಿ ಕೂತ್ಕೊಳ್ಳಕ್ಕೆ ಲಾಯಕ್ಕಿಲ್ಲ. ಏನ್ ಸರ್ ಇದೆಲ್ಲ? ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ನಿನ್ನಂಥ ಕಚಡ ನನ್ನ ಮಕ್ಕಳಿರೋದ್ರಿಂದಾನೆ ಜನಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕೀಳ್ಮಟ್ಟದಲ್ಲಿ ನೋಡ್ತಾ ಇದ್ದಾರೆ. ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿ ಕ್ರಿಮಿನಲ್ಸ್ ನ ಸಪೋರ್ಟ್ ಮಾಡ್ತೀಯ, ಸುವರ್ಣನ್ ಮಗನೇ. ಒಬ್ಬ ಪೊಲೀಸ್ ಆಗಿ ನೀವು ನಮ್ಮಂತ ಜನರನ್ನು ಕಾಪಾಡಬೇಕಾದ ನೀವೇ ನಡರಸ್ತೆಯಲ್ಲಿ ಹೊಡೆದಾಕೊಂಡು ಸಾಯ್ತಾ ಇದ್ರೆ ನಮ್ಮಂತ ಜನ ಸಾವಿರದ ಗತಿ ಏನ್ರಿ? ಏನ್ ನಡೀತು ಅಂತ ತಿಳ್ದೆ ಮಾತಾಡ್ಬೇಡ. ಇಂತ ನೀಚರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬಾರ್ದು. ನೀನೇನೇ ಹೇಳಿದ್ರು ನೀನ್ ಮಾಡಿರೋ ತಪ್ಪು. ಏನ್ ತಪ್ಪು? ಯಾವ ತಪ್ಪು? ಇಂತ ಬೇವರ್ಸಿ ನನ್ನ ಮಕ್ಕಳು ಸತ್ತ ತಪ್ಪ? ತಪ್ಪು ಅಂತೆ ತಪ್ಪು. ಕಾಸರಗೋಡ್ನ ಕೇರಳದವರು ಕಿತ್ಕೊಂಡ್ರು, ಆವಾಗ್ಲೂ ಹೇಳಿಲ್ಲ ತಪ್ಪು ಅಂತ. ತಪ್ಪು ತಪ್ಪು ಅಂತ ನನ್ನ ಹತ್ರ ಹೇಳ್ಬೇಡಿ. ಹೋಗಿ ವಿಧಾನಸೌಧ ಮುಂದೆ ಹೇಳಿ. ಇಲ್ದಿದ್ರೆ ಕನ್ನಡಿಗರಿಗೆ ಈ ಕನ್ನಡ ನಾಡಲ್ಲಿ ಫುಟ್ಪಾತ್ ನಲ್ಲಿ ನಿಂತ್ಕೊಳ್ಳಕ್ಕೆ ಜಾಗ ಸಿಗೋಲ್ಲ. ತಪ್ಪು ಅಂತೆ ತಪ್ಪು ತಪ್ಪು. ಅಗ್ನಿ ಏಯ್ ವಾಗ್ರ, ಅಗ್ನಿ ಇನ್ನು ಎಷ್ಟೊತ್ತು ಅಂತ ಸುಮ್ಮನೆ ಇಲ್ಲೇ ಕೂತ್ಕೊಂಡಿರ್ತೀಯ?
ಈ ವಿಧಾನಸೌಧದ ಮುಂದೆ ಕೂತ್ಕೊಂಡ್ರೆ ನ್ಯಾಯ ಸಿಕ್ಬಿಡುತ್ತಾ? ಅಯ್ಯ ಸರ್ಕಾರದ ಕೆಲಸ ದೇವರ ಕೆಲಸ ವಿಜಯ್. ಈ ವಿಧಾನಸೌಧದಲ್ಲಿ ದೇವರೂ ಇಲ್ಲ ದೇವತೆಗಳೂ ಇಲ್ಲ, ಬರೀ ದೆವ್ವಗಳೇ. ಹೇ ವಿಜಯ್, ನನ್ನನ್ನ ಇಲ್ತಾನೆ ಮುಟ್ಟಾಳನಾಗಿ ಮಾಡಿದ್ದು ಯಾಕ್ ಮಾಡಿದ್ರು, ಯಾಕ್ ಮಾಡಿದ್ರು ವಿಜಯ್? ಹಿಂದೂಗಳಿಗೆ ಭಗವದ್ಗೀತೆ, ಮುಸ್ಲಿಮರಿಗೆ ಕುರಾನ್, ಕ್ರಿಶ್ಚಿಯನ್ಸ್ಗೆ ಬೈಬಲ್ ಎಷ್ಟು ಮುಖ್ಯನೋ, ಪೊಲೀಸ್ಗೆ FIR ಅಷ್ಟೇ ಮುಖ್ಯ. ಆ FIR ನೇ ಗೋಲ್ಮಾಲ್ ಮಾಡಿಬಿಟ್ರು ಯಾರು? ನಮ್ ಡಿಪಾರ್ಟ್ಮೆಂಟ್ ಅವರು. ಯಾಕೆ ದುಡ್ಡು ಪೈಸಾ, ಇಲ್ಲಿ ಎವರು ಅಲ್ಲಿ ಎವರನ್ನ ಪ್ರೆಸ್ಸಿಂಗ್ ಪ್ರೆಸ್ಸಿಂಗ್ ಪ್ರೆಸ್ಸಿಂಗ್. ಪೈಸಾನೇ ಪರಮಾತ್ಮ, ನನ್ ಮಕ್ಳು. ಆ ಮೇಲಿರೋ ನಾಲ್ಕು ಸಿಂಹಗಳು ಎಲ್ಲ ತಿಳಿದಿದ್ರು, ಏನು ಮಾಡಕ್ಕಾಗದೆ ಕಲ್ಲು ಬೊಂಬೆಯಾಗಿ ಕುತ್ಕೊಂಡ್ ಬಿಟ್ಟಿವೆ. ಆದ್ರೆ ಈ ಅಗ್ನಿ ಹಂಗಲ್ಲ, ಒಂಟಿ ಆದ್ರೂ ಲಯನ್ ಹಾರ್ಟ್, ಲಯನ್ ಹಾರ್ಟ್. ಇವರಿಬ್ಬರಿಗೂ ಪೊಲೀಸ್ ಅನ್ನೋದೇನೋ ತೋರಿಸ್ತೇನೆ. ಏನ್ ಕೋಬ್ರಾ, ನಿದ್ದೆ ಬರ್ತಾ ಇಲ್ವಾ? ಓ, ಕಾಲ್ ತುಂಬಾ ನೋಯ್ತಾ ಇರ್ಬೇಕಲ್ಲ. ಟೆನ್ಷನ್ ತಗೋಬೇಡ ಕೋಬ್ರಾ, ಹ್ಯಾವ್ ಅ ದಮ್. ಡೋಂಟ್ ಗಿವ್ ಮಿ ಎ ಚಾನ್ಸ್ ಟು ಹಿಟ್ ಯು ಕೋಬ್ರಾ, ಪ್ಲೀಸ್ ಪ್ಲೀಸ್ ಕೋಬ್ರಾ. ಚೆನ್ನೈ, ವೇರ್ ಇಸ್ ದ ಬ್ಲಾಕ್ ಟೈಗರ್? ಅವನ್ ಯಾರು, ಅವನ್ ಎಲ್ಲಿದ್ದಾನೆ, ಅವನಿಗೆ ಯಾರ್ಯಾರು ಲಿಂಕ್ಸ್ ಇದೆ? ಸ್ಪೀಕ್ ಔಟ್, ಸ್ಪೀಕ್ ಔಟ್. ಸಾಯಿಸಿದ್ರು ಸಾಯಿಸ್ಬಿಟ್ಟೆ, ಬದುಕ್ಬೇಕನ್ನೋ ಆಸಿದ್ರೆ ಅವನ್ ಯಾರು ಅಂತ ಹೇಳು, ಹೇಳು. ಲುಕ್ ವಿಜಯ್, ಲುಕ್, ಮಗುಗೆ ಕೇಳೋ ತರ ಕೈ ಮುಗಿದು ಕೇಳ್ಕೊಂಡೆ. ನೀನೇ ಹೇಳ್ದೆ ಐ ಆಮ್ ರಫ್ ಅಂಡ್ ಟಫ್ ಅಂತ, ನನ್ ಮುಖಕ್ಕೆ ಮುಗ್ದು ಬಿಟ್ಟ ಅವನ್. ಅಮ್ಮ, ಒಡೆದ್ರೇನೆ ನೀ ಬಾಯ್ ಬಿಡ್ತೀಯಾ? ಏಯ್ ಆಫೀಸರ್, ಇದೇ ರೀತಿ ನಿಮ್ಮ ಅಣ್ಣ ಬಾಯ್ ಬಿಡ್ಸಕ್ಕೆ ಅಂತ ಟ್ರೈ ಮಾಡಿ, ಅವನೇ ಎಗರೋದ. ಏಯ್, ನನ್ನ ಸುಮ್ನೆ ಕೆಣಕಿ ನಿನ್ ಸಾವು ನೀನು ತಂದ್ಕೋಬೇಡ. ಯಾಕೆ ಅಂದ್ರೆ ಆ ಬ್ಲಾಕ್ ಟೈಗರ್ಗೆ ನನ್ನ ಟಾರ್ಚರ್ ಮಾಡ್ತಿರೋ ವಿಷಯ ಗೊತ್ತಾದ್ರೆ ನಿನ್ನ ಜೀವ ಸಹಿತ ಉಳಿಸಲ್ಲ. ಆ ಬ್ಲಾಕ್ ಟೈಗರ್ ಇನ್ನೊಂದು ಹೆಸರು ಏನ್ ಗೊತ್ತಾ? ಡೆಡ್ ಲಾಕ್. ಇದು ಪೊಲೀಸ್ ಲಾಕ್. ವೇರ್ ಇಸ್ ದ ಬ್ಲಾಕ್ ಟೈಗರ್, ಟೆಲ್ ಮೀ. ಹೊಡಿತೀರೋ, ಹೊಡಿಯೋ, ಸಾಯ್ತೀರೋ, ಸಾಯಿಸೋ, ನಾನು ಮಾತ್ರ ಬಾಯ್ ಬಿಡಲ್ಲ. ಈ ಜನ್ಮದಲ್ಲಿ ಬ್ಲಾಕ್ ಟೈಗರ್ ಇರೋ ಜಾಗ ನಿಮ್ಮ ಡಿಪಾರ್ಟ್ಮೆಂಟ್ ನಾಯಿಗಳು ಕಟ್ಟಿರಕ್ ಸಾಧ್ಯನೇ ಇಲ್ಲ. ಅಗ್ನಿ, ಅಗ್ನಿ, ಹುಚ್ಚಿಡ್ತಿದ್ಯಾ ನಿನ್ಗೆ? ಟಾರ್ಚರ್ ಮಾಡೋ ರೀತಿನ ಇದು? ಇನ್ನೇನು, ಇವನಿಗೆ ಆರತಿ ಎತ್ತಿ ಪೂಜೆ ಮಾಡಿ ಬಾಯ್ ಬಿಡಿಸ್ಲ. ಸತ್ತೋದ್ರೆ ಸತ್ತೇ ಸಾಯ್ಲಿ. ಇವನೊಬ್ನೇ ಅಲ್ಲ, ಐ ವೋಂಟ್ ಲಿವ್ ಎನಿ ಕ್ರಿಮಿನಲ್, ಐ ವಿಲ್ ಕಿಲ್ ಆಲ್ ದ ಕ್ರಿಮಿನಲ್ಸ್. ಆನಂದ್. ಎಸ್ ಸರ್. ಶಿಫ್ಟ್ ಹಿಮ್ ಟು ದ ಹಾಸ್ಪಿಟಲ್. ಓಕೆ ಸರ್. ಹಾ,
ಏ ಧನರಾಜ್ ಏನಿದೆಲ್ಲ ಧನರಾಜ್ ಅಗ್ನಿನ ಮುಗಿಸೋಕೆ ನಿಮ್ಮಿಂದಾಗ್ಲಿಲ್ವಾ ಈ ಸತ್ಯ ದೊಡ್ಡ ರೌಡಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ ನಾಚಿಕೆ ಆಗೋದಿಲ್ಲ ಅದಕ್ಕೆ ಈ ಸೀರೆ ಉಟ್ಕೊಳ್ಳೋಕೆ ಕೊಟ್ಟಿದ್ದು ಸೀರೆ ಉಟ್ಕೊಂಡು ಬಾಂಬೆ ರೆಡ್ ಲೈಟ್ ಏರಿಯಾಗೆ ರೈಟ್ ಹೇಳಕ್ಕೆ ಹೇಳೋ ಟೈಗರ್ ನಾನು ನಾನು ಸ್ಟೇಟ್ಗೆ ದೊಡ್ಡ ರೌಡಿ ಅಂತ ಗೊತ್ತಿತ್ತು ಮುಚ್ಚ ಬಾಯಿ ನೀನು ಒಬ್ಬ ರೌಡಿನ ಇಲ್ಲ ಟೈಗರ್ ನನಗಿದೊಂದು ಚಾಲೆಂಜ್ ನಾನು ಅವನ್ನ ಮುಗಿಸೇ ಮುಗಿಸ್ತೀನಿ ಮೊದ್ಲು ಆ ಕೆಲಸ ಮಾಡು ಆಮೇಲೆ ನನ್ನ ಮುಂದೆ ಬಂದು ನಿಂತ್ಕೋ ಅವಾಗ ಒಪ್ಕೋತೀನಿ ನಿನ್ನ ದೊಡ್ಡ ರೌಡಿ ಅಂತ ಹಲೋ ಅರ್ಧ ರಾತ್ರಿಲಿ ಯಾರ್ದ ಫೋನ್ ಅಂತ ಗಾಬರಿ ಆಯ್ತಾ ಮಲಗಿರೋರ್ನ ಸಾಯಿಸೋಷ್ಟು ಚೂತಿಯ ನಾನಲ್ಲ ನಿನ್ನ ಎಂಬುದೋದ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ ಎದ್ದೋಳ್ರಲ್ಲ ಡ್ಯೂಟಿಗ್ ಟೈಮ್ ಆಯ್ತು ನನ್ನ ಮಗನೆ ನಮ್ಗೆ ಆಟ ಆಡಿಸ್ತೀಯ ಇವನ ಅಕ್ಕನ ಕತ್ತರಿಸ ಇವನ್ನ ಅಶೋಕ ಅಯ್ಯೋ ನನ್ಗೆ ವೆಂಕಟೇಶ ಎತ್ತ ನನ್ನ ಮಗನ ಬಸವರಾಜ ಬಿಡ್ಬೇಡ ಹಾಕ ಅವ್ರಿಗೆ ಏ ಬಾರೋ ಬಸ ಬೇಗ ಬರೋ ಈ ನನ್ ಮಗ ಕಾಲ್ ನರ ಕಟ್ ಮಾಡು ಬೈ ಬರೋನು ತಗಡು ಡಿಚ್ಚಿ ಒಡಿಯೋದು ಹಾಗಲ್ವೋ ಮಗನೇ ನಮ್ಗೆ ಅಮರ್ತ್ಯ ಈ ನನ್ನ ಮಗನಿಗೆ ಯಾಮಾಸೆ ಹೊಡಿಬೇಕು ನಾವು ದೂತಿ ಆದ್ರೆ ನಮ್ಮನ್ನೇ ಎತ್ತು ಬಿಡ್ತಾನೆ ಎದ್ದಿ ಮುಂದೆ ಹಿಂದೆ ಇಕ್ಕಿದ್ರೆ ಫಿನಿಶ್ ಆಗ್ಬಿಡುತ್ತೆ ಅಯ್ಯೋ ನನ್ನ ಕೈ ಮಾಡ್ಬಿಟ್ಟಯ್ಯೋ ಸಂಗತ ಗ್ರೂಪ್ ಹಾಕ್ಬಿಟ್ಟಲ್ಲ ತೊಳವಾಯ್ತು ನಿನ್ ಫೋಟೋ ತೆಗೆದ್ಬಿಡ್ತೀನಿ
ಬಾಗ್ಲು ಅಡ್ಡ ಇತ್ತು, ಅದನ್ನ ಹೊಡೆದು ಚಿಂತಿ ಮಾಡಿಬಿಟ್ಟೆ. ನನ್ ದಾರಿಗೆ ಅಡ್ಡ ಬರೋರ್ನ ಯಾರನ್ನು ನಾ ಉಳಿಸೋಲ್ಲ. ಎದ್ದಿಲ್ಲ ಮೇಲೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನೀನೆಷ್ಟು ಚೂತ್ಯ ಅಂದ್ರೆ, 8 ಜನರನ್ನ ಕಳಿಸಿದ್ಯಾ ನನ್ನ ಸಾಯಿಸೋಕೆ. ಹೇ, ಅವ್ರ ನನ್ನ ರೋಮ ಕೂಡ ಕಿತ್ಕೊಳಕ್ ಆಗ್ಲಿಲ್ಲ. ಅಮ್ಮ, ಸತ್ಯ ಧರ್ಮ ಅಂತ ಹೆಸರಿಟ್ಟಿದೀಯಾ ಈ ಪಾಪಿಗಳಿಗೆ? ಅಂತ ಹೆಸರು ಯಾಕಿಟ್ಟಿಯಮ್ಮ? ನೀನೇನಾದ್ರೂ ಕನಸು ಕಂಡಿದ್ಯಮ್ಮ ಇಂಥ ಪಾಪಿಗಳಿಗೆ ಜನ್ಮ ಕೊಡ್ತೀನಿ ಅಂತ? ತಾಯಿಯಾಗಿ ನಿನ್ ಕರ್ತವ್ಯ ನೀನ್ ಮಾಡಿದೆ, ಅಷ್ಟೇ ಅಷ್ಟೇ, ತಪ್ಪು ನಿಂದಲ್ಲಮ್ಮ. ಏ ಸತ್ಯ ಧರ್ಮ, ಇವತ್ತು ಈ ಸಮಾಜನ ನೀವು ಅಳಿಸ್ತಾ ಇದ್ದೀರ, ಆದ್ರೆ ಆವತ್ತು ನೀವು ಹುಟ್ಟಿದಾಗ ನೀವು ಅಳ್ತಾ ಇದ್ರಿ ಕಣ್ರು. ಆವಾಗಿ ತಾಯಿ ಅಯ್ಯೋ ಅಯ್ಯೋ ನನ್ ಮಗು ಅಳ್ಬಾರ್ದು ಅಂತ ಇದೆ ಉಣಿಸಿ ಹಾಲು ಕುಡಿಸ್ತು, ಹಾಲು ಕುಡಿಸಿ ಮಗು ಮಲಗ್ಲಿ ಅಂತ ತೊಟ್ಟಲಲ್ಲಿ ಮಲಗಿಸಿದ್ಲು. ಮಗು ಪುನಃ ಅಳ್ತು, ಪುನಃ ಹಾಲು ಕುಡಿಸಿದ್ಲು. ಏನಮ್ಮ ಮಗು ಇನ್ನು ಮಗು 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 ಇನ್ನೂ ಅಳ್ತಾ ಇದೆ, ಆದ್ರೆ ಎದೆಯಲ್ಲಿ ಹಾಲು ಬರ್ತಾ ಇರ್ಲಿಲ್ಲ, ರಕ್ತ ರಕ್ತ ಬರ್ತಾ ಇತ್ತು. ಆ ತಾಯಿ ಆ ನೋವನ್ನು ಸಹಿಸಿ 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 ಸಹಿಸಿದ್ಲು ಯಾಕೆ ಯಾಕೆ? ಮಗು ಶಾಂತವಾಗಿ ಮಲಗ್ಲಿ ಅಂತ ಮಲಗ್ಲಿ ಅಂತ. ಅಮ್ಮ ಹ್ಯಾಟ್ಸ್ ಆಫ್. ಹೇ, ನೀವು ಹಠ ಮಾಡಿದಕ್ಕೆ ಫಟಾರ್ ಅಂತ ಹೊಡೆದ್ಲು. ಆ ಹೊಡೆದಕ್ಕೆ ಅಯ್ಯಯ್ಯೋ ಮಗುಗೆ ನೋವಾಯ್ತು ಅಂತ ಮಗುಗೆ ನೋವಾಯ್ತು ಅಂತ ತನ್ನ ಎದೆಗೆ ಅಪ್ಕೊಂಡು ಅಪ್ಕೊಂಡು ಲಾಲಿ ಹಾಡಿದ್ಲು, ಲಾಲಿ ಲಾಲಿ ಲಾಲಿ. ಅಮ್ಮ ನೀವು ತಪ್ಪು ದಾರಿ ಹಿಡಿದಾಗ ಇದು ತಪ್ಪು ದಾರಿ ಸರಿದಾರಿಯಲ್ಲಿ ಹೋಗಿ ಅಂದ್ರು, ನೀವು ಕೇಳಿಲ್ಲ, ನೀವು ಅಧರ್ಮ ಮಾಡ್ತಾನೆ ಹೋದ್ರಿ. ಅವಳು ಸಹಿಸಿ 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 ಸುಮ್ಮನೆ ಆದ್ಲು ಯಾಕೆ? ಇವಳು ಸಹನಮೂರ್ತಿ, ತಾಯಿಗೆ ಪ್ರೀತಿಸೋದು ಗೊತ್ತು, ಶಿಕ್ಷಿಸೋದು ಗೊತ್ತು, ಕ್ಷಮಿಸೋದು ಗೊತ್ತು. ಯಾಕಂದ್ರೆ ಜನ್ಮ ಜನ್ಮ ಕೊಟ್ಟ ತಾಯಿಯಲ್ವಾ ತಾಯಿ. ಈ ಸಮಾಜದಲ್ಲಿ ಒಬ್ಬನ್ ತಪ್ಪು ಮಾಡಿದ್ರೆ ತಿದ್ದಿ ಹೇಳೋ ಅಧಿಕಾರ ಈ ತಾಯಿಗೆ ಬಿಟ್ರೆ ಆ ದೇವರು ಇನ್ನೊಬ್ಬರ ಕೊಟ್ಟ. ಅದು ಯಾರು ಗೊತ್ತಾ? ಗೊತ್ತಾ? ದಟ್ ಈಸ್ ಪೊಲೀಸ್, ದಟ್ ಈಸ್ ಪೊಲೀಸ್. ಈ ತಾಯಲ್ಲಿರೋ ಎಲ್ಲ ಗುಣ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರೋದು ಒಂದೇ ಗುಣ, ಶಿಕ್ಷಿಸೋ ಗುಣ. ಐ ಆಮ್ ಎ ಬ್ಯಾಡ್ ಪೊಲೀಸ್ ಆಫೀಸರ್, ಬ್ಯಾಡ್ ಪೊಲೀಸ್ ಆಫೀಸರ್. ಹೇ ಗಾಂಡು, ಹೇ ಗಾಂಡು, ಮಹಾಭಾರತದಲ್ಲಿ ಶಿಶುಪಾಲನ ತರ 100 ತಪ್ಪು ಮಾಡುವವರೆಗೂ ಸಹಿಸಿಕೊಂಡಿರೋದಕ್ಕೆ ನಾನೇನು ಶ್ರೀಕೃಷ್ಣ ಅಲ್ಲ, ಅಗ್ನಿ 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 ಅಗ್ನಿ. ಏಯ್ ಸಾಕ್ ನಿಲ್ಸಯ್ಯ, ನಾನು ಕೇಳ್ತಾ ಇದ್ದೀನಿ ಅಂತಾನೆ ಹೇಳ್ತಾನೆ ಇದ್ಯಾ? ಏಯ್, ನಾನು ನನಗೆ ಜನ್ಮ ಕೊಟ್ಟ ಅಪ್ಪನ್ನೇ ಬಿಟ್ಟಿಲ್ಲ, ನನಗೆ ನೀನ್ ಯಾವ ಜುಟ್ಟನು? ಇದು ನಿನ್ ಚೇಲಾಗಳು, ನನ್ ಮುಗಿಸೋಕೆ ತಂದಿರೋ ಲಾಂಗ್,
ನಾನು ಕುಡಿದು ಚಿತ್ತಾಗಿದ್ದೀನಿ. ಇದು ನಿನ್ಮನೆ, ನೀನ್ ನನ್ನ ಏನ್ ಬೇಕಾದ್ರೂ ಮಾಡಬಹುದು. ನಾನು ಇಲ್ಲಿ ಬಂದಿರೋದಕ್ಕೆ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಕಮ್ ಆನ್ ಟೇಕ್ ಇಟ್, ಕಮ್ ಆನ್ ಟೇಕ್ ಇಟ್, ಟೇಕ್ ಇಟ್. ಎತ್ತು 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 ಎತ್ತು. ನಾಮರ್ಥ ನನ್ನ ಮಗನೇ. ನನ್ನ ಆನಂದವೇ ಈಗ ನಮಗೆ ಆನಂದ, ಆನಂದವೇನೆ. ಸತ್ಯ ಬರ್ತಿದ್ದಾನೆ. ಲೇ ನಿನ್ನ ಅಯ್ಯನ್ ಸ್ವರ ಬುಟ್ಟಿ ಇಲ್ಲೂ ಸಿಟ್ಟಿಂಗ್ ಕೊಡೋದಿಲ್ವಲ್ಲಯ್ಯ. ಎಲ್ಲಿ ಹೋದ್ರು ಸ್ಟ್ಯಾಂಡಿಂಗ್ ಆಗೋಯ್ತು ನಮ್ದು. ಧನ್ರಾಜ್, ಧನ್ರಾಜ್. ಯೋ ಏನೇ ನಿನ್ ಗೋಳು, ಇಲ್ಲೂ ನನ್ ಬಿಡೋದಿಲ್ವಲ್ಲ ನೀನು. ಇಲ್ಲ ಧನ್ರಾಜ್, ಆ ಅಗ್ನಿ ನಾನು ಕಳಿಸಿರೋ 8 ಜನನ ಹೊಡೆದು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಕ್ಕಾಗಲ್ಲ ಅನ್ನೋ ರೀತಿಲಿ ಚಿಂದಿ ಮಾಡ್ಬಿಟ್ಟಿದ್ದಾನಲ್ಲಯ್ಯ. ಯೋ ನಿನ್ನ ಅಯ್ಯನ್ ಏನೋ ಕಿಸಿತೀನಿ ಕಿಸಿತೀನಿ ಅಂತ ಹೇಳಿ ಆ ಟೈಗರ್ ಮುಂದೆ ಚಾಲೆಂಜ್ ಮಾಡಿದೆ. ಸತ್ಯ, ನೀನು ಮಧ್ಯರಾತ್ರಿಲಿ ಮಲಗಿದ ಸಿಂಹನ ಕೆಣಕಿದೀಯ. ಕೇರಳದ ಸಿಂಹ ನಮ್ಮನ್ ಸುಮ್ಮನೆ ಬಿಡೋದಿಲ್ಲ. ಯಾಕೋ ಏನಾಯ್ತು? ಇವನ್ ಯಾರು? ಇವನ್ ನಿನಗೆ ಏನಾಗ್ಬೇಕು? ನನ್ ಮಗ. ಮಗನ? ಐ ಐ, ನನ್ ಮನೆ ಹತ್ರ ಏನ್ ಮಾಡ್ತಾ ಇದ್ದೆ ಹೇಳು. ನನ್ ನೋಡಿದ ತಕ್ಷಣ ಯಾಕೆ ಓಡ್ ಬಂದೆ ಹೇಳು. ಓಡಿಬಿಡಿಪ್ಪ, ಅವನೆಲ್ಲ ಹೇಳ್ತಾನಪ್ಪ, ಅವನ್ ಮಾತಾಡಲ್ಲ, ಅವನ್ ಮೂಗ. ಅಮ್ಮ, ಅವನ್ ಮೂಗ ಅಂತ ನನಗೆ ಯಾಕಮ್ಮ ಮೊದಲೇ ಹೇಳಲಿಲ್ಲ? ನೀವು ಅವಕಾಶ ಕೊಟ್ಟೆ ತಾನೆ ಹೇಳೋಕೆ. ಐ ಆಮ್ ಸಾರಿ. ಅದ್ ಸರಿ, ಇವನ್ ನನ್ ಮನೆ ಹತ್ರ ಯಾಕಿದ್ದ? ನಮ್ ಸುಹಾಸ್ ಕೆಲಸ ಮಾಡ್ತಿರೋ ಕಾಲೇಜಿನಲ್ಲಿ ಸ್ವಾತಿ ಅನ್ನೋ ಹುಡುಗಿ ಕೊಲೆ ನಡೀತು. ಇದನ್ ಕೊಡ್ಬೇಕು ಅಂತಾನೆ ಅವ್ನ್ ನಿಮ್ ಮನೆ ಹತ್ರ ಬಂದಿದ್ರು. ಅವನ್ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿದ್ರೆ ಇಷ್ಟು ದಿನ ತಡೆದಿದ್ದೆ. ಸುಹಾಸ್? ಅಮ್ಮ, ಹಾಗಾದ್ರೆ ಸುಹಾಸ್ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ತಾರಲ್ಲ? ನನ್ ಮಗ ಮೂಗ, ಆದ್ರೂ ಅವನ್ ಜೀವಂತವಾಗಿರ್ಬೇಕು. ಇವನಿಗೆ ಏನು ಆಗಲ್ಲ ಅಮ್ಮ, ನನ್ ಪ್ರಾಣ ಕೊಟ್ಟಾದ್ರು ಉಳಿಸ್ಕೊತೀನಿ. ಆ ನಂಬಿಕೆ ನನಗಿದೆಪ್ಪ. ಥ್ಯಾಂಕ್ ಯು ಸುಹಾಸ್. ಧರ್ಮ, 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 ಸ್ಟಾಪ್ ಧರ್ಮ. ಆಟ ಹೀಗಲ್ಲ ಆಡೋದು. ಏ, ಡೋಂಟ್ ಟ್ರೈ ಟು ಪ್ಲೇ ವಿತ್ ಮೀ, ಐ ಆಮ್ ಎ ವೆರಿ ಬ್ಯಾಡ್ ಬಾಯ್. ಬ್ಯಾಡ್ ಬಾಯ್? ಯು ಆರ್ ಅ ಮ್ಯಾಡ್ ಬಾಯ್. ಶಟಲ್ ರ್ಯಾಕೆಟ್ ಇಟ್ಕೊಂಡು ಬ್ಯಾಡ್ಮಿಂಟನ್ ಬಾಲ್ನ ಗೋಳಿಗೆ ಫೈಟ್ ಫೈಟ್ ಅಂತ ಹೊಡೆದ ಮಾತ್ರಕ್ಕೆ ಅದು ಸ್ಕ್ವಾಶ್ ಆಗಲ್ಲ ನನ್ನ ಮಗನೇ. ಐ ವಿಲ್ ಸ್ಮ್ಯಾಶ್ ಯು ಇನ್ ದ ಕೋರ್ಟ್ ಟುಮಾರೋ ಬ್ಯಾಸ್ಟ್. ಸುಮ್ಕಿರಯ್ಯ, ಪಾರ್ಟಿ ಪಾರ್ಟಿ ಸಿಟ್ಟಿಂಗ್ ಮಾಡಕ್ ಹೋಗಿ ನಾವೇ ಚಿಂದಿ ಚಿತ್ರನ ಆಗ್ಬಿಡ್ತೀವಿ. ಈಗೆಲ್ಲ ಬರೀ ಸ್ಟ್ಯಾಂಡಿಂಗ್. ಇಡಯ್ಯ ಫೋನು. ಧನ್ರಾಜ್, ಧನ್ರಾಜ್, ಇನ್ನೆಲ್ಲಿ ಸಿಟ್ಟಿಂಗು, ಏನಿದ್ರು ಪರ್ಮನೆಂಟ್ ಸ್ಟ್ಯಾಂಡಿಂಗು. ನನಗ್ ಗೊತ್ತಿತ್ತು, ಗೊತ್ತಿತ್ತು ನೀನ್ ಈ ರೀತಿ ಚಿಂದಿ ಚಿತ್ರ ಮುಖ ಮಾಡ್ಕೊಂಡು ಇಲ್ಲಿ ಬಂದೇ ಬರ್ತೀಯ ಅಂತ. ನಾನ್ ಬಡ್ಕೊಂಡೆ. ಬ್ಯಾಡಯ್ಯ, ಬ್ಯಾಡಯ್ಯ, ಆ ಮಲಗಿದ ಸಿಂಹನ ಕೆಣಕೋದು ಬ್ಯಾಡ ಅಂತ ಕೆಣಕ್ದಿ. ಈಗ ಅದು ಕೆರಳದ ಸಿಂಹ ಆಗ ನಿಂತೈತಿ, ಎದುರಿಗೆ ಸಿಕ್ಕರೆ ಹೊರದು ತಿನ್ನುತ್ತೆ. ಅವನಿಗೆ ಯಾವುದೋ ಬಲವಾದ ಸಾಕ್ಷಿ ಸಿಕ್ಕಿರ್ಬೇಕು, ಅದಕ್ಕೆ ಅವನು ಧರ್ಮನ ಎತ್ಕೊಂಡು ಹೋಗಿದ್ದಾನೆ. ಅಂದ್ರೆ ಅಂದ್ರೂ ಇಲ್ಲ, ಗೆಂದ್ರೂ ಇಲ್ಲ, ಆ ಸಾಕ್ಷಿನ ಹುಡುಕಾಡಿ ಅವನ ಅಲ್ಲೇ ಚಿಂದಿ ಚಿತ್ರಾನ್ನ ಮಾಡ್ತಾನೆ. ಕತ್ತಲಲ್ಲಿ ಎತ್ಕೊಂಡ್ರೆ ಸತ್ಯ ಅಲ್ಲ ಅಂಗು,
ಆದ್ರೆ ಮಿಂಚಿನ ಬೆಳಕಲ್ಲಿ ಸಾಕ್ಷಿ ಎಲ್ಲಿದ್ರು ಕಾಣಬೇಕು. Okay. Okay, I will try my level best. No trying level best, doctor. You have to. You have to. Please hurry up. Please hurry up. Hurry up. Hurry up. Damn it. Agni, cool down. Yen cool down? Cool down? Nan prana kottadru avan prana ulustini anta avan taayiga maatu kottidini. Ond vela avarige enadru aadre aa taayiga nan yen uttara kodli. Avanige enu agala. Hakbardu. 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 Vijay. ಸರ್, ಸುಹಾಸ್ ವಿಟ್ನೆಸ್ ಆಗಿರೋದು ನಿನಗೂ ನನಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇಷ್ಟು ಬೇಗ ಅವನನ್ನ ಮುಗಿಸೋಕ್ ಪ್ರಯತ್ನ ಪಟ್ಟಲ್ಲ, ಅದು ಹೇಗೆ ವಿಜಯ್? ಸರ್, ನೀನೇನಾದ್ರೂ ಸರ್ ನನ್ನ ಮೇಲೆ ಅನುಮಾನನ ಸರ್? ಸರ್, ನಾನ್ ನಿಮಗೋಸ್ಕರ ನನ್ನ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೇನೆ ಸರ್. ನಾನು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ವಿಜಯ್. ಡಾಕ್ಟರ್, ಹೇಗಿದೆ ಕಂಡೀಷನ್? ಸದ್ಯಕ್ಕೆ ಪ್ರಾಣಕ್ಕೇನು ಅಪಾಯ ಇಲ್ಲ, ಕಂಡೀಷನ್ ಇಸ್ ವೆರಿ ಸೀರಿಯಸ್. ಪ್ಲೀಸ್ ಡಾಕ್ಟರ್, ಏನಾದರೂ ಮಾಡಿ ಅವನನ್ನ ಉಳಿಸ್ಕೊಡಿ. ಪ್ರಯತ್ನ ಪಡ್ತೀನಿ. ಓಕೆ 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 ವಿಜಯ್, ಡೋಂಟ್ ವರಿ, ನಾನು ನೋಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಯಾರನ್ನು ಅಲೋ ಮಾಡಬಾರ್ದು. ಓಕೆ ಓಕೆ, ಬಿ ಕೇರ್ಫುಲ್ ಸರ್. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಸರ್, ನೀವು ಅರ್ಜೆಂಟ್ ಆಗಿ ಸಂಜಯ್ ಗಾಂಧಿ ಹಾಸ್ಪಿಟಲ್ಗೆ ಬರ್ಬೇಕು ಸರ್. ವಾಟ್ ಹ್ಯಾಪನ್? ಅಲ್ಲೊಂದು ಇಂಪಾರ್ಟೆಂಟ್ ಸಾಕ್ಷಿ ಇದೆ, ನೀವು ಬರ್ಬೇಕು ಸರ್. ಅದೇನು ಸರಿಯಾಗಿ ಬಿಡಿಸಿ ಹೇಳಿ ಸರ್. ನ್ಯಾಯನ ಕಾಪಾಡಬೇಕು ಅಂದ್ರೆ ನೀವು ಬರ್ಲೇಬೇಕು ಸರ್, ಪ್ಲೀಸ್. ನೋ, ಇಟ್ಸ್ ಇಂಪಾಸಿಬಲ್. ಅವ್ರು ಈಗಲೂ ಆಗಲೋ ಸಾಯೋ ಸ್ಥಿತಿಯಲ್ಲಿ ಇದ್ದಾರೆ ಸರ್, ಪ್ಲೀಸ್ ಸರ್. ಸ್ವಾತಿ ಸಂಬಂಧಪಟ್ಟ ಸಾಕ್ಷಿ ಮುಗಿಸೋ ಪ್ರಯತ್ನ ಪಟ್ಟಲ್ಲ, ಅವ್ರು ಯಾರು ಸಿಕ್ಕರ ಸರ್? ಇಲ್ಲ ಸರ್, ನನ್ನ ಪ್ರಶ್ನೆಗೆ ಯಾವುದಕ್ಕೂ ಉತ್ತರ ಕೊಡ್ತಾನೆ ಅಲ್ವಲ್ಲ ಸರ್. ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ರೀ ಸರ್. ಪ್ಲೀಸ್ ಹೇಳಿ ಸರ್. ನಾವು ನಾವು ಒಂದ್ ನಿಮಿಷ. ಹೇ, ಕಮ್ ಆನ್, ಮೂವ್ ಅವೇ. ಕ್ಲಿಯರ್ ಕ್ಲಿಯರ್ ಸರ್. ಬನ್ನಿ ಸರ್, ಬನ್ನಿ ಸರ್. ನೀವು ಹೋಗಿ ಸರ್. ವಿಜಯ್, ಡೋಂಟ್ ಅಲೋ ಎನಿಬಡಿ. ಓಕೆ ಸರ್, ಅವಕಾಶ ಮಾಡ್ಕೊಡಿ ಸರ್. ಸರ್ 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 ಪ್ಲೀಸ್ ಸರ್, ಅಜ್ಞರ ಹತ್ರ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಿ ಸರ್. ನೋ, ಡೋಂಟ್ ಡಿಸ್ಟರ್ಬ್ ಸರ್. ಸಾಕ್ಷಿ ಯಾರು ಅಂತ ಹೇಳಿ ಸರ್, ಪ್ಲೀಸ್. ನೋ ಚಾನ್ಸ್, ಪ್ಲೀಸ್ ಸರ್. ಗೌಟ್ ಸರ್, ಸರ್ ಬನ್ನಿ ಸರ್.
ಹೇಗಿದೆ ಪೊಸಿಷನ್? ಇನ್ನು ಸೀರಿಯಸ್ ಆಗಿದೆ ಸರ್. ನಾವು ಕೆಲವು ಸ್ಟೇಟ್ಮೆಂಟ್ಸ್ ತಗೋಬೇಕು. ಪೇಷಂಟ್ ನ ಡಿಸ್ಟರ್ಬ್ ಮಾಡಬೇಡಿ. 2 or 3 ಕ್ವೆಶನ್ಸ್. ಓಕೆ ಡಾಕ್ಟರ್. ಓಕೆ ಪ್ಲೀಸ್. ಸುಹಾಸ್, ಸುಹಾಸ್, ಸುಹಾಸ್ ಅಗ್ನಿ, ಅದು ಸರ್ 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 ಒನ್ ಸೆಕೆಂಡ್ ಸರ್, ನಾನು ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಡಾಕ್ಟರ್, 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 ಡಾಕ್ಟರ್ ಸುಹಾಸ್ ಮಾತಾಡ್ತಾ ಇದ್ದಾರೆ. ಬನ್ನಿ ಡಾಕ್ಟರ್, ಡಾಕ್ಟರ್ ಬನ್ನಿ, ಡಾಕ್ಟರ್ ಪ್ಲೀಸ್. ಸುಹಾಸ್, ಸುಹಾಸ್, ಐ'ಮ್ ಸಾರಿ ಅಗ್ನಿ, ಡಾಕ್ಟರ್ ಈಸ್ ಡೆಡ್. ನೋ ಡಾಕ್ಟರ್, ನೋ ಸುಹಾಸ್, 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 ಐ'ಮ್ ಸಾರಿ ಆಫೀಸರ್. ಸರ್ ಸರ್ ವಿಜಯ್, 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 ನಾನು ಇವರನ್ನು ಉಳಿಸ್ಕೊಳ್ಳಕ್ ಆಗ್ಲಿಲ್ವಲ್ಲ ವಿಜಯ್. ಸುಹಾಸ್, ಸುಹಾಸ್, ಮೈ ಲಾರ್ಡ್, ಅಪರಾಧಿ ಸ್ಥಾನ ನಿಂತಿರೋ ಧರ್ಮ ಕುಖ್ಯಾತ ರೌಡಿ ಹಾಗೂ ಕಾಲೇಜ್ ವಿದ್ಯಾರ್ಥಿ, ಈತ ಮಾಡಿರ್ತಕ್ಕಂಥ ಅಪರಾಧಗಳು ಒಂದಲ್ಲ ಎರಡಲ್ಲ. ಸ್ವಾತಿ, ವಿಕಾಸ್, ಆಲ್ಬರ್ಟ್ ಈ ಮೂವರನ್ನ ಕೊಲೆ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣು ಹಚ್ಚಿದ್ದಾನೆ. ಈ ಪಾಪಕೃತ್ಯಗಳನ್ನು ಕಣ್ಣಾರೆ ಕಂಡಂತ ಒಂದೇ ಒಂದು ಸಾಕ್ಷಿ ಸುಹಾಸ್. ಆ ಸಾಕ್ಷಿಯನ್ನು ಮುಗಿಸಕ್ಕೆ ಪ್ರಯತ್ನ ಪಟ್ಟರು, ಆದರೆ ಸಮಯಕ್ಕೆ ಸರಿಯಾಗಿ ಬಂದಂತ ಅಗ್ನಿ ಆ ಸಾಕ್ಷಿನ ಉಳಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ. ಮೂಕ ಆದರೂ ಸಾಕ್ಷಿ ಹೇಳಲು ಬಂದಿರೋ ಒಬ್ಬ ವಿಟ್ನೆಸ್. ಅಧ್ಯಕ್ಷ ಯುವರ್ ಆನರ್, ನ್ಯಾಯಾಲಯದ ಮುಂದೆ ಒಂದು ಬೊಂಬೆ ತಂದು ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ಯುವರ್ ಆನರ್, ಇವನೊಂದು ಬೊಂಬೆನೆ ನಿಜ, ಆದ್ರೆ ಜೀವಂತ ಬೊಂಬೆ. ನಡೆದ ಘಟನೆ ಹೇಳೋಕಾಗದೆ ಇದ್ರು ನಟನೆ ಮಾಡಿ ತೋರಿಸ್ತಾನೆ. ಹಿ ವಿಲ್ ಎಕ್ಸ್ಪ್ಲೈನ್ ಇಟ್ ವಿತ್ ಹಿಸ್ ಆಕ್ಷನ್ಸ್. ಪ್ಲೀಸ್, ತಾವು ಅನುಮತಿ ಕೊಡಬೇಕಾ ಕೇಳ್ಕೋತೀನಿ. ಪ್ರೊಸೀಡ್. ಸುಹಾಸ್, ಸುಹಾಸ್, ಏನ್ ನಡೀತು ಅಂತ ಧೈರ್ಯವಾಗಿ ಹೇಳು ಸುಹಾಸ್. ಸುಹಾಸ್, ಸುಹಾಸ್, ನಿಜ ಹೇಳು ಸುಹಾಸ್. ಸುಹಾಸ್ ಯೋದ ಓನ್ಲಿ ವಿಟ್ನೆಸ್. ಸುಹಾಸ್ ಪ್ಲೀಸ್. ತಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ ಧರ್ಮನ ಅಪರಾಧಿ ಮಾಡಬೇಕು ಅಂತ ಸಾಕ್ಷಿನ ಬಲವಂತ ಪಡಿಸ್ತಾ ಇದ್ದಾರೆ. ನೋ 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 ಯುವರಾನ, ನಿಮ್ಗೆ ಗೊತ್ತು ಈ ಸಾಕ್ಷಿ ಪೇಷಂಟು ಕೋಮಾದಲ್ಲಿ ಇದ್ದ ಅಂತ. ಸ್ವಲ್ಪ 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 ಟೈಮ್ ಕೊಡಿ ಪ್ಲೀಸ್ ಯುವರಾನ. ಸುಹಾಸ್, ಸುಹಾಸ್, ನಿಜ ಹೇಳು ಸುಹಾಸ್. ಸುಹಾಸ್, ಸತ್ಯ ಏನು ಅಂತ ಈ ನ್ಯಾಯಾಲಯಕ್ಕೆ ತಿಳಿಸು ಸುಹಾಸ್. ಪ್ಲೀಸ್ ಕಮಾನ್ ಸುಹಾಸ್, ಹೇಳು. ಮಿಸ್ಟರ್ ಅಗ್ನಿ, ಡೋಂಟ್ ವೇಸ್ಟ್ ದ ಟೈಮ್ ಆಫ್ ದಿ ಕೋರ್ಟ್. ಹೇಳ್ತಾ ಇದ್ದಾನ ಸರ್. ಸುಹಾಸ್, ಸುಹಾಸ್, ಈ ಅಪರಾಧಿಗೆ ಶಿಕ್ಷೆ ಆಗ್ಬೇಕಾದ್ರೆ ನಿನ್ ಸಾಕ್ಷಿನೇ ಮುಖ್ಯ ಸುಹಾಸ್. ಕಣ್ಬಿಡು ಸುಹಾಸ್, ಸುಹಾಸ್ ಸರ್, ಸರ್ ಹೇಳ್ತಾ ಇದ್ದಾರ ಸರ್. ನಾನೇ ಅಪರಾಧಿ, ನಾನೇ ಅಪರಾಧಿ, ನಾನೇ ಕೊಲೆ ಮಾಡಿದ್ದು. ಟೇಕ್ ಹಿಮ್ ಟು ಕಸ್ಟಡಿ. ಯು ಆರ್ ಅಂಡರ್ ಅರೆಸ್ಟ್. ಹಾಗೆ ಬೈ ಬೈ ಐ ಸೈ. ಸುಹಾಸನ ಕೊಲೆ ಮಾಡಿದ್ದಕ್ಕೆ ಅದಕ್ಕೆ ಎವಿಡೆನ್ಸ್? ಎವಿಡೆನ್ಸ್? ಸರ್, ಕೋರ್ಟ್ಗೆ ಸಾಕ್ಷಿನ ಪ್ರೊಡ್ಯೂಸ್ ಮಾಡ್ತೀರಾ? ಹೌದು, ಸಾಕ್ಷಿನ ಪ್ರೊಡ್ಯೂಸ್ ಮಾಡಿ ಮಾಡ್ತೀವಿ. ಶವನ ಹೇಗೆ ಸರ್ ಮಾಡಿ? ನಿನಗೆ ಹೇಗೆ ಗೊತ್ತಾಯ್ತು? ಏನಪ್ಪ, ಸ್ವಾತಿನ ಧರ್ಮನೇ ಕೊಲೆ ಮಾಡ್ದ ಅಂತ ಸಾಕ್ಷಿ ಹೇಳ್ತೀಯಾ? ರಿಮೂವ್ ಯುವರ್ ಗೌನ್. ಐ ಸೇ ರಿಮೂವ್ ಯುವರ್ ಗೌನ್. ಅರೆಸ್ಟ್. ನೀನ್ ಪ್ರಾಣ ಕೊಟ್ಟಾದ್ರು ನನ್ ಮಗನ್ ಪ್ರಾಣ ಉಳಿಸ್ತೀನಿ ಅಂತ ಹೇಳಿದ್ದೆ, ಯಾಕೆ ಉಳಿಸ್ಲಿಲ್ಲ ಅಂತ ಕೇಳ್ತೀನಿ ಅನ್ಕೊಂಡ್ಯಾ? ಇಲ್ಲ, ನಾನ್ ಕೇಳಲ್ಲ. ಆದ್ರೆ ನನ್ಗೊಂದೇ ಒಂದ್ ದುಃಖ, ಇಂಥ ಒಬ್ಬ ಮಗನಿಗೆ ಜನ್ಮ ಕೊಟ್ಟಲ್ಲ, ಇನ್ನೂ 16 ಮಕ್ಕಳಿಗೆ ಜನ್ಮ ಕೊಟ್ಟಿದ್ರೆ ನಿನ್ನಂತ ನಿಷ್ಠಾವಂತ ಅಧಿಕಾರಿಗಳಿಗೆ
ಅವರನ್ನು ಬಲಿ ಕೊಡ್ತಿದ್ದೆ ಅಗ್ನಿ, ಅವರನ್ನು ಬಲಿ ಕೊಡ್ತಿದ್ದೆ. ಆದ್ರೆ ನನಗೆ ಆ ಭಾಗ್ಯ ಇಲ್ಲ. ನನ್ ಮಗ ಸತ್ತ ಅಂತಾಳಲ್ಲ, ಅವಳಲ್ಲ. ಆದ್ರೆ ಸತ್ಯ ಹೆಂಗೂ ಸಾಯ್ಬಾರ್ದು, ಸತ್ಯ ಹೆಂಗೂ ಸಾಯ್ಬಾರ್ದು, ಸತ್ಯ ಎಂದಿಗೂ ಸಾಯ್ಬಾರ್ದು. ಅಮ್ಮ, ಈ ನ್ಯಾಯ ದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸತ್ಯನ ಉಳಿಸೋಕಾಗ್ದಿದ್ರು ನಿನ್ ಮಗ ಕಣ್ ಮುಚ್ಚಿದ್ರು ಸತ್ಯನ ಉಳಿಸಿದ್ದಾರಮ್ಮ. ಹ್ಯಾಟ್ಸ್ ಆಫ್ ಟು ಯು ಸುಹಾಸ್, ಹ್ಯಾಟ್ಸ್ ಆಫ್ ಟು ಯು. ಮಿಸ್ಟರ್ ವಿಜಯ್, ಸುಹಾಸ್ ಅಂತಿಮ ಸಂಸ್ಕಾರ ಪೊಲೀಸ್ ಆನರ್ಸ್ ರೀತಿಯಲ್ಲಿ ಆಗ್ಬೇಕು. ಬಾಸ್, ಏನಾಯ್ತು? ಪಾರ್ಟಿ ಪಾರ್ಟಿ ಸಿಟ್ಟಿಂಗ್ ಕೊಡ್ಬೇಕು ಅಂತಿದ್ರೆ ಈ ಮುಂಡೆ ಮಕ್ಕಳು ನನಗೆ ಸ್ಟ್ಯಾಂಡಿಂಗು ಇಲ್ದಂಗೆ ಮಾಡ್ಬಿಟ್ರು. ಇನ್ನೇನಿದ್ರು ನಂದು ಟೈಗರ್ ಹತ್ರ ರನ್ನಿಂಗೆ. ಕಂಡೀಷನ್ ಆಗಿದೆ, ನಾಲ್ಗೆ ತುಂಡಾಗಿದ್ರಿಂದ ತುಂಬಾ ರಕ್ತ ಹೋಗಿದೆ. ಅದೊಂದು ಕಾಲಿಗೆ ಸೆಪ್ಟಿಕ್ ಆಗಿ ಇಡೀ ಬಾಡಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ. ಪಾಯಿಸನ್ ಎಲ್ಲಿವರೆಗಿದೆ? ಮೊಣಕಾಲವರೆಗೂ ಹತ್ತಿದೆ. ಈ ಕುಂಬ ನಿನ್ಗೇನು ಆಗೋದಿಲ್ಲಪ್ಪ, ಹೆದರ್ಕೋಬೇಡ. ಧನ್ರಾಜ್, ಕೋಬ್ರನ್ ಕರ್ಕೊಂಡು ಟೈಗರ್ ಕೇಳ್ಬೋದು. ಟೈಗರ್, ನೀನ್ ಈ ಸ್ಥಿತಿ ಒಳಗೆ ಸಿಟಿ ಒಳಗಿರೋದು ಒಳ್ಳೇದಲ್ಲ. ಹೇ ಧನ್ರಾಜ್, ಟೈಗರ್ ಮಾತಿಗೆ ಎದುರು ಮಾತಿಲ್ಲ. ಇದುವರೆಗೂ ನಿಮ್ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಆ ಬ್ಲಾಕ್ ಟೈಗರ್ನ ಹಿಡಿಯೋಕ್ ಆಗ್ಲಿಲ್ಲ. ಅವ್ನ್ ಸಿಟಿಗೆ ಯಾವಾಗ ಬರ್ತಾನೋ, ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಈಗ ನಾನು ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ಆ ಬ್ಲಾಕ್ ಟೈಗರ್ ಕೇಸ್ನ BSF ಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತಿದ್ದೀನಿ. ನನ್ನನ್ನು ಹಿಡಿಯೋದಿಕ್ಕೆ BSF ನ ಕರ್ಸ್ತೀರಾ? ಈಗ ನಿಮ್ಮನ್ನು ಉಳಿಸ್ಕೊಳ್ಳೋದಿಕ್ಕೆ ದಮ್ಮಿದ್ರೆ ಆ BSF ಬರ್ಲಿ. ಬಿಕಾಸ್ ಯು ಆರ್ ಆಲ್ ಅಂಡರ್ ಮೈ ಕಸ್ಟಡಿ. ಮುಖ್ಯಮಂತ್ರಿ, ಹಾ.
ಏ ಕೊಬ್ರಾ, ಅವತ್ತು ಅವತ್ತು ನನ್ನ ಹೆಂಡತಿ ಸಾಯಿಸಿದ್ರೆ ಇವತ್ತು ನನಗೆ ಪ್ರಾಣವಾಗಿದ್ದ ನನ್ನ ತಂಬು ಸಾಯಿಸಿದೆ. ಈ ಟೈಗರ್ನ ಯಾರು ಏನು ಮಾಡ್ಕೊಳಕಾಗೋದಿಲ್ಲ. ಈಗ ಈಗ ನನ್ನ ಇಡೀ ಸಾಮ್ರಾಜ್ಯನೇ ಸರ್ವನಾಶ ಮಾಡಕ್ ಬಂದಿದ್ಯಾ? ಇನ್ ಮುಂದೆ ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾವನು ಉಳಿಬಾರ್ದು. ಬಿಕಾಸ್ ಬಿಕಾಸ್ ಟೈಗರ್ ಇಸ್ ದಿ ಕಿಂಗ್ ಆಫ್ ದ ಫಾರೆಸ್ಟ್. ಲಯನ್ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ಇಲ್ಲಿ ಕಾಣ್ತಾ ಇರೋ ಈ ಮೂರು ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ, ಕಾಂದೇ ಇರೋ ಆ ನಾಲ್ಕನೇ ಸಿಂಹನೇ ಈ ಪೊಲೀಸ್. ಈ ಪೊಲೀಸ್ ಸಿಂಹನೇ ನಿನ್ನ ಸರ್ವನಾಶ ಮಾಡೋದು. ಕಾಪಾಡಿದೆ, ಇವತ್ತು ದೇಶಾನೇ ಕಾಪಾಡಿದೆ. ಪೊಲೀಸ್ ಸ್ಟೋರಿಲಿ ನಿನ್ನ ಹೆಸರು ಚಿರಾಯವಾಗಿ ಉಳಿಯುತ್ತೆ. ಥ್ಯಾಂಕ್ ಯು ಸರ್. ಐ ಆಮ್ ಪ್ರೌಡ್ ಆಫ್ ಯು. ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಗೌರವ ತಂದು ಕೊಟ್ಟೆ. ಕಲ್ಪ್ರಿಟ್ಸ್ ನ ಕೋರ್ಟ್ ನ ಪ್ರೊಡ್ಯೂಸ್ ಮಾಡಿ. ರಾಜ್ಯದಲ್ಲಿ ನಡೆಯುತ್ತಿದ್ದ ಹಲವಾರು ಹಿಂಸಾಚಾರ, ಅತ್ಯಾಚಾರ, ಕೊಲೆ, ದರೋಡೆಗಳಿಗೆ ಶೋಭರಾಜ್ ಅಲಿಯಾಸ್ ಬ್ಲಾಕ್ ಟೈಗರ್ ಕಾರಣ ಎಂದು ಸಾಕ್ಷ್ಯಾಧಾರಗಳ ಮೂಲಕ ರುಜುವಾತಾಗಿರುವುದರಿಂದ ಅಪರಾಧಿಗೆ ಭಾರತದ ದಂಡ ಸಂಹಿತೆಯ ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ. ಇಂತಹ ಉಗ್ರಗಾಮಿಯನ್ನು ಹಿಡಿದು ನ್ಯಾಯಾಲಯಕ್ಕೆ ಒಪ್ಪಿಸಿದ ಅಗ್ನಿಯ ಸಾಹಸವನ್ನು ಸರ್ಕಾರವು ಅಭಿನಂದಿಸುತ್ತದೆ.